ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲು ನಮ್ಮ ರಕ್ಷಕರು ನಮ್ಮ ಒಡೆನಗ್ರಂಥ ಯೇಸು ಕೃಷ್ಣ ನಮ್ಮದಲು ವಂದನೆಗಳನ್ನ ಸಲ್ಲಿಸುತ್ತಾ ಆತನ ಒಂದು ಮಹಾಪ್ರೀತಿಯಿಂದ ಆತನ ಒಂದು ಕೃಪೆಯಿಂದ ಈ ಒಂದು ದಿನದಲ್ಲೂ ಕೂಡ ನಿಮ್ಮ ಮುಂದೆ ಬಂದ್ಬಿಟ್ಟು ಆತನ ವಾಕ್ಯನ ಹಂಚ್ಕೊಳಕ್ಕೆ ದೇವ್ರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆಗಳಾಗಿದ್ದೇವೆ. ಸೊ ಅದೇ ರೀತಿ ಹೇಳಬೇಕ್ರೆ, ಮುಖ್ಯವಾಗಿ ತಮ್ಮಲ್ಲಿರೋಂಥ ಮೊಬೈಲ್ ಫೋನ್ಗಳನ್ನ ದಯವಿಟ್ಟು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮಾಡಬೇಕು ಅಂತ ಒಂದು ಕೇಳ್ಕೊತೀನಿ. ಸೊ ಇವತ್ತು ನೋಡಿರೋಂಥ ಒಂದು ವೇದ ಭಾಗ ಅದರ ಆದಿಕಾಂಡ 28ನೇ ಅಧ್ಯಾಯದಲ್ಲಿ ಒಬ್ಬ ಮುಖ್ಯವಾಗಿರೋಂಥ ಒಂದು ವ್ಯಕ್ತಿ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಅಂತ ನೋಡ್ಬೇಕಾದ್ರೆ ಏನು ಇದೆಯಾ, ಯಾರ ಬಗ್ಗೆ ಮಾತಾಡ್ತಾರೆ ಅಂತ? ಯಾಕೋಬನ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಯಾಕೋಬ್ ಯಾರಪ್ಪ ನೋಡ್ಬೇಕಾದ್ರೆ ದ ಫಾದರ್ ಆಫ್ ನೇಷನ್ ಆಫ್ ಇಸ್ರೇಲ್, ಯಾರ ನೋಡ್ಬೇಕಾದ್ರೆ ಯಾಕೋಬ್ ಅಂದ್ರೆ. ಯಾಕೆಂತಂದ್ರೆ ಈ ಒಬ್ಬ ಯಾಕೋಬಿನ ಏನಾಯ್ತಂದ್ರೆ ಇಸ್ರೇಲ್ ರಾಜ್ಯ ಏನಾಯ್ತು ಅಲ್ಲಿ ಆರಂಭ ಆಯ್ತು ಅಂದ್ರೆ. ಸರಿ, ಅದಕ್ಕೆ ಈ ಯಾಕೋಬಿನ ಚರಿತ್ರೆ ಏನು ಮಾಡೋಣ ಸ್ವಲ್ಪ ನೋಡೋಣ ನೀವು ಹತ್ರ, ಆಮೇಲೆ ಅದ್ರಲ್ಲಿ ನಮ್ಗೇನು ಆತ್ಮಿಕ ಪಾಠ ಇದೆ ಅಂತ ನೋಡೋಣ. ಸರಿ, ಯಾಕೋಬ್ ಅಂದ್ರೆ ಯಾಕೋಬ್ ಯಾರೋ ಒಂದು ಮಕ್ಕಳು, ಯಾರೋ ಒಂದು ಮಗ ಅಂತ ನೋಡ್ಬೇಕಾರೆ ಅವ್ರ ತಂದೆ ತಾಯಿ ಯಾರು ಅಂತಂದ್ರೆ ಇಸಾಕು ಮತ್ತೆ ರೆಬೆಕಾ ಅಂದ್ರೆ. ಸಹ ನೋಡ್ಬೇಕ್ರೆ ಈ ಇಸಾಕು ಮತ್ತೆ ರೆಬೆಕಾ ಹುಟ್ಟಿರೋಂತ ಒಂದು ಮಗನೇ ಯಾರು ಅಂದ್ರೆ ಯಾಕೋಬ್ ಅಂದ್ರ. ಸರಿ, ಈ ಒಂದು ಯಾಕೋಬ್ ಹುಟ್ಟಬೇಕಾರೆ ಏನಾದ್ರು ಸನ್ನಿವೇಶ ಆಯ್ತು ನೋಡ್ಬೇಕ್ರೆ, ಅವರು ತಾಯಿ ಗರ್ಭದಲ್ಲಿ ಅವಳಿ ಜೋಡಿ ಮಕ್ಕಳೇನಾಗಿರ್ತಾರೆ ಇರ್ತಾರೆ ಅಂದ್ರ. ಸರಿ, ನೋಡ್ಬೇಕ್ರೆ ಆ ಇಬ್ರು ಒಂದು ಮಕ್ಕಳು ಗರ್ಭವತಿ ಆಗಿರ್ಬೇಕ್ರೆ ತುಂಬಾ ಏನಾಗ್ತಾರೆ, ಹೊಟ್ಟೆಲಿ ತುಂಬಾ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಾರೆ ಅಲ್ವರ, ತುಂಬಾ ಒಂದು ಗಲಾಟೆ ನಡೀತಾ ಇರ್ತಾರೆ. ಅವಾಗ ಏನು ಮಾಡ್ತಾರೆ ರೆಬೆಕಾ ಅಂದ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಳೆ ಅಲ್ವರ. ದೇವ್ರ ಏನಿದು ತುಂಬ ನನಗೇನಾಗ್ತಾರೆ ಸಂಕಟ ಆಗ್ತಾ ಇದೆ ಅಂತ ಕೇಳ್ಬೇಕಾರೆ, ಅವಾಗ ದೇವ್ರು ಏನು ಮಾಡ್ತಾರೆ ಅವಳಿಗೆ ಬಂದ್ಬಿಟ್ಟು ಉತ್ತರ ಕೊಡ್ತಾರೆ. ನೋಡಿ ಏನಂತ ಉತ್ತರ ಕೊಡ್ತಾರೆ, ಆದಿಕಾಂಡ 25:22 ಓದಿ. ಜೆನೆಸಿಸ್ 25:22 ಶಿಶುಗಳು ಒಂದನ್ನೊಂದು ನೋಕಿಕೊಂಡಾಗ ಆಕೆಯು ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು ಅಲ್ವರ. ಸೊ ಏನ್ ಮಾಡ್ತಾರೆ, ದೇವತ ಕೇಳೋದಕ್ಕೆ ಹೋಗ್ತಾರೆ ಅದರ. ಸೊ ದೇವರೇನು ಉತ್ತರ ಕೊಡ್ತಾರೆ, ನೆಕ್ಸ್ಟ್ ವರ್ಸ್ ಓದಿ. ಯೆಹೋವನು ಆಕೆಗೆ, ನಿನ್ನ ಗರ್ಭದಲ್ಲಿ ಎರಡು ಜನಾಂಗಗಳು ಅವೆ. ನೋಡ್ರ, ನಿನ್ನ ಗರ್ಭದಲ್ಲಿ ಎರಡು ಜನಾಂಗಗಳು, ದ ಟೂ ನೇಷನ್ಸ್ ಇನ್ ದೈ ವೂಂಬ್ ಅಂತ ಹೇಳ್ತಾರೆ. ಆಮೇಲೆ ಆ ಎರಡು ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವವು. ನೋಡಿ, ಅಣ್ಣ ತಮ್ಮ ಹಿಂಗೋರಂತೆ ಹುಡ್ದಾಗಿಂದ ಊಟಕ್ಕೂ ಮುಂಚೆಯಿಂದ ಏನ್ ಮಾಡ್ತಂತೆ, ಜಗಳ ಆಡ್ಕೊಂಡು ಇರ್ತಾರೆ ಅಂತ ಅಂದ್ಬಿಟ್ಟಲ್ಲ. ಸರಿ, ನೋಡ್ಬೇಕ್ರೆ ಸೊ ಎರಡು ರಾಜ್ಯಗಳು ಬರ್ತಾರೆ, ಇವೆರಡು ರಾಜ್ಯಗಳು ಯಾವಾಗ ಏನಾಗ್ತದೆ ಫ್ರಿಕ್ಷನ್ ಅಲ್ಲೇ ಇರ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಇದೇ ತರ ನೋಡ್ಬೇಕ್ರೆ ಏನ್ರಿ, ಅದೇ ತರ ಏನ್ತಾರೆ ಅವ್ರಿಗೆ ಒಂದು ಹೆರಿಗೆ ಆಗ್ತಾರೆ. ಆ ಹೆರಿಗೆಯಲ್ಲಿ ಇಬ್ರು ತರ ಮಕ್ಳು ಏನ್ ಮಾಡ್ತಾರೆ ಹುಡ್ತಾರೆ ಅದರ. ಆ ಇಬ್ರು ಮಕ್ಳ ಹೆಸರೇನು ಏನ್ ತಿಳಿಸಿರ್ತಾರೆ, ಯಾಕೋಬ ಮತ್ತೆ ಏಸ ಅದರ. ಸೊ ಯಾಕೋಬ್ ಹೆಂಗಿದ್ರು ಏಸ ಹೆಂಗಿದ್ರು ನೋಡೋದಕ್ಕೆ ಅದರ, ಯಾಕೋಬ್ ಹೆಂಗಿದ್ರು ಏಸ ಹೆಂಗಿದ್ರು ನೋಡೋದಕ್ಕೆ ಅಂತಂದ್ರೆ ಅದ್ರಲ್ಲೇ ನೋಡ್ಬೇಕಾದ್ರೆ 25ನೇ ವಚನ ಓದ್ಕೊಂಡ್ಬಂತೀನಿ. 25th ವಚನ. ಅವಳಿ ಮಕ್ಕಳನ್ನು ಹೆತ್ತಳು, ಮೊದಲು ಹುಟ್ಟಿದ್ದು ಕೆಂಪಾಗಿಯೂ ಮೈ ಮೇಲೆಲ್ಲ ಕೂದಲಿನ ವಸ್ತ್ರದಂತೆ ರೋಮವುಳ್ಳದಾಗಿಯೂ ಇತ್ತು. ನೋಡ್ರ, ಮೊದಲು ಹುಟ್ಟಿದ್ ಹೆಂಗಿತ್ತಂತೆ, ಕೆಂಪದಾಗಿಯೂ ಅಂದ್ರ ಮೈಯೆಲ್ಲ ಏನೈತೆ ಫುಲ್ಲು ಕೂದಲು ಇದ್ದ ಅಂತ ಹುಟ್ಟಿತ್ತಂತೆ ಅಲ್ಲರ. ಸೊ ನೋಡ್ಬೇಕು ಆತರ ಅಲ್ವರ. ಸೊ ಇವರು ಮೊದಲೇ ಹುಟ್ಟಿದಂತ ಮಗ ಯಾರಂತೆ, ಯೇಸಾವ್ ಅಲ್ವರ. ಸರಿ, ಈ ಜಾಕೋಬ್ ಹೆಂಗಿದ್ರಂತೆ, ಎರಡನೇ ಶಿಶುವು ಏಸಾವನ ಹಿಮ್ಮಡಿಯನ್ನು ಕೈಯಿಂದ ಹಿಡಿದುಕೊಂಡು ಹುಟ್ಟಿದ್ದರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು. ಇವರು ಹುಟ್ಟಿದಾಗ ಇಸಾಕನು 60 ವರ್ಷದವನಾಗಿದ್ದನು. ಆಮೇಲೆ ಆ ಹುಡುಗರಿಬ್ಬರು ಬೆಳೆದಾಗ ಅವರಲ್ಲಿ ಏಸಾವನೆಂಬವನು ಬೇಟೆಯಾಡುವುದರಲ್ಲಿ ಜಾಣನಾದನು. ನೋಡ್ರ, ಬೇಟೆಯಾಡೋದ್ರಲ್ಲಿ ಹೆಂಗಿದ್ದಂತೆ ಇವನು ಜಾಣನಾದನು. ಆಮೇಲೆ ಅವನು ಅರಣ್ಯವಾಸಿ. ಹೆಂಗಂತೆ, ಅರಣ್ಯವಾಸಿ ಏನು, ಕಾಡಲ್ಲಿರೋನು ಅಲ್ಲ, ಕಾಡು ಮನುಷ್ಯನ ತರ ಅದು. ಅದಕ್ಕೆ ನೋಡ್ಬೇಕಾರೆ ಅಂತ ಮೈಯೆಲ್ಲ ಫುಲ್ ಕೂದಲು ಅದರ, ಕೆಂಪು ಗವನ ಅಂತಾನೆ ಸ್ವಲ್ಪ ಏನಂತಾರೆ, ಒಂದು ಸ್ವಲ್ಪ ಕಪ್ಪಗಿರ್ತಾನೆ ಅಂತ ಅನಂತರ ಅಲ್ಲರ. ಸರಿ, ನೋಡ್ಬೇಕಾರೆ ಇವನ ಮೈಯೆಲ್ಲ ಕೂದಲಂತೆ ಕಪ್ಪಗಿದ್ದಾನೆ. ಆಮೇಲೆ ಏನಂತಾರೆ, ಇವನ ಹಂಟರ್ ಆಗ್ಬಿಟ್ಟಂತೆ, ಬೇಟೆಗಾರ ಅಲ್ಲರ. ಅದಿಗೆ ನೋಡ್ಬೇಕಾರೆ ಒಳ್ಳೆ ಅಂತಾರೆ, ಬೇಟೆಗಳು ಮಾಡಿಬಿಟ್ಟು ಒಳ್ಳೆ ಆಹಾರನ ಮಾಡಿಕೊಂಡು ಯಾರು ಅವ್ರ ತಂದೆಗೆ ಏನು ಮಾಡ್ತಿದ್ದಂತೆ, ಆಹಾರ ಕೊಡ್ತಾರೆ. ಅದಕ್ಕೆ ನೋಡ್ಬೇಕಾರೆ ತಂದೆಗೆ ಯಾರು ಕಂಡ್ರೆ ತುಂಬ ಇಷ್ಟ, ಎಸ್ ಅವನು ಕಟ್ಟ ಇಷ್ಟ. ಆದ್ರೆ ಯಾಕೋ ಮೆಂಗಿದ್ದಂತೆ, ಮುಂದಕ್ಕೆ ಒಂದಿಷ್ಟ ಸಾಧು ಮನುಷ್ಯನಾಗಿ ಗುಡಾರಗಳಲ್ಲಿಯೇ ವಾಸ. ನೋಡ್ರ, ಯಾಕೋ ಮೆಂಗಿದ್ದಂತೆ ಸಾಧು ಮನುಷ್ಯ, ಸಿಂಪಲ್ ಮ್ಯಾನ್ ಅಲ್ವರ. ಅದೇ ನೋಡ್ಬೇಕು ಅವ್ರು ಹೆಂಗಿದ್ದಂತೆ, ಅವ್ರ ತಾಯಿ ಜೊತೆಗೆ ಏನ್ ಮಾಡೋಣಂತೆ, ಮನೆಯಲ್ಲೇ ಏನ್ ಮಾಡ್ತಾ ಇದ್ದಂತೆ ಇರ್ತಾ ಇದ್ದಂತೆ. ಅದೇ ನೋಡ್ಬೇಕ್ರೆ ಇವಾಗ ಇಬ್ರು ಮಕ್ಳುಗಳಲ್ಲಿ ಯಾರು ಯಾರು ಪೆಟ್ಟಾಗ್ಬಿಟ್ರು ಅಂದ್ರೆ, ದೊಡ್ಡ ಮಗ ಅಪ್ಪನ್ಗೇನ್ರಿ ಇವಾಗ ಪೆಟ್ಟು ಅಲ್ವರ. ಚಿಕ್ಕ ಮಗ ಯಾರಿಗೆ ಪೆಟ್ಟು, ತಾಯಿಗೆ ಪೆಟ್ಟು. ಯಾಕಂದ್ರೆ ಮನೆಯಲ್ಲಿ ಏನ್ ಮಾಡ್ತಾರೆ ಅಲ್ಲ, ತಾಯಿ ಜೊತೆಗೆ ಏನ್ ಮಾಡ್ತಾರೆ ಇರ್ತಾರೆ ಅನ್ನೋದ್ರ. ಸರಿ, ನೋಡ್ಬೇಕ್ರೆ ಇಸಾಕು ಏನ್ ಮಾಡ್ತಾರೆ ಅಂದ್ರೆ, ಏಸಾವನ್ ಏನ್ ಮಾಡ್ತಾರೆ ತುಂಬಾ
ಪ್ರೀತಿ ಮಾಡ್ತಾರೆ ಅಲ್ವ. ಅದೇ ರೀತಿ ನೋಡ್ಬೇಕು ರೆಬೆಕ ಏನ್ ಮಾಡ್ತಾಳೆ, ಯಾರನ್ನ ಪ್ರೀತಿ ಮಾಡ್ತಾಳೆ, ಯಾಕೋಬ್ನ ಅಲ್ವಾರ. ಅದೇ ನೋಡ್ಬೇಕು ನೋಡಿ, ಇಸಾಕು ಏನಕ್ಕೆ ಪ್ರೀತಿ ಮಾಡಿದ್ದು ಓದಿ 28 ವಚನ. ಬೇಟೆಯ ಮಾಂಸವು ಇಸಾಕನಿಗೆ ಇಷ್ಟವಾದ್ದರಿಂದ ಅವನು ಏಸಾವನನ್ನು ಪ್ರೀತಿಸಿದನು. ನೋಡ್ರ ಬೇಟೆಯ ಮಾಂಸ ಯಾರಿಗೆ ಇಷ್ಟ ಅಂತೆ, ಅಲ್ಲ ಇಸಾಕನಿಗೆ ಇಷ್ಟ ಆಗಿರೋದ್ರಿಂದ ಏನ್ ಮಾಡ್ತಾನೆ ಅವರು ಅಪ್ಪನಿಗೆ ತಕ್ಕಂತೆ ಏನ್ ಮಾಡ್ತಾನೆ ಮಗ ಎಲ್ಲ ಬೇಟೆ ಆಡ್ಬಿಟ್ಟು ಒಳ್ಳೆ ಡೆಲಿಷಿಯಸ್ ಫುಡ್ ಎಲ್ಲ ಮಾಡ್ಕೊಡ್ತಾರೆ ಅಂತ. ಅದೇ ನೋಡ್ಬೇಕ್ರೆ ಅಪ್ಪನಿಗೆ ಏನಾಗೋಯ್ತು, ಮಗನ್ ಕಂಡ್ರೆ ನೋಡ್ ಮಗನ್ ಕಂಡ್ರೆ ಇಷ್ಟ ಅಂತೆ ಅಲ್ವರ. ನೋಡಿ ಫ್ಯಾಮಿಲಿಯಲ್ಲಿರೋ ಟ್ರಬಲ್ಸ್ ಅಲ್ವರ. ಸರಿ ಹಿಂಗೆ ಇರ್ಬೇಕಾದ್ರೆ ಒಂದಿನ ಆಯ್ತಂದ್ರೆ ಯಾಕೋಬ್ ಏನ್ ಮಾಡ್ತಾ ಇರ್ತಾನೆ, ಒಳ್ಳೆ ಅಡುಗೆ ಮಾಡ್ತಾ ಇರ್ತಾನೆ ಅಲ್ವರ. ಹಂಗೆ ಮಾಡಿದ ತಕ್ಷಣ ಬೇಟೆ ಆಡ್ಕೊಂಡು ಬರ್ತಾನೆ ಯಾರೋ ಏಸ ಬೇಟೆ ಆಡ್ಕೊಂಬಿಟ್ಟು ತುಂಬ ಟಯರ್ಡ್ ಆಗಿರ್ತಾನೆ. ಟಯರ್ಡ್ ಆಗಿರ್ಬೇಕಂತ ಕೇಳ್ತಾನೆ, ನಂಗೆ ಇದು ಸ್ವಲ್ಪ ಆಹಾರ ಕೊಡು ಅಂತ ಕೇಳ್ತಾನೆ. ಅವ್ ಇವನೇ ಹೇಳ್ತಾನೆ ಹಂಗೆಲ್ಲ ಫ್ರೀಯಾಗಿ ಕೊಡೋದಕ್ಕಾಗಲ್ಲ ಅಲ್ವರ, ನೀ ಏನು ಮಾಡ್ಬೇಕು ನನಗೆ, ನೀನು ನಂಗೆ ಏನಾಗ ಕೊಡಬೇಕು ಅಂತ ಹೇಳ್ತಾನೆ. ಸರಿ ಏನಪ್ಪ ಕೊಡಬೇಕು ಅಂದರೆ ನನಗೆ ಚೊಚ್ಚಲ್ತನದ ಒಂದು ಆಶೀರ್ವಾದ ನಾನು ಕೊಟ್ಬಿಡು, ನಾ ಹಕ್ಕನ್ನು ನನಗೆ ಕೊಡು ಅಂತ ಏನು ಮಾಡ್ತಾನೆ ಕೇಳ್ತಾನೆ. ಅವಾಗ ಇವನೇನು ಹೇಳ್ತಾನೆ ನೋಡಿತೀನಿ, ಜೆನಿಸಿಸ್ ಅದರಲ್ಲೇ 25th chapter 32-31 ಓದ್ಕೊಂಬನಿ, 31 ಹಿಡ್ದು ಓದ್ಕೊಂಬಂದಿರ್ತೀನಿ. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲುತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು, ಏಸಾವನು ಆಗಲಿ ನನ್ನಂತ ಸಾಯುವವನಿಗೆ ಚೊಚ್ಚಲುತನದಿಂದ ಪ್ರಯೋಜನವೇನು. ನೋಡ್ರ ಸಾಯ್ತಾ ಇದ್ದೀನಿ, ನಂಗೆ ಇದೇನ ಬೇಕಿದೆ ತಗೋ ನೀ ತಗೋ ಅಂತ ಏನ್ ಮಾಡ್ತಾನೆ ಅಲ್ಲಿ ಅಲ್ಲಿ ಬಿಟ್ಬಿಡ್ತಾನೆ. ಆಮೇಲೆ ನೋಡಿ ಹೆಂಗ್ ತಗೊಡ್ತಾನಂತೆ, ಯಾಕೋಬನು ಮೊದಲು ಪ್ರಮಾಣ ಮಾಡು. ನೀನೆಲ್ಲ ನಂಬಕ್ಕಾಗಲ್ಲ, ಇವತ್ತು ಕೊಡ್ತೀಯ ಅಂದ್ರೆ ಕೊಟ್ಬಿಡ್ತೀಯ, ನಾಳೆ ಏನ್ ಮಾಡ್ತೀವಿ ವಾಪಸ್, ಅದಕ್ಕೆ ಮಾಡು ಅಗ್ರಿಮೆಂಟ್ ಸೈನ್ ಮಾಡ್ಬಿಡು ಅಂತ ಹೇಳ್ತಾರೆ. ಪ್ರಮಾಣ ಮಾಡು, ಪ್ರಾಮಿಸ್ ಮಾಡಿ ಏನು ಮಾಡಿ ನೀನು ಹೇಳು ಅಂತ ಏನು ಮಾಡಿದ್ರೆ ಅವಾಗ ಪ್ರಮಾಣ ಮಾಡಿ ಏನು ಮಾಡ್ತಾನೆ ಕೊಡ್ತಾನೆ ಅಂದ್ರೆ. ಅದೇ ನೋಡ್ಬೇಕ್ರೆ ಯಾಕೋಬ್ ಏನು ಮಾಡ್ತಾನೆ, ಆ ಒಂದು ಆಹಾರಕ್ಕಾಗಿ ಏನು ಮಾಡ್ತಾನೆ, ಆ ಚೊಚ್ಚಲು ಥರ ಏನು ಮಾಡ್ತಾನೆ ಕೊಂಡ್ಕೊತಾನೆ. ಇವನು ಏನು ಮಾಡ್ತಾನೆ ಏಸ ಅಂದ್ಬಿಟ್ಟು ಸಿಂಪಲ್ ಒಂದು ಆಹಾರಕ್ಕಾಗಿ ಏನು ಮಾಡ್ತಾನೆ ಬಿಟ್ಕೊಂಡ್ಬಿಡ್ತಾನೆ ನೋಡಿ. 34th verse ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲುತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಕುಗ್ಗರಿಯನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲುತನದ ಹಕ್ಕನ್ನು ತಾತ್ಸಾರ ಮಾಡಿದನು ಅಂದ್ರೆ ಕೇರ್ಲೆಸ್ ಅಂದ್ರ ಚೊಚ್ಚಲುತನ ಅಧಿಕಾರದಲ್ಲಿ ಏನಿಲ್ಲ ಅವನಿಗೆ, ಆಶೀರ್ವಾದ ಮೇಲೆ ಮನ್ಸೆ ಇಲ್ಲ, ಕೇರ್ಲೆಸ್ ಆಗಿ ಏನ್ ಮಾಡ್ತಾನೆ ನಡೆಸ್ತಾನೆ. ಸರಿ ಏನಪ್ಪಾ ಇದು ಚೊಚ್ಚಲುತನದ ಆಶೀರ್ವಾದ ಅಂತ ನೋಡ್ಬೇಕಾದ್ರೆ ಏನೊಂದು ಅಂದ್ರೆ, ಆ ಕಾಲದಲ್ಲಿ ಮನೇಲಿಂತ ಹಿರಿಯ ಮಗನಿಗೆ ಏನಾಗ್ತದೆ, ಆಸ್ತಿಯಲ್ಲಿ 2ರಷ್ಟು ಭಾಗ ಏನ್ ಮಾಡೋರು ಕೊಡೋರು. ಇದೇ ಚೊಚ್ಚಲುತನದಿರಂತ ಒಂದು ಆಶೀರ್ವಾದ ಅದರ. ಸೊ ಡಬಲ್ ಪೋರ್ಷನ್ ಆಸ್ತಿಯಲ್ಲಿ ಅದರ. ಇವಾಗ ಆಸ್ತಿಯಲ್ಲಿ ಸಿಂಗಲ್ ಪೋರ್ಷನ್ ಬರೋದೇನ್ರಿ ಇವಾಗ ಕಷ್ಟ ಅದರ. ಅದಿಗೇನಂತ ಎಷ್ಟೋ ವರ್ಷ ಕೇಸ್ ಹಾಕೋ ಅದು ಕೊನೆಗೆ ಬರ್ತದ ಇಲ್ಲ ಅದು ಗ್ಯಾರಂಟಿ ಇಲ್ಲ. ಅದರ ಹಾಕಲ್ಲ ಹೆಂಗಿತ್ತು ಅಂದ್ರೆ, ದೊಡ್ಡ ಮಗ ಹಿರಿಯ ಮಗನಿಗೆ ಏನ್ ಮಾಡ್ಬೇಕಿತ್ತು, ಎಲ್ಲ ಆಸ್ತಿಗಳಲ್ಲಿ 2 portion 2ರಷ್ಟು ಭಾಗ ಯಾರು ಕೊಡ್ಬೇಕಿತ್ತು ಕಂಪಲ್ಸರಿಯಾಗಿ, ಹಿರಿಯ ಮಗನ್ ಕೊಡ್ಬೇಕು ನೋಡಿತೀನಿ. ಆದಿಕಾಂಡ ಅಂತೀನಿ, ಧರ್ಮೋಪದೇಶ ಕಾಂಡ 21:17 Deuteronomy 21:17 ಅವನಿಗೆ ಏನ್ ಕೊಡ್ಬೇಕಂತೆ, 2 ಭಾಗಗಳನ್ನು ಕೊಡ್ಬೇಕು ಅಲ್ವರ. ಆಸ್ತಿಯಲ್ಲಿ ಎಷ್ಟು ಭಾಗ, 2 ಭಾಗ. ಸರಿ ಆಸ್ತಿಯಲ್ಲಿ 2 ಭಾಗ ಏನ್ ಕೊಡ್ತಾ ಇದ್ರು, ತಂದೆ ತಾಯಿಗಳು ಏನ್ ಮಾಡ್ಲಿ ನೋಡ್ಕೊಂಡ್ಲಿ, ಎಲ್ಲರೂ ವಯಸ್ಸಾಗ್ಬಿಟ್ಟಾದ್ರೆ ಏನ್ರಿ ತಂದೆ ತಾಯಿಗಳು ನೋಡ್ಕೊಂಡಕ್ಕೆ ಏನ್ ಮಾಡ್ತಾರೆ, ಒಂದು ಪೋರ್ಷನ್. ಆಮೇಲೆ ಇವ್ರು ಬರ್ಬೇಕಂತ ಒಂದು ಪೋರ್ಷನ್ ಏನ್ ಮಾಡೋದಂತೆ ಕೊಡ್ತಾರೆ. ಅದೇ ನೋಡ್ಬೇಕ್ರೆ ಇವೆರಡು ಪೋರ್ಷನ್ ಡಬಲ್ ಪೋರ್ಷನ್ ಯಾರು ಕೊಡ್ತಾರೆ, ಹಿರಿಯ ಮಗನ್ ಕೊಡ್ತಾರೆ. ಸರಿ ಇವಾಗ ಏಸಾವ ಬಂದ್ಬಿಟ್ಟು ಈ ಒಂದು ಡಬಲ್ ಪೋರ್ಷನ್ ಈ ಚೊಚ್ಚಲುತನದ ಆಶೀರ್ವಾದ ಬೇಡ ಅಂತ ಅಂದ್ಬಿಟ್ಟ ಅಂತಂದ್ರೆ ಏನ್ ಮೀನಿಂಗು, ಏನ್ ನೋಡಿಸ್ತದೆ ನಮ್ಗೆ, ಇದೇನಿಲ್ಲ ಏನ್ ಸೂಚನೆ ಆಗ್ತದೆ ನಮ್ಗೆ. ತಂದೆ ತಾಯಿ ಮೇಲೆ ಏನಿಲ್ಲ ಅವ್ನಿಗೆ ಅಷ್ಟೊಂದು ಪ್ರೀತಿ ಇಲ್ಲ ಅದರ. ಈ ಕರೆಕ್ಟಾಗಿ ನೋಡಿ ಅದೇ ಥರ ಏನು ಮಾಡ್ತಾನೆ ಅಂದರೆ, ತಂದೆ ತಾಯಿ ಇಷ್ಟ ಬಂದಿರೋ ರೀತಿಯಲ್ಲಿ ಇಷ್ಟ ಆಗದೇ ರೀತಿಯಲ್ಲಿ ಹೋಗಿ ಮದುವೆ ಮಾಡ್ಕೊತಾನೆ. ಆದಿಕಾಂಡದಲ್ಲಿ 24:34-35 ನೋಡ್ರ ಇವ್ರ ದೆಸೆಯಿಂದ ಇಸಾಕನ್ಗೂ ರಬೆಕಾಗೆ ಮನೋವೈತೆ ಆಯ್ತು, ತುಂಬಾ ಏನಾಗ್ಬಿಡ್ತು ಬೇಜಾರಾಗ್ಬಿಡ್ತು ಅದರ. ಸತಿ ನೋಡ್ಬೇಕ್ರೆ ಇವಂಗೆ ತಂದೆ ತಾಯಿ ಮೇಲೆ ಕನ್ಸರ್ನ್ ಇಲ್ಲ ಅದರ. ಆಮೇಲೆ ಚೊಚ್ಚಲು ಇದ್ಮೇಲೆ ಆಶೀರ್ವಾದ ಮೇಲೆ ಅಂತ ಒಂದು ಕನ್ಸರ್ನು ಇಲ್ಲ. ಅದೇ ನೋಡ್ಬೇಕು ತುಂಬಾ ಕೇರ್ಲೆಸ್ ಆಗಿದ್ದ ಇವನು, ಯಾವ ವಿಚಾರದಲ್ಲಿ ಕೇರ್ಲೆಸ್ ಆಗಿದ್ನೋ, ಯಾಕೋ ಬೆಂಗಿದ್ದ ಅದಲ್ಲಿ ತುಂಬಾ ಕೇರ್ಫುಲ್, ತುಂಬಾ ಆಸಕ್ತಿ ಆಗಿದ್ದ ಅದರ. ಅದೇ ನೋಡ್ಬೇಕ್ರೆ ಯಾವ ತರ ರಿಸ್ಕ್ ತಗೊಂತಾನೆ ಅಂದ್ರೆ, ಇವನ್ ತನ್ನ ತಂದೆ ಹತ್ರ ಹೋಗ್ಬಿಟ್ಟು ತನ್ನ ಜೀವನ ಒತ್ತೆ ಇಟ್ಬಿಟ್ಟು ಆಶೀರ್ವಾದ ತೊಗೊಳಕೇನಾಗಿತ್ತಾನ ಅವನು, ಅವನು ಸಿದ್ಧವಾಗಿರ್ತಾನೆ ಅದರ. ಅದೇ ನೋಡ್ಬೇಕ್ರೆ ಕೊನೆಗೆ ಏನ್ ಮಾಡ್ತಾನೆ ಅಂದ್ರೆ, ಆ ವೇಷ ತರ್ಸ್ಕೊಂಡು ಏನ್ ಮಾಡ್ಬಿಡ್ತಾನೆ, ಒಂದು ಏನಂತಾರೆ ಆಶೀರ್ವಾದನ ಕೊನೆಗೆ ಪಡೆದೇ ಬಿಡ್ತಾನೆ ಅದರ. ಸೊ ಪಡ್ಕೊಂಡ್ಬಿಟ್ಟ ತಕ್ಷಣ ಏನಾಗ್ತಾರೆ, ಇಮ್ಮಿಡಿಯೇಟ್ ಆಗಿ ಯಾರು ಬರ್ತಾರೆ, ಎಸ್ ಆಗ್ಬಿಟ್ಟು ಅಪ್ಪ ನಾನು ಏನ್ ಮಾಡೋ ಆಶೀರ್ವಾದ ಮಾಡೋದು. ಅವಾಗ ಅವ್ರ ಅಪ್ಪ ಹೇಳ್ತಾರೆ, ಇವಾಗ ತಾನೇ ಆಶೀರ್ವಾದ ಮಾಡ್ದಲ್ಲ ಕಂದ ಅಂತ ಹೇಳ್ಬೇಕಾದ್ರೆ ಅವಾಗ ಗೊತ್ತಾಗ್ಬಿಡ್ತದೆ
ಯಾಕೋಬ್ ಏನ್ ಮಾಡ್ಬಿಡಿದ್ ನನ್ನ ಮೋಸ ಮಾಡ್ಬಿಡಿದ್ ಅದಕ್ಕೆ ನೋಡ್ಬೇಕು ಯಾಕೋಬ್ ಅಂತಂದ್ಬಿಟ್ಟು ಆ ಪದದ ಅರ್ಥನೇ ಏನಂದ್ರೆ ಅಂದ್ರೆ ಡಿಸೀವರ್ ವಂಚಕ ಅಂತಂದ್ಬಿಟ್ಟು ಅದಕ್ಕೆ ನೋಡ್ಬೇಕಾದ್ರೆ ಅಂದ್ರೆ ಅದಕ್ಕೆ ಇವನೇನ್ ಮಾಡ್ತಾನೆ ಅಂದ್ರೆ ಈ ತರ ನಾನು ವಂಚಿಸ್ಬಿಟ್ಟಾನೆ ಅಂತಂದ್ಬಿಟ್ಟು ಇವನ್ ಹೆಂಗಾರ ಮಾಡಿ ಸಾಯಿಸ್ಬೇಕು ಅಂತ ಏನ್ ಮಾಡ್ತಾನೆ ತುಂಬಾ ಪ್ಲಾನ್ ಮಾಡ್ತಾನೆ ನೋಡಿ ಆದಿಕಾಂಡ 27:47 Genesis 27:41 ತಂದೆಯು ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನು ಯಾಕೋಬನನ್ನು ಹಾಗೆ ಮಾಡಿ ತನ್ನ ಮನಸ್ಸಿನೊಳಗೆ ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು. ನೋಡ್ರ ತಂದೆಗೋಸ್ಕರ ದುಃಖಿಸುವಂತ ಕಾಲ ಸಮೀಪಿಸಿತು. ಆಗ ನನ್ನ ತಮ್ಮನಾದ ಯಾಕೋಬನನ್ನು ಕೊಲ್ಲುವೆನು ಅಂದುಕೊಂಡನು. ನೋಡ್ರ ಏನಂತಾರೆ ಇನ್ನ ನಮ್ಮ ತಂದೆ ಜೀವಂತವಾಗಿದ್ದಾರೆ ಅಲ್ವರ ಅವ್ರು ಸತ್ತೋಗ್ಬಿಡ್ಲಿ ಸತ್ತೋಗಿದ್ದಕ್ಕೆ ಫಸ್ಟ್ ಏನ್ ಮಾಡ್ತೀವಿ ಇವನ್ನ ಸಾಯ್ಸ್ ಹಾಕ್ಬಿಡ್ತೀನಿ ಅಂತ ಏನ್ ಮಾಡ್ತಾನೆ ಇವರು ಡಿಸೈಡ್ ಮಾಡ್ತಾನೆ ಹೇಳಿದ್ರೆ ಅದಕ್ಕೆ ಈ ನ್ಯೂಸ್ ಯಾರು ಗೊತ್ತಾಗ್ಬಿಡ್ತದೆ ಅಂದ್ರೆ ರಬೇಕಾ ಗೊತ್ತಾಗ್ಬಿಡ್ತಾರೆ. ರಬೇಕಾ ಗೊತ್ತಾಯ್ತು ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಅವಾಗ ಇವರಿಬ್ರು ಹಿಂಗೆ ಜೊತೆಗೆ ಇದ್ಬಿಟ್ರೆ ಏನ್ ಮಾಡ್ತಾರೆ ಜಗಳ ಆಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅದ್ರ ಅದೇನ್ ಮಾಡ್ತಾನೆ ಊಟ ಜೇಕಬ್ನ ಕಳಿಸ್ಬಿಡೋಣ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅವ್ರ ತಾಯಿ ಬಂದ್ಬಿಟ್ಟು ಇದನ್ನೆಲ್ಲ ಊಟ ಇಸಾಕ್ ಹತ್ರ ಹೇಳ್ತಾರೆ. ಅವಾಗ ಇಸಾಕ್ ಏನ್ ಮಾಡ್ತಾನೆ ಅಂದ್ರೆ ಜೇಕಬ್ನ ಕರಿತಾನೆ. ಅದ್ರ ಇವ್ರು ಓದಿರಂತ ಆದಿಕಾಂಡ 28 ಅಂತೇಳಿ ಅದೇ ನರೇಶನ್ ಬರುತ್ತೆ ಅದ್ರ ಕರೆದ್ಬಿಟ್ಟು ನೋಡಿ ಏನ್ ಮಾತು ಹೇಳ್ತಾರೆ ನೋಡಿ Genesis 28:1-4 ಆಗ ಇಸಾಕನು ಯಾಕೋಬನನ್ನು ಕರೆದು ಅವನಿಗೆ ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ. ನೋಡ್ರ ಅವಾಗ ಏನ್ ಅಡ್ವೈಸ್ ಕೊಡ್ತಾರೆ ನೀನ್ ಕಾನಾನ್ ಹೆಣ್ಗಳನ್ನ ನೀನು ಮದುವೆ ಮಾಡ್ಕೊಂಡ್ಬಿಡು. ಯಾಕೆ ಇವ್ರು ಆಲ್ರೆಡಿ ಬಂದ್ಬಿಟ್ಟು ಏಸಾವ ಮದುವೆ ಮಾಡ್ಕೊಂಡಿದ್ದ ಇವ್ರಿಗೇನಾಗಿದೆ ಮನ್ಸಿಗೆ ಇವಾಗ ತುಂಬಾ ಬೇಜಾರಾಗಿದೆ. ಅದಕ್ಕೆ ನೀನ್ ಆತರ ಮಿಸ್ಟೇಕ್ ಮಾಡ್ಬೇಡ ಅಲ್ವರ. ಅದ ಬದಲಾಗಿ ನೀನೇನ್ ಮಾಡು ಹೋಗ್ಬಿಟ್ಟು ಲಾಭಾನಿನ ಮನೆಗೆ ಹೋಗ್ಬಿಟ್ಟು ಅಲ್ಲರ ಅಂತ ಹೆಣ್ಮಕ್ಳುಗಳಲ್ಲಿ ಒಬ್ಬನೇ ಮಾಡಿ ನೀನು ಮದುವೆ ಮಾಡ್ಕೊ ಅಂತ ಹೇಳ್ತಾರೆ. ನಾ ಓದಿ ಪದ್ದಾನ್ ಆರಾಮ್ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೆಥುವೇಲನ ಮನೆಗೆ ಹೊರಟು ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಭಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೋ ಎಂದು ಅಪ್ಪಣೆ ಕೊಟ್ಟು ನೋಡ್ರಿ ಎಂದು ಅಪ್ಪಣೆ ಕೊಟ್ಟು ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀರ್ವದಿಸಿ. ನೋಡ್ರ ಸರ್ವಶಕ್ತನಾಗಿರುವಂತ ದೇವರು ನಿನ್ನ ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನು ಕೊಟ್ಟು ನಿನ್ನಿಂದ ಅನೇಕ ಜನಾಂಗಗಳು ಉಂಟುವಂತೆ ಅನುಗ್ರಹಿಸಲಿ. ನೋಡ್ರ ನೀನ್ ಏನ್ ಮಾಡ್ತೀನಿ ನಿನ್ನ ಅನೇಕ ಜನಗಳು ಉಂಟಾಗಲಿ ಅಂತಂದ್ಬಿಟ್ಟು ಅನುಗ್ರಹಿಸಲಿ ಅಂತ ಆಶೀರ್ವಾದ ಮಾಡಿ ಏನ್ ಮಾಡ್ತಾನೆ ಇವಾಗ ಕಳ್ಸ್ಕೊಡ್ತಾನೆ. ಅದರ ನೋಡಿ ಇವಾಗ ಇವನ್ನ ಕಳಿಸ್ಬೇಕಾದ್ರೆ ಏನ್ ಮಾಡ್ತಾನೆ ಅಂತಂದ್ರೆ ಇವನ್ ಬಂದ್ಬಿಟ್ಟು ಏನೇ ರೀತಿ ಒಂದು ಒಂದು ಆಶೀರ್ವಾದ ಕೊಡ್ತಾನೆ ಅಷ್ಟೇ ಹೊರತು ಆದ್ರೆ ಆಸ್ತಿಯಲ್ಲಿ ಯಾವ ಭಾಗವನ್ನು ಏನ್ ಮಾಡೋದಿಕ್ ಹೋಗಲ್ಲ ಕೊಡೋದಿಕ್ಕೋಗಲ್ಲ. ನೋಡಿರ್ತೀನಿ ಇವಾಗ ಇವನ್ನ ಜೇಕಬ್ನ ಎಲ್ಲಿ ಕಳಿಸ್ತಾ ಇದಾರೆ ಅಂದ್ರೆ ತನ್ನ ಒಂದು ಏನ್ತಾರೆ ಏನ್ತಾರೆ ಇವರು ಸೋದರ ಮಾವನ ಮನೆಗೆ ಏನ್ ಮಾಡ್ತಾರೆ ಕಳಿಸ್ತಾರೆ ಅದರ. ಸೊ ಸಾಮಾನ್ಯವಾಗಿ ನಾವು ಮಕ್ಳಿಗೆ ಊರಿಗೆ ಕಳಿಸ್ಬೇಕಾದ್ರೆ ಏನ್ ಮಾಡ್ತೀರಿ ಅವ್ರಿಗೆ ಬಸ್ ಟಿಕೆಟೋ ಇಲ್ಲ ಏನೋ ಚಾರ್ಜ್ಗಳೇನು ಬೇಕೋ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಕೊಟ್ಟು ಏನು ಮಾಡ್ತೀರಿ ಖರ್ಚು ಗಿಚ್ಚಿಗೆ ಏನು ಬೇಕೋ ಕೊಟ್ಟು ಕಳಿಸ್ತೀರಿ. ನೋಡಿ ಇವ್ರ ಅಪ್ಪ ಹೆಂಗೋರು ಅಂತೆ ಅದರ ಮಗನ ಕಳಿಸ್ಬೇಕಾದ್ರೆ ಏನು ಮಾಡ್ತಾರೆ ನಿಮ್ಮ ಬರೀ ಆಶೀರ್ವಾದ ಮಾಡಿ ಏನು ಮಾಡ್ತಾನೆ ಕಳಿಸ್ಬಿಡ್ತಾನೆ. ಅದ್ರ ಅಂದ್ರೆ ಇವ್ನು ಏನು ಆಸ್ತಿಯಲ್ಲಿ ಏನೋ ಒಂದು ಪಾಲನೆ ಮಾಡೋದಿಕ್ ಹೋಗಲ್ಲ ಕೊಡೋದಿಕ್ಕೆ ಹೋಗೋದಿಲ್ಲ. ಅದು ಮಾತ್ರ ಅಲ್ಲ ಜೇಕಬ್ ಹೊರಟು ಹೋಗ್ಬೇಕಾದ್ರೆ ಅವನು ಯಾವ ಆಸ್ತಿನ ಕೂಡ ಏನು ಮಾಡೋದು ಎದುರು ನೋಡೋದಿಕ್ಕೆ ಹೋಗಿದ್ದಾರೆ. ಸಂತೋಷವಾಗಿ ಏನೋ ಒಟ್ಟು ಬಿಡ್ತಾನೆ ಯಾಕಂದ್ರೆ ಅವನು ಬಯಸಿದೇನು ಅವನು ಆಸೆ ಇಟ್ಟಿದ್ದು ಯಾವ್ದ್ರ ಮೇಲೆ ಅಂತಂದ್ರೆ ಆ ಚೊಚ್ಚುಳಿತನದ ಆಶೀರ್ವಾದ. ಸೊ ಚೊಚ್ಚುಳಿತನದ ಆಶೀರ್ವಾದ ಅಂತ ಹೇಳ್ಬೇಕಾದ್ರೆ ಜೇಕಬ್ ಇಟ್ಟಿದ್ದು ದೃಷ್ಟಿ ಯಾವ್ದ್ರ ಮೇಲೆ ಅಂದ್ರೆ ಅವ್ರ ಅಪ್ಪನ ಆಸ್ತಿಯಲ್ಲಿ ಎರಡರಷ್ಟು ಭಾಗ ನೇಮ ಮಾಡ್ಕೋಯಿಲ್ಲ ಅನ್ನ ದೃಷ್ಟಿ ಇಟ್ಟು ನೋಡಿಲ್ಲ. ಅದು ಬದಲಾಗಿ ಅಬ್ರಾಹ್ಮ ಒಂದು ಸಂತತಿಗೆ ಬರ್ಬೇಕಂತ ಆಶೀರ್ವಾದ ನೇಮ್ ಮಾಡ್ದ ಅವನು ಎದುರು ನೋಡ್ದ. ಅದಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ಇಸಾಕ್ ಅವನ ಆಶೀರ್ವಾದ ಮಾಡಕ್ಕೆ ಹೇಳ್ತಾರೆ ಅಬ್ರಾಹ್ಮಗೆ ಕೊಟ್ಟಂತ ಆಶೀರ್ವಾದ ನಿನಗೇನಾಗ್ಲಿ ನಿನಗೂ ನಿನ್ನ ಸಂತತಿಗೆ ಬರ್ಲಿ ನಿನ್ನ ಸಂತತಿ ಮುಖಾಂತರ ಅನೇಕ ಜನಗಳೇಮಾಗ್ಲಿ ಇದಾಗ್ಲಿ ಅಂತ ಏನ್ ಮಾಡ್ತಾನೆ ಈ ಆಶೀರ್ವಾದನ ಕೊಟ್ಟಿದ ತಕ್ಷಣ ಜೇಕಬ್ ಏನ್ ಮಾಡ್ತಾನೆ ಒಂದು ಸ್ಯಾಟಿಸ್ಫೈ ಆಗಿ ತುಂಬಾ ಸಂತೋಷವಾಗಿ ಏನ್ ಮಾಡ್ತಾನೆ ಅವನ್ ದಾರಿ ಹಿಡ್ಕೊಂಡು ಓಡ್ತಾನೆ. ಅಂದ್ರೆ ಇದನ್ನ ನೋಡಿದ ತಕ್ಷಣ ಏಸಾವಾಗ ಏನಾಗ್ತದೆ ತಾನು ಮಾಡಿರೋ ಮಿಸ್ಟೇಕ್ ರಿಲೀಸ್ ಆಗ್ತದೆ. ಓ ಹಂಗಾರೆ ನಾನು ಮುಂಬಿಟ್ಟು ಕಾನಾನ್ಯ ಸ್ತ್ರೀಗಳನ್ನ ಮದುವೆ ಮಾಡ್ಕೊಂಡು ಯಾರಿಗೆ ಇಷ್ಟ ಆಗಿಲ್ಲ ಇವಾಗ ನಮ್ಮ ಒಂದು ತಂದೆ ತಾಯಿಗೆ ಇಷ್ಟ ಆಗಿಲ್ಲ ಅಂತಂದ್ಬಿಟ್ಟು ಇವನೇನ್ ಮಾಡ್ತಾನೆ ಅಂತಂದ್ಬಿಟ್ಟು ತಂದೆ ತಾಯಿನೇ ಮೆಚ್ಚಿಸೋದಕ್ಕೋಸ್ಕರ ಹೋಗ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂತ ನೋಡಿರ್ತೀನಿ ಎಲ್ಲಿ ಮಾಡ್ಕೊತಾನೆ Verse 8 and 9 Genesis 28:8-9 ಏಸಾವನು ನೋಡಿದಾಗ ಕಾನಾನ್ಯರ ಹೆಣ್ಣು ಮಕ್ಕಳು ತನ್ನ ತಂದೆಯಾದ ಇಸಾಕನಿಗೆ ಇಷ್ಟವಿಲ್ಲವೆಂದು ತಿಳಿದುಕೊಂಡು ಇಷ್ಮಾಯೇಲನ ಬಳಿಗೆ ಹೋಗಿ ಅಬ್ರಾಹ್ಮನ ಮಗನಾದ ಇಷ್ಮಾಯೇಲನ ಮಗಳು ನೆಬೋಯೂತನ ತಂಗಿಯೂ ಆಗಿದ್ದ ಮಹಲತ್ ಎಂಬಾಕಿಯನ್ನು ಮದುವೆ ಮಾಡಿಕೊಂಡು ತನ್ನ ಹೆಂಡರಲ್ಲಿ ಸೇರಿಸಿ. ನೋಡ್ರ ಅದೇ ಇವನ ಮದುವೆ ಮಾಡ್ಕೊತಾರೆ. ಇವಾಗ ಯಾರ ಮದುವೆ ಮಾಡ್ಕೊಂಡ್ರ ಇಷ್ಮಾಯೇಲನ ಒಂದು ವಂಶದಲ್ಲಿ ಅದರ ಯಾಕೆ ಇಸ್ಮಾಯಿಲ್ ವಂಶದಲ್ಲಿ ಅಂತಂದ್ರೆ ಇಸಾಕನ್ಗೆ ತಮ್ಮ ಅಣ್ಣನ ತರ ಇದ್ದವ್ರು ಯಾರಂತಂದ್ರೆ ಇಸ್ಮಾಯಿಲ್. ಸೊ ಅವ್ರನ್ನಾರ ಮದುವೆ ಮಾಡ್ಕೊಂಡ್ರೆ ನಮ್ಮ ಅಪ್ಪಂಗೆ ಏನಾಗ್ಬೋದು ಅಂದ್ರೆ ಇಷ್ಟ ಆಗ್ಬೋದು ಅಂತ ಏನ್ ಮಾಡ್ತಾನೆ ಅಂದ್ರೆ ಅವ್ರಿಬ್ಬನ್ನ ಮೆಚ್ಚಿಸೋದಿಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ ಹೋಗಿ ಇಸ್ಮಾಯಿಲ್ರ ಅವ್ರ ಸ್ತ್ರೀಗಳನ್ನ ಮಾಡ್ತಾರೆ ಮದುವೆ ಮಾಡ್ಕೊತಾರೆ. ಇದು ಕೂಡ ನೋಡ್ಬೇಕಾದ್ರೆ ಆಕ್ಚುಲಿ ಅವ್ರಿಬ್ರಿಗೆ ಏನಾಗಿಲ್ಲ ಸಂತೋಷನೇ ಕೊಡಲಿಲ್ಲ ಅಲ್ವರ. ಅದಕ್ಕೆ ಹಿಂಗಿರ್ಬೇಕಾ ಜೇಕಬ್ ಏನ್ ಮಾಡ್ತಾನೆ ಸೀದಾ ಬಂದ್ಬಿಟ್ಟು ಏನ್ ಮಾಡ್ತಾನೆ ತನ್ನ ಮಾವನ ಮನೆಗೆ ಏನ್ ಮಾಡ್ತಾರೆ ಹೊರಡಕ್ಕೆ ಶುರು ಮಾಡ್ತಾರ. ಹೊರಡಿರ್ಬೇಕಾದ್ರೆ ಏನ್ ಮಾಡ್ತಾನೆ ಒಂದು ರಾತ್ರಿಯಲ್ಲಿ ಏನ್ ಮಾಡ್ತಾನೆ ಕೂತ್ಕೊಂಡ್ಬಿಟ್ಟು ಒಂದು ಸ್ಥಳದಲ್ಲಿ ನಿದ್ದೆ ಮಾಡ್ತಾನೆ. ನೋಡಿ ಏನ್ ಮಾಡ್ತಾನೆ 11th verse ಓದಿಂತೀನಿ Genesis 28:11
ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ನೋಡ್ರ, ಆ ರಾತ್ರಿ ಅಲ್ಲೇ ಮಾಡಂತೆ ಉಳಿದುಕೊಂಡಂತೆ. ಆಮೇಲೆ ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ನೋಡ್ರ ಏನ್ ಮಾಡದಂತೆ, ತಲೆದಿಂಬಿಗೆ ಏನೇನು ಇಟ್ಕೊಂಡಂತೆ, ಇವಾಗ ಕಲ್ಲುಗಳಲ್ಲಿ ಒಂದು ಕಲ್ಲು ಅಲ್ವಾ. ಇವಾಗ ನಾವು ಕೂಡ ಏನ್ತೀನಿ, ಎಲ್ಲ ಊರಿಗೆ ಹೋಗ್ತಾ ಇರ್ಬೇಕಾರೆ ಟ್ರೈನಲ್ಲೋ ಬಸ್ಸಲ್ಲೋ ಹೋಗ್ತಾ ಇರ್ಬೇಕಾದ್ರೆ ನಿದ್ದೆ ಮುದ್ದೆ ತಿಳ್ಕೊಳ್ಳಿ ಅದನ್ನು. ಅವಾಗ ನಾವೇನು ಮಾಡ್ತೀವಿ, ತಲೆಗೆ ಇಟ್ಕೊಂತೀರಿ, ಬ್ಯಾಗ್ ಇಟ್ಕೊಂತೀರಿ ಅಲ್ವ. ಯಾಕೆ ಬ್ಯಾಗ್ ಇಟ್ಕೊಂತೀರಿ, ನಮ್ಮ ಹತ್ರ ಇರೋದು ಅದೇ ಅಲ್ವರ. ಸೊ ಅದಕ್ಕೆ ಏನು ಮಾಡಿ, ಬೇರೆ ಏನಿಲ್ವಲ್ಲ, ಅದಕ್ಕೆ ನಾವೇನು ಮಾಡ್ತೀರಿ, ಮತ್ತೆ ಏನಿದೆಯೋ ಅದೇ ಮಾಡಿ, ತಲೆ ಥರ ಇಟ್ಕೊಂಡು ಏನು ಮಾಡ್ತೀರಿ, ಮಲ್ಕೊಂಡು ಹೋಗ್ತೀರ ಅಲ್ವರ. ಜೇಕಬ್ಬು ಇಲ್ಲಿರೋಂಥ ಒಂದು ಕಲ್ಗಳ ಒಂದು ಕಲ್ಲು ಇಟ್ಕೊಳೋಣ ಅಂತಾನೆ. ಏನು ಮೀನಿಂಗು, ಅವನ ಹತ್ರ ಇನ್ನೇನೋ ಇಲ್ಲ, ಹಾಗೆ ಇದ್ದಿದ್ದೆ ಏನು ಅಂತಂದರೆ ಬರೀ ಜಸ್ಟ್ ಅದು ಬರೀ ಆಶೀರ್ವಾದ. ಅದೇ ನೋಡ್ಬೇಕು, ಕಂಪ್ಲೀಟ್ ಪಾಪರ್ ಆಗಿಬಿಡ್ತಾನೆ. ಅದರ ಏನಕ್ಕೋಸ್ಕರ ಅಂದರೆ ಆಶೀರ್ವಾದನ ಪಡೆಯೋದಕ್ಕೋಸ್ಕರ ಎಲ್ಲಾನು ಕಳ್ಕೊಂಬಿಟ್ಟು ಏನಾಗ್ತಾನೆ, ಝೀರೋ ಆಗಿಬಿಡ್ತಾನೆ. ಅದರ ಸದ್ಗೆ ಏನು ಮಾಡ್ಬೇಕಾದ್ರೆ ಒಂದು ಏನಂತಾರೆ, ಒಂದು ತಲ್ದಿಮ್ನ ಕಲ್ಲನ್ನ ತಲ್ದಿಮ್ ಥರ ಮಾಡ್ಕೊಂಡು ಏನು ಮಾಡ್ತಾನೆ ಇಟ್ಕೊಂತಂದ್ರೆ, ವ್ಯವಸ್ಥೆ ಮಾಡಿರ್ತೀನಿ. ಜೇಕಬ್ ಅದರ ಯಾರ ಮೊಮ್ಮಗ ಅಂದರೆ ಅಬ್ರಾಹ್ಮನ ಮೊಮ್ಮಗ. ಎಷ್ಟೆಲ್ಲ ಆಸ್ತಿ ಇರ್ಬೋದು ಈಸಾಕನ್ಗೆ ಅಲ್ಲರ. ಅವರಪ್ಪ ಅಷ್ಟು ಪ್ರೀತಿ ಮಾಡಿ ಮಗನ ಬೆಳೆಸಿರ್ತಾರೆ ಅಂದರೆ ಏರಳವಾಗಿದ್ದ ಸಂಪತ್ತು ಏನಾಗಿತ್ತು ಇತ್ತು ಅದರ. ಆದರೆ ಜೇಕಬ್ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಏನೋ ಒಂದು ಕೈನಲ್ಲಿ ಇರಲಿಲ್ಲ ಅಲ್ವರ. ಇವಾಗ ಮನಸ್ಸಲ್ಲಿ ಹಲವಾರು ಪ್ರಶ್ನೆ ಬಂದಿರ್ತಾರೆ ಇಲ್ವಾ. ಅದರ ಎಂಥ ಮನುಷ್ಯನೇ ಆಗಲಿ ಎಲ್ಲ ಬಿಟ್ಟು ಹೋಗ್ತಾ ಇರ್ಬೇಕಾರೆ ಡೆಫಿನೆಟಾಗಿ ಮನಸ್ಸಲ್ಲಿ ಏನಿರ್ತವೆ ಒಂದು ಪ್ರಶ್ನೆಗಳು, ಏನಪ್ಪ ನನ್ನ ಫ್ಯೂಚರು ಎಲ್ಲ ಬಿಟ್ಟು ಹೋಗ್ತಾ ಇದೆಯಲ್ಲ, ಏನು ನನ್ನ ಗತಿ ಅಂತ ಏನಾಗ್ತವೆ. ಒಂದ್ಸಲ ಒಂದು ಒಂದು ಸಂದೇಹ ಬಂದೇ ಬಂದಿರ್ತಾರೆ ಅದರ. ಅವಾಗ ನೋಡಿ, ದೇವ್ರು ಕರೆಕ್ಟಾಗಿ ಅವನಿಗೆ ಯಾವ ಥರ ಒಂದು ಕನಸಲ್ಲಿ ಅವನಿಗೆ ಆಶೀರ್ವಾದ ಮಾಡ್ತಾರೆ ನೋಡಿತೀನಿ. 12ನೇ ವಚನ. ಆ ರಾತ್ರಿ ಅವನು ಕನಸು ಕಂಡನು, ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ನೋಡ್ರ ಏನ್ ನೋಡದಂತೆ, ಒಂದು ಏಣಿನ ನೋಡದಂತೆ, ಅದ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ನೋಡ್ರ ಅದರ ಮೇಲೆ ದೇವದೂತರು ಏನ್ ಮಾಡ್ತದಂತೆ, ಹತ್ತುತ್ತಾ ಇಳಿತಾ ಇದ್ರು. ಅದರ ದೇವದೂತರು ಎಲ್ಲಿರ್ತಾರೆ, ಆಕ್ಚುಲಿ ಪರ್ಲೋಕದಲ್ಲಿ ಇರ್ತಾರೆ. ಅಂದ್ರೆ ದೇವತ್ರ ಫಸ್ಟ್ ಎಲ್ಲಿ ಬರ್ಬೇಕು, ಮೇಲಿಂದ ಎಲ್ಲಿ ಬರ್ಬೇಕು, ಇಲ್ಲಿ ಯಾಕೆ ರಿವರ್ಸ್ ಅಲ್ಲಿ ಇದೆ ಅಲ್ವರ. ಅದ್ ನೋಡ್ಬೇಕ್ರೆ ಈ ಒಂದು ಸಬ್ಜೆಕ್ಟ್ ಲಾಸ್ಟ್ ಅಲ್ಲಿ ನಾವು ನೋಡೋಣ. ಏನಕ್ಕೆ ಇದು ಹತ್ತುತ್ತ ಇಳಿತಾ ಇದ್ರು ಅನ್ಕೊಂಡಿದ್ರು ಅದರ. ಸೊ ಈ ಒಂದು ದರ್ಶನ ನೋಡಿದ ತಕ್ಷಣ ಯಾಕೋ ಏನಾಗ್ತಾರೆ, ತುಂಬಾ ಆಶೀರ್ವಾದ ಒಂದು ಒಂದು ಧೈರ್ಯ ಬರ್ತಾರೆ ನೋಡಿ. ಹಂಗ ಹೇಳ್ಬಿಟ್ಟು 13th verse ಓದಿಂತೀನಿ. ನೋಡ್ರ ನಾನು ನಿನ್ನ ತಂದೆಯಾದ ಅಬ್ರಾಹ್ಮಿನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾದ. ನೋಡ್ರ ನಿನ್ನ ಸಂತತಿ ಭೂಮಿಯ ಧೂಳಿನಂತೆ ಅಸಂಖ್ಯವಾಗ್ತದೆ ಅಂತ ಏನ್ ಮಾಡ್ತಾರೆ, ಅದೆಲ್ಲ ಹೇಳ್ತಾರೆ. ಇದೆಲ್ಲ ಹೇಳಿದ ತಕ್ಷಣ ಜೇಕಬ್ಗೆ ಏನಾಗ್ತಾರೆ, ಒಂದು ಧೈರ್ಯ ಏನಾಗ್ತಾರೆ. ಬಟ್ ಅದಕ್ಕೆ ಇಮ್ಮಿಡಿಯೇಟ್ ಏನ್ ಮಾಡ್ತಾನೆ ಜೇಕಬ್, ಎದೊಳ್ತಾನೆ, ಎದೊಳ್ಬಿಟ್ಟು ನೋಡಿ ಏನ್ ಹೇಳ್ತಾನೆ, 16th verse ಓದ್ಕೊಂಡ್ಬಂದಿ. ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಯಾಕೋಬನ್ನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಇದು ನನಗೆ ತಿಳಿಯದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ ಆ ಸ್ಥಳವು ಎಷ್ಟೋ ಭಯಂಕರವಾದದ್ದು. ಆ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ. ನೋಡ್ರ ಇದು ದೇವರ ಮನೆ ಹೊರತು ಬೇರೆ ಯಾವುದು ಅಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಅಂದ್ರೆ, ಅವನ್ ತಾನು ಮಲಗಿದ್ನಲ್ಲ ಆ ಕಲ್ಲು, ಆ ಕಲ್ಲು ಇಟ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾನೆ, ಎಣ್ಣೆ ಹಾಕ್ಬಿಟ್ಟು ಏನ್ ಮಾಡ್ತಾನೆ, ಅಭಿಷೇಕ ಮಾಡ್ತಾನೆ ನೋಡಿತೀನಿ. ಹಾ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಒತ್ತಾರೆ ಅವನು ಎದ್ದಾಗ ತಾನು ತಲೆದಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟ. ಆ ಸ್ಥಳಕ್ಕೆ ಏನ್ ಮಾಡ್ತಂತೆ, ಬೇತೇಲ್ ಅಂತ ಏನ್ ಮಾಡ್ತಾರೆ, ಒಂದು ಹೆಸರಿಡ್ತಾರೆ. ಅದೇ ನೋಡ್ಬೇಕ್ರೆ ಬೆತೇಲ್ ಅಂತಂದ್ರೆ ಆ ಪದದ ಅರ್ಥ ಅಂದ್ರೆ ಹೌಸ್ ಆಫ್ ಗಾಡ್, ದೇವರ ಒಂದು ಮನೆ. ಅದರ ಸೊ ನೋಡ್ಬೇಕ್ರೆ ಅವಾಗ ದೇವತ್ರ ಒಂದು ಒಡಂಬಡಿಕೆ ಮಾಡ್ಕೊಂತಾನೆ. ಏನ್ ಒಡಂಬಡಿಕೆ ಮಾಡ್ಕೊಂತಾನೆ, verse 20, 21, 22. ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ. ನೋಡಿ, ನಾವು ಹೋಗುವಂತ ಮಾರ್ಗದಲ್ಲಿ ದೇವರು ನನ್ನ ಇದ್ದು ಕಾಪಾಡಿ, ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು. ನೋಡ್ರ ಯೆಹೋವನೇ ಏನಾಗಿರ್ತಾನೆ, ದೇವರಾಗಿರ್ತಾರೆ ಅಂತ ಏನ್ ಮಾಡ್ತಾರೆ, ಒಡಂಬಡಿಕೆ ಮಾಡ್ಕೊಂತಾರೆ ಅಲ್ವರ. ನೋಡಿ, ದೇವತೆ ಏನ್ ಕೇಳ್ಕೊಂತಾನೆ, ದೇವರೇನೆಲ್ಲ ಹೋಗ್ತಾ ಇದ್ದೀನಿ, ಸ್ಟ್ರೇಂಜ್ ಲ್ಯಾಂಡ್, ನನಗೇನು ಗೊತ್ತಿಲ್ಲ ಅಲ್ವರ. ಅಲ್ಲಿ ಹೋಗ್ಬೇಕಾರೆ ಏನ್ ಕೇಳ್ಕೊಂತಾರೆ ದೇವ್ರ ಹತ್ರ ಆಶೀರ್ವಾದ ಅಂತಂದ್ರೆ, ನನಗೇನ್ ಬೇಕು, ತಿನ್ನೋದಿಕ್ಕೆ ಆಹಾರ ಅದರ, ಉಡೋದಿಕ್ಕೆ ವಸ್ತ್ರ, ಇವೆರಡೇ ಕೇಳೋದಷ್ಟೇ. ಅದರ ಇದ್ದಿದ್ರೆ ಸಾಕು ದೇವ್ರೆ, ನಾನು ವಾಪಸ್ ಸುರಕ್ಷಿತ ಕರ್ಕೊಂಬಂದ್ಬಿಟ್ರೆ
ದೇವರಿಗೆ ಏನ್ ಕೊಡ್ತಾರೆ ಅಂತ ಇವರು ನೆಕ್ಸ್ಟ್ ಓದಿಂತೀನಿ. ನೆಕ್ಸ್ಟ್ ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು, ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲಾ ಆಸ್ತಿಗಳಲ್ಲಿ ಹತ್ತರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಕೆ ಮಾಡಿಕೊಂಡ. ಎಷ್ಟು ಕೊಡ್ತೀಯಂತೆ? ಹತ್ತರಲ್ಲಿ ನನ್ಗೆ ಬರಂತ ಎಲ್ಲಾ ಸಂಪತ್ತು ಎಲ್ಲಾ ಆಸ್ತಿಗಳಲ್ಲಿ ಮಾಡ್ತೀನಿ, ಹತ್ರ ಒಂದು ಭಾಗ ಏನ್ ಮಾಡ್ತೀನಿ ನಿನಗೆ ನಿನಗೆ ಕೊಡ್ತೀನಿ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಸೊ ನೋಡ್ಬೇಕ್ರೆ ನ್ಯಾಯ ಪ್ರಮಾಣ ಕೊಡೋದಕ್ಕಿಂತ ಮುಂಚೆನೆ ಅಂದ್ರೆ ಒಂದು ಟೈಟ್ಸ್ ಬಗ್ಗೆ ಏನ್ ಮಾಡ್ತಾ ಇರ್ತಾರೆ ಇಲ್ಲಿ ಜೇಕಬ್ ಏನ್ ಮಾಡ್ತಾರೆ ದೇವತರ ಏನ್ ಮಾಡ್ತಾರೆ ಒಡಂಬಡಿಕೆ ಮಾಡ್ಕೊತಾರೆ. ಇದನ್ನ ಮಾಡ್ಕೊಂಬಿಟ್ಟು ಏನ್ ಮಾಡ್ತಾ ಇರ್ತಂದ್ರೆ ಸೀರಾ ಬಂದ್ಬಿಟ್ಟು ಏನ್ ಮಾಡ್ತಾರೆ ಪಾದಾನಾರಾಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಇವನು ಬೆತ್ತಲನ್ ಮನೆಗೆ ಲಾಭನ್ ಮನೆಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗ್ತಾರೆ ಅದರ ಲಾಭನ್ ಮನೆಗೆ ಹೋದ್ರೆ ಏನ್ ಮಾಡ್ತಾರೆ ಏನ್ತಾರೆ ಲಾಭನ್ ಹತ್ರ ಏನ್ ಮಾಡ್ತಾರೆ ಇವರು ಮಾತಾಡ್ತಾ ಇದಾರ ಲಾಭನ್ಗೆ ಇಬ್ರು ಜನ ಹೆಣ್ಮಕ್ಳು ಏನಾಗಿರ್ತಾರೆ ಇರ್ತಾರೆ ಅದರ ಓದಿತೀನಿ ಆದಿಕಾಂಡ 29:16-17. ಲಾಭನಿಗೆ ಏನ್ರಿ ಜನ ಹೆಣ್ಮಕ್ಳಂತೆ ಇಬ್ರು ಜನ ಹೆಣ್ಮಕ್ಳಂತೆ ಅಲ್ಲ ಯಾರ್ಯಾರು ನೋಡ್ರ ದೊಡ್ಡವಳ ಹೆಸರು ಲೇಹ ಚಿಕ್ಕವಳ ಹೆಸರು ಏನಂತ ಇವಾಗ ರಾಹೇಲ್ ಅಲ್ರ ಇದ್ರಲ್ಲಿ ಇವ್ರ ಇಬ್ರಲ್ಲಿ ಯಾಕೊಬ್ಬ ಯಾರ್ದು ಇಷ್ಟಪಡ್ತಾನೆ ಯಾಕೆ ಲೇಹನ ಇಷ್ಟಪಡೋದಿಲ್ಲ ನೋಡಿ ಇಂತೀನಿ ನೆಕ್ಸ್ಟ್ ವರ್ಸ್ ಓದಿಂತೀನಿ. ಲೇಹನ ಒಂದು ಕಣ್ಗಳು ಹೆಂಗಿತ್ತಂತೆ ಕಾಂತಿಹೀನ. ಏನಿದೆ ಕಾಂತಿಹೀನ ಅಂದ್ರೆ ಡಲ್ಲಾಗಿತ್ತ ಸ್ಪೆಕ್ಸ್ ಆಗ್ತಿದ್ರ ಸ್ಕ್ವಿಂಟು ಅಲ್ಲ ಎಲ್ಲ ನೋಡೋ ಎಲ್ಲ ಏನಾಗೋದು ಅಲ್ಲ ಇವ್ರೆಲ್ಲ ಯಾರು ನೋಡ್ತಾರೆ ಯಾರು ಅನ್ಸಿಬಿಡ್ತಾರೆ ಬಿಟ್ಟು ಇವ್ರು ಏನ್ ಮಾಡ್ತಾರೆ ಜೇಕಬ್ ಏನಾಗಲ್ಲ ಇಷ್ಟ ಆಗಲ್ಲ ಅದು ಬದಲಾಗಿ ಯಾರು ಇಷ್ಟಪಡ್ತಾರೆ ಅಲ್ರ ಎಂತ ರಾಹೇಲ್ ಏನ್ ಮಾಡ್ತಾನೆ ಅಲ್ಲಿ ಇಷ್ಟಪಡ್ತಾರೆ ರಾಹೇಲ್ನ ಎಷ್ಟು ಇಷ್ಟಪಡ್ತಾನೆ ಅಂತಂದ್ರೆ ಇವ್ರ ಮಾವನ ಹತ್ರ ಏನು ಕಮ್ಯುನೇಟ್ ಮಾಡ್ಕೊಂತಾರೆ ಅಂದ್ರೆ ನನಗೆ ರಾಹೇಲ್ ಇಷ್ಟಪಡ್ತೀನಿ ರಾಹೇಲ್ನ ಮದುವೆ ಮಾಡ್ಕೊಂತೀನಿ ಅದಕ್ಕೋಸ್ಕರ 7 ವರ್ಷ ಏನ್ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂತೀನಿ. ಜೆನೆಸಿಸ್ 29:18 ನೆಕ್ಸ್ಟ್ ವರ್ಸ್ ನೋಡ್ರ ಎಷ್ಟು ವರ್ಷ ಅಂತೆ 7 ಇಯರ್ಸ್ ಅಲ್ರ 7 ಇಯರ್ಸ್ ಏನ್ ಮಾಡೋದು ಯಾರಿಗೋಸ್ಕರ ಕೆಲಸ ಮಾಡೋರಲ್ಲಿ ರಾಹೇಲ್ಗೋಸ್ಕರ ಏನ್ ಮಾಡೋರಲ್ಲಿ ಕೆಲಸ ಮಾಡೋರು ಅಲ್ರ ಈ 7 ವರ್ಷ ರಾಹೇಲ್ಗೆ ಕೆಲಸ ಮಾಡೋದು ಹೆಂಗಿತ್ತಂತೆ ಜೇಕಬ್ಗೆ 20th ವರ್ಷ ಇದ್ರಿ 20 ಲಾಭನನ್ನು ಆಕೆಯನ್ನು ಬೇರೊಬ್ಬನಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದೇ ಉಚಿತ ನನ್ನ ಬಳಿಯಲ್ಲಿರು ಅಂದನು. ಅದರಿಂದ ಯಾಕೋಬನು ರಾಹೇಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿ ನೆಟ್ಟಿದ್ದರಿಂದ ಅವನಿಗೆ ಸ್ವಲ್ಪ ದಿವಸ ಹೆಂಗಿತ್ತಂತೆ ಸ್ವಲ್ಪ ದಿನದ ತರ ಇತ್ತಂತೆ ಅದರ ಯಾಕಂದ್ರೆ ಅಷ್ಟೊಂದು ಏನ್ ಮಾಡ್ತಾರೆ ರಾಹೇಲ್ನಲ್ಲಿ ಅಲ್ಲಿ ಪ್ರೀತಿ ಮಾಡ್ತಾರೆ. ಹಿಂಗೇನಾಯ್ತಂದ್ರೆ 7 ಇಯರ್ಸ್ ಆಯ್ತಂತೆ 7 ಇಯರ್ಸ್ ಆಮೇಲೆ ಅಂದ್ರೆ ಮದುವೆ ಒಂದು ಟೈಮು ಬಂತದ ಲಾಭನ ಏನ್ ಮಾಡ್ಬೇಕು ಇವಾಗ ಯಾರನ್ನ ಕೊಟ್ಟು ಮದುವೆ ಮಾಡ್ಬೇಕು ರಾಹೇಲ್ ಅವ್ರ ಇವ್ರ ಮನೆಯಲ್ಲಿ ದೊಡ್ಡ ಹೆಣ್ಮಕ್ಳಿಗೆ ಮದುವೆ ಆಗಿದ್ರೆ ಚಿಕ್ಕ ಹೆಣ್ಮಕ್ಳಿಗೆ ಮದುವೆ ಮಾಡೋದು ಕರೆಕ್ಟಾ? ಅದಕ್ಕೆ ಇವ್ರ ಮಾವ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಮದುವೆ ಟೈಮಲ್ಲಿ ಏನ್ರಿ ರಾಹೇಲ್ನ ಮದುವೆ ಮಾಡ್ಕೊಡೋಬಲ್ಲ ಲೇಹನೇ ಮಾಡ್ಬಿಡ್ತಾರೆ ಮದುವೆ ಮಾಡ್ಕೊಬಿಡ್ತಾರೆ. ಇದು ಯಾಕೊಬ್ಗೆ ಏನಾಗೋದಿಲ್ಲ ಗೊತ್ತಾಗೋದಿಲ್ಲ ಬೆಳಿಗ್ಗೆ ಎದ್ದು ನೋಡಿದ್ರೆ ಯಾರಂತ ಇವಾಗ ಲೇಹ ಅದು ಸಿಕ್ಕಾಪಟ್ಟೆ ಕೋಬಿಡ್ತಾರೆ ಮಾವನ ಹತ್ರ ತಿರ್ಗಾ ಬಂದು ಜಗಳ ಮಾಡ್ತಾರೆ. ಅವಾಗ ಮಾವ ಏನ್ ಮಾಡ್ತಾರೆ ಟೆನ್ಷನ್ ಮಾಡ್ಕೊಂಬಿಡಪ್ಪ ಇನ್ನ 7 ವರ್ಷ ಕೆಲಸ ಮಾಡಿ ಏನ್ ಮಾಡ್ತೀನಿ ನಿನಗೆ ಇನ್ನೊಂದು ಏನಂತಲ್ಲ ನಿಂಗೆ ರಾಹೇಲ್ನ ಕೊಡ್ತೀನಿ ಅಂತ ಬಿಟ್ಟು ಏನ್ ಮಾಡ್ತಾರೆ ತಿರ್ಗಾ ಏನ್ ಮಾಡ್ತಾರೆ 7 ಇಯರ್ಸ್ ಅಲ್ರ ಅದಕ್ಕೆ ಮದುವೆ ಮಾಡ್ಕೊಡ್ತಾರೆ. ಮದುವೆ ಮಾಡ್ಕೊಟ್ಟಿದ್ಮೇಲೆ ತಿರ್ಗಾ ಅವ್ನ ಮಾವನಿಗೋಸ್ಕರ ಏನು ಮಾಡ್ತಾನೆ 7 ಇಯರ್ಸ್ ಏನು ಮಾಡ್ತಾನೆ ಅವನು ಕೆಲಸ ಮಾಡ್ತಾ ಹೊಡಿತೀನಿ. ಅದರಲ್ಲಿ 27th ವರ್ಸ್ ಓದಿಂತೀನಿ. ಆಕೆಯ ಮದುವೆಯ ವಾರವನ್ನು ಪೂರೈಸಿ ಅನಂತರ ಈ ನನ್ನ ಕಿರಿ ಮಗಳನ್ನು ನಿನಗೆ ಕೊಡುತ್ತೇನೆ ಈಕೆಗೋಸ್ಕರ ನೀನು ಇನ್ನೂ 7 ವರ್ಷ ಸೇವೆ ಮಾಡು ಅಂದರು. ನೋಡ್ರ ಇನ್ನೂ ಎಷ್ಟು ವರ್ಷ ಅಂತೆ 7 ಇಯರ್ಸ್ ಅಂದ್ರೆ ಯೋಚನೆ ಮಾಡಿರ್ತೀನಿ 7 ವರ್ಷ ಕೆಲಸ ಮಾಡೋದೇ ಗ್ರೇಟ್ ಅಲ್ವರ ಒಂದೇ ಕಂಪನಿಲಿ ಎಷ್ಟು ವರ್ಷ ಕೆಲಸ ಮಾಡೋರಂತ ಇವ್ರ ಅಲ್ವರ 20 ಇಯರ್ಸ್ ಇದು ಏನೋ 7+7 ಇನ್ನೊಂದು ಬೋನಸ್ ಇದೆ ಅದನ್ನ ನೋಡೋ ಅಂತೀನಿ ಅಲ್ರ ಒಂದು ಮಾವನ ಹತ್ರ ಎಷ್ಟು ವರ್ಷ ಕೆಲಸ ಮಾಡೋರೆ 20 ವರ್ಷ ಏನು ಮಾಡೋರೆ ಕೆಲಸ ಮಾಡೋದ್ರ ಕೊನೆಗೆ ಏನು ಮಾಡ್ತಾರೆ ಅಂತಂದರೆ ದೇವರು ಏನಂತಾರಮ್ಮ ಇವನಿಗೆ ಸಿಕ್ಕಾಪಟ್ಟೆ ಆಶೀರ್ವಾದ ಮಾಡ್ತಾಯಿದ್ರ ಸೊ ಏನಂತಾರೆ ಎಲ್ಲ ಕುರಿ ದನಗಳೇನು ಮಾಡ್ತಾರೆ ಎಲ್ಲ ಸರಿಯಾಗಿ ಸೇರ್ಸ್ಕೊತಾರೆ. ಹಿಂಗೆ ಇರ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ ಅವನು ಹೇಳ್ತಾನೆ ಅದರ ಮಾವ ನಮ್ಮ ಹೇಳ್ತಾರೆ ನಮ್ಗೆ ಒಂದು ಟೈಮ್ ಆಯಿತು ನಾನು ನನ್ನ ಮಕ್ಕಳುಗಳನ್ನ ಹೆಂಡತಿಗಳನ್ನ ಕರ್ಕೊಂಡು ಏನು ಮಾಡ್ತೀನಿ ಸೀದಾ ನಮ್ಮ ತಂದೆ ಮನೆಗೆ ಹೋಗುವಂಥ ಒಂದು ಟೈಮ್ ಬಂದಿದೆ ಅದಕ್ಕೆ ಏನು ಬಿಡು ನನಗೆ ಬಿಟ್ಕೊಡು ಕಳಿಸ್ಕೊಡು ಅಂತ ಏನು ಮಾಡ್ತಾನೆ ಅವಾಗ ಕೇಳ್ತಾನೆ. ಆವಾಗ ಲಾಭದ ಏನು ಕೇಳ್ತಾನೆ ಸರಿಯಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಏನು ಮಾಡಿದ್ದೆ ಹಂಗೋಸ್ಕರ ಕೆಲಸ ಮಾಡಿದ್ಯಾ ನಿನ್ಗೇನು ಬೇಕು ಕೇಳು ನಾನು ಕೊಡ್ತೀನಿ ಅಂತ ಏನು ಮಾಡ್ತಾನೆ ಅವಾಗ ಹೇಳ್ತಾನೆ. ಆವಾಗ ನೋಡಿ ಜೇಕಬ್ ಒಂದು ಮಾತು ಹೇಳ್ತಾನೆ ಜೆನಿಸಿಸ್ 30:31 ಅದೇನೆಂದರೆ ಲಾಭನನು ನಿನಗೆ ನಾನೇನು ಕೊಡಬೇಕು ಎಂದು ಹೇಳು ಅನ್ನಲು ಯಾಕೋಬನು ನನಗೆ ಏನೂ ಕೊಡಬೇಡ. ನೋಡ್ರ ಏನ್ ಹೇಳ್ತಾರೆ ನನಗೇನು ಕೊಡಬೇಡ ಯಾಕೆ ಹಾಡಿ ಹೆಣ್ಮಕ್ಳು ತೋಡಕ್ಕೆ 14 ಇಯರ್ಸ್ ಕೆಲಸ ಮಾಡೋರು ಇನ್ನು ಅಪ್ಪಿ ತಪ್ಪಿನ ಕೊಡ್ತೀನಿ ಅಂತಂದ್ರೆ ಇನ್ನೇನು ಮಾಡ್ತಾರೆ ಅಲ್ವರ ನೋಡ್ರಿ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ನೋಡಿ
ಒಂದು ಕೆಲಸ ಮಾತ್ರ ಮಾಡಿದರೆ ನಾನು ತಿರುಗಿ ಮೇಯಿಸಿ ಕಾಯುವೆನು. ನೋಡ್ರ ಏನೋ ಅಪ್ಪಿ ತಪ್ಪಿ ನಿಂಗೇನೋ ಒಂದು ಕೆಲಸ ಮಾಡ್ಕೊಟ್ರೆ ಮುಗ್ದಾಯ್ತಪ್ಪ ಅಷ್ಟೇ, ನನ್ನ ಕತ್ತೆ ನಾ ಇಲ್ಲೇ ಪರ್ಮನೆಂಟ್ ಆಗಿರ್ಬೇಕಾಯ್ತದೆ, ಅದೆಲ್ಲ ಆಗಲ್ಲ ಅಂತ ಏನ್ ಮಾಡ್ದ ನೀವು ಜಾಗ ಬಿಟ್ಟು ಏನ್ ಮಾಡ್ತಾನೆ ಖಾಲಿ ಮಾಡ್ಬೇಕು ಅಂತ ಹೇಳ್ತಾ. ಅದಕ್ಕೆ ಏನ್ ಕೇಳ್ಕೊತಾನೆ ಸರಿ ನೋಡಿ 30 seconds. ಅದೇನೆಂದರೆ ಈ ಹೊತ್ತು ನಾನು ನಿನ್ನ ಹೆಂಡಿನೊಳಗೆ ಹೋಗಿ ವಿಕಾರ ವರ್ಣವುಳ್ಳವುಗಳನ್ನೆಲ್ಲ ಅಂದರೆ ಕುರಿಗಳಲ್ಲಿ ಕಪ್ಪಾಗಿರುವವುಗಳನ್ನು, ಆಡುಗಳಲ್ಲಿ ಚುಕ್ಕೆ ಅಥವಾ ಮಚ್ಚೆ ಉಳ್ಳವುಗಳನ್ನು ವಿಂಗಡಿಸುವೆನು. ನೋಡ್ರ ಚಿಕ್ಕೆ ಚಿಕ್ಕೆ ಮಚ್ಚೆ ಆಗಿರೋದು ಇದೆಲ್ಲ ಏನ್ ಮಾಡ್ತೀನಿ ನಾನು, ಇದೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ, ಇದೆಲ್ಲ ನಂದಾಗಿರಲಿ ಅಂತ ಏನ್ ಮಾಡ್ತಾನೆ ಅಂದ್ರೆ, ಇದನ್ನ ಕೇಳಿದ ತಕ್ಷಣ ಲಾಭ ಏನ್ ಮಾಡ್ತಾನೆ, ನೈಟ್ ನೈಟ್ ಆ ಮಕ್ಳಿಗೆ ಕಳಿಸ್ಬಿಟ್ಟು ಇದೆಲ್ಲ ಏನ್ ಮಾಡ್ತಾನೆ ಹಿಂದಿಂದ ಎಲ್ಲ ತೆಗೆದು ಬಿಡ್ತಾನೆ ಅಲ್ರ. ನೋಡಿ 35th verse. ಅದೇ ದಿನ ಲಾಭಾನನು ಓತಗಳಲ್ಲಿ ರೇಖೆ ಮಚ್ಚೆ ಇದ್ದವುಗಳನ್ನು, ಮೇಕೆಗಳಲ್ಲಿ ಚುಕ್ಕೆ ಮಚ್ಚೆ ಇದ್ದವುಗಳನ್ನು, ಅಂದರೆ ಸ್ವಲ್ಪ ಬಿಳುಪಾದ ಬಣ್ಣವು ತೋರಿದ ಎಲ್ಲವುಗಳನ್ನು, ಕುರಿಗಳಲ್ಲಿ ಕಪ್ಪಾಗಿದ್ದವುಗಳನ್ನು ವಿಂಗಡಿಸಿ ತನ್ನ ಮಕ್ಕಳ ವಶಕ್ಕೆ ಒಪ್ಪಿಸಿ ತನಗೂ ಯಾಕೋಬನಿಗೂ 3 ದಿನದ ಪ್ರಯಾಣದಷ್ಟು ದೂರ ಅಂತರವನ್ನು ಬಿಟ್ಟ. ನೋಡ್ರ 3 days ಜನ ಕಳಿಸ್ಬಿಡ್ತಾನೆ ಅಂದ್ರೆ, ಇವಾಗ ಯಾಕೋಬ ಇಂಡಲ್ ಹುಡುಕರೆ ಸಿಗ್ತದಾ? ಒಂದು ಇರಲ್ಲ. ಅದಕ್ಕೆ ಯಾಕೋಬು ಏನ್ರಿ ಇವನೇ ಏನೋ ಲಾಭ ಅಂದ್ರೆ ಇಷ್ಟು ಕಿಲಾಡಿ ಅಂತಂದ್ರೆ ಯಾಕೋ ಬೆಂತಾನಂತೆ, ಇನ್ನೊಬ್ಬ ಬಂದ್ರೆ ಪಕ್ಕಡ ಅಲ್ಲ. ಅದಕ್ಕೆ ಇವನು 420 ಅಂದ್ರೆ ಇವ್ನು 840 ಅಲ್ಲರ, ಇವನು ಇವ್ರ ಅಪ್ಪನೇ ಬಿಟ್ಟಿಲ್ಲ, ಮಾವನ್ ಬಿಡ್ತಾನ. ಅದಕ್ಕೆ ಏನು ಮಾಡ್ತಾನೆ ಅಂತಂದರೆ ನೋಡಿ, ಆ ಒಂದು ಕುರಿಗಳು ಅದರ ಅದು ಹಿಂಡುಗಳು ನೀರು ಕುಡಿಯೋಕೆ ಬರ್ಬೇಕಾದ್ರೆ ಅವಾಗ ಒಂದು ಪ್ಲಾನ್ ಮಾಡ್ತಾ ನೋಡಿ, 37th verse ಓದ್ಕೊ ಬಂದಿದ್ದೀನಿ. 37-38. ಹೀಗಿರುವಲ್ಲಿ ಯಾಕೋಬನು ಲಿಪ್ನೆ ಲೂಸ್ ಅರ್ಮಾನ್ ಎಂಬೀ ಮರಗಳಲ್ಲಿ ಹಸಿ ಕೋಲುಗಳನ್ನು ತೆಗೆದುಕೊಂಡು, ನೋಡಿ ಹಸಿ ಕೋಲುಗಳನ್ನು ತೆಗೆದುಕೊಂಡು ಪಟ್ಟೆ ಪಟ್ಟೆಯಾಗಿ ತೊಗಟೆಯನ್ನು ಸುಲಿದು ಅವುಗಳಲ್ಲಿರುವ ಬಿಳಿ ಬಣ್ಣವು ಕಾಣಿಸುವಂತೆ ಮಾಡಿ, ನೋಡ್ರ ಅವುಗಳಿಂದ ಬಿಳಿ ಬಣ್ಣವು ಕಾಣಿಸುವಂತೆ ಮಾಡಿ ಅವುಗಳನ್ನು ಆಡು ಕುರಿಗಳ ಹೆಣ್ಣು ನೀರು ಕುಡಿಯುವ ದೋಣಿಗಳಲ್ಲಿ ಇಟ್ಟನು. ನೋಡ್ರ ಆ ನೀರು ಕುಡಿಯಕ್ ಬರ್ತಾವಲ್ಲ ಅದರ ನೀರು ಕುಡಿಯ ಇದ್ರಲ್ಲಿ ಏನ್ ಮಾಡ್ತಾರೆ ಕೇಡೆ ಅಲ್ಲಿ ಇಟ್ಬಿಡ್ತಾರೆ. ಅದನ್ನ ನೋಡಿದವಾಗ ಆ ಸ್ಥಳದಲ್ಲಿ ಯಾವ್ದೆಲ್ಲ ಕನ್ಸೀವ್ ಆಗ್ತಾರೋ ಹೆಂಗ್ ಬಿಡ್ತಾರಂತೆ, ಎಲ್ಲ ಒಂದು ಮಚ್ಚೆ ಮಚ್ಚೆ ಆಗಿ ಬಿಡ್ತಾರೆ. ಅವಾಗ ಏನಾಗ್ಬಿಡ್ತಾರೆ ಅಂದ್ರೆ ದೇವ್ರು ಎಷ್ಟು ಆಶ್ವಾಸ ಮಾಡ್ತಾರೆ, ಲಾಭನ ಹತ್ರಕ್ಕೆ ಇರೋದಕ್ಕಿಂತ ಯಾಕೋ ಬರ್ತಿರೋದು ಏನಾಗ್ಬಿಡ್ತಾರೆ ಸಿಕ್ಕಾಬಿಟ್ಟೆ ಸಿಕ್ಕಾಬಿಟ್ಟೆ ಜಾಸ್ತಿ ಆಸ್ತಿ ಆಗ್ಬಿಡ್ತಾರೆ. ಸೊ ಕೊನೆಗೆ ಏನ್ ಮಾಡ್ತಾನೆ, ಒಂದಿನ ಅವ್ಬಿಟ್ಟು ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಏನ್ ಮಾಡ್ತಾನೆ, ಇವ್ರ ಮಾವನ್ಗೆ ಹೇಳ್ದೆ ಕೇಳ್ದೆ ಏನ್ ಮಾಡ್ತಾನೆ, ಸೀರೆ ಏನ್ ಮಾಡ್ತಾರೆ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲ ಒಂದು ಏನ್ತಾರೆ ಆ ಒಂದು ಕುರಿಗಳೆಲ್ಲ ತಗೊಂಡು ಏನ್ ಮಾಡ್ತಾನೆ ಸೀರೆ ಅವ್ಬಿಟ್ಟು ತಂದೆ ಮನೆಗೆ ಹೋಗಕ್ಕೆ ಏನ್ ಮಾಡ್ತಾನೆ ಅಲ್ಲಿ ಹೊರಟು ಬಿಡ್ತಾನ. ಹಿಂಗೆ ಹೊರಟು ಬಿಡ್ತಾ ಇರ್ಬೇಕಾದ್ರೆ ಈ ನ್ಯೂಸ್ ಯಾರಿಗೆ ಗೊತ್ತಾಗ್ತದೆ? ಲಾಭನ ಗೊತ್ತ. ಲಾಭನ ಗೊತ್ತಾಗಿದ ತಕ್ಷಣ ಲಾಭನ ಸಿಕ್ಕಾಬಿಟ್ಟು ಹೋಗ್ಬಿಡ್ತಾರೆ ಅಲ್ರ. ನನ್ನ ಅಳಿಯ ನನಗೆ ಹೇಳ್ದಿರಾ ಹೆಂಡತಿ, ನನ್ನ ಮಕ್ಳುಗಳನ್ನ ಕೂಡ ನೋಡಿಸ್ತೀರಾ, ಮೊಮ್ಮಕ್ಳನ್ನ ಕೂಡ ಒಂದು ಮಾತು ಕೂಡ ಹೇಳ್ದಿರಾ, ಕರ್ಕೊಂಡೋಗ್ಬಿಟ್ಟಲ್ಲ ಅಂತ ಏನು ಮಾಡ್ತಾರೆ, ಇಮ್ಮಿಡಿಯೇಟ್ ಕಟ್ಟಿಸ್ಕೊಂಬರ್ತಾ ನೋಡಿದ್ದೀನಿ. ಜೆನೆಸಿಸ್ 31:24. ನೋಡ್ರ ಅವಾಗ ನೈಟ್ ಅಲ್ಲಿ ಯಾರು ಬಂದು ವಾರ್ನಿಂಗ್ ಕೊಡ್ತಾರೆ ದೇವರು, ಏನಂತ ವಾರ್ನಿಂಗ್ ಕೊಡ್ತಾರೆ, ನೋಡಪ್ಪ ನೀನ್ ಲಾವ್ ಏನಂತ ನೀನು ಯಾಕೋ ಬಂದು ಸಮಸ್ಯೆಗೆ ಹೋಗ್ಬಿಡ ಅಂತಾರೆ. ಏನೋ ಏನ್ ಮಾಡ್ಕೊಬಿಡ ನೀನು ಬೈದು ಜಗಳಾಡಕ್ ಹೋಗ್ಬೇಡ ಅಂತ ಏನ್ ಮಾಡ್ತಾರೆ, ದೇವ್ರು ವಾರ್ನಿಂಗ್ ಕೊಡ್ತಾ ಇದ್ರ. ದೇವ್ರು ವಾರ್ನಿಂಗ್ ಕೊಟ್ಟಿದ್ರಿಂದ ಏನ್ ಮಾಡ್ತಾ ಅಂತಂದ್ರೆ ಇವನ್ ಏನ್ ಮಾಡಕ್ ಹೋಗಲ್ಲ, ಜಗಳಾನೆ ಮಾಡ್ಕೊ. ನೋಡಿ 24th verse ಓದಿದ್ದೀನಿ. ಯಾಕೋಬನು ಬೆಟ್ಟದಲ್ಲಿ ತನ್ನ ಗುಡಾರವನ್ನು ಹಾಕಿಸಿದ್ದನು. ಲಾಭಾನನು ತನ್ನವರೊಡನೆ ಅದೇ ಗಿಲ್ಯಾದ್ ಬೆಟ್ಟದಲ್ಲಿ ಗುಡಾರವನ್ನು ಹಾಕಿಸಿದ್ದನು. ಅಲ್ರ ಅವ್ ಬಂದ್ ಕೇಳ್ತಾರೆ ಅದ್ರ ಏನಪ್ಪ ಯಾಕಪ್ಪ ಈ ತರ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟೆ ಅಂತ. ನೋಡಿ ಅವ್ ಜೇಕಬ್ ಏನಂತಾನೆ 41st verse 41st. 20 ವರ್ಷ ನಿನ್ನ ಮನೆಯಲ್ಲಿದ್ದೆನು. ಎಷ್ಟು ವರ್ಷ ಇದ್ದಂತೆ? 20 ವರ್ಷ ನಿನ್ ಮನೇಲಿದ್ದೆ. ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷವೂ, ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವೂ ಸೇವೆ ಮಾಡಿದನು. ಎಷ್ಟು ವರ್ಷ ಮಾಡೋದ್ರಿ ಕೆಲಸ? 20 years ಏನ್ ಮಾಡೋರಂತೆ ಕೆಲಸ ಮಾಡ್ತಾ ಇದ್ರ. 14 ವರ್ಷ ಇಬ್ರು ಹೆಣ್ಣು ಮಕ್ಕಳಿಗಾಗಿ, ಇನ್ನು 6 ವರ್ಷ ಯಾರಿಗಂತೆ? ಆಡು ಕುರಿಗಳಿಗೆ. ಆಮೇಲೆ ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದ. ಏನ್ರಿ ಇನ್ಕ್ರಿಮೆಂಟ್ ಎಷ್ಟು ಕೊಟ್ಟಾರಂತೆ? ವರ್ಷಕ್ಕೊಂದ್ಸತಿ ಇರಬೇಡವಾ, 2 ವರ್ಷಕ್ಕೊಂದ್ಸತಿ ಏನ್ ಮಾಡ್ರಂತೆ, ಯಾವಾಗ ಬಿಟ್ಟು ಹೋಗ್ತೀನಿ ಹೇಳಿದ ಅವಾಗ ಏನ್ ಮಾಡೋದ್ರ ಜಾಸ್ತಿ ಮಾಡೋದ್ರ. ಸೊ ಅದೇ ನೋಡಿ ಹೇಳ್ತಾರೆ, ಎಷ್ಟು ಸತಿ ಇನ್ಕ್ರಿಮೆಂಟ್ ಕೊಟ್ಟಿದ್ದೀರಾ ನೀವು? 10 ಸತಿ ಸಂಬಳ ಜಾಸ್ತಿ ಮಾಡಿದ್ದೀರಾ ನೀವು? ನಿಮ್ಗೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ನೀವು ಬಿಡ್ತೀರಾ ನನ್ನ ಅಂತ ಏನ್ ಮಾಡ್ತಾನೆ ಸೀದಾ, ಯಾರಿಗೆ ಹೇಳ್ದೆ ಕೇಳದೆ ಓಡ್ ಬಂದೆ ಅಂತ ಮಾಡ್ತಾನೆ ಹೇಳ್ತಾ. ಅವಾಗ ಇಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ ಒಡಂಬಡಿಕೆ. ಏನ್ ಅಗ್ರಿಮೆಂಟ್ ಮಾಡ್ಕೊತಾರೆ ನೋಡಪ್ಪ, ಈ ಸ್ಥಳದಿಂದ ಇದೇ ನಮ್ಮ ಬಾರ್ಡರ್, ಈ ಬಾರ್ಡರ್ ಇಂದ ನಾನು ಈ ಕಡೆಗೆ ಬರಲ್ಲ, ಆ ಕಡೆ ನೀವೇನಾಗ್ಬಿಡ್ದು ಈ ಬಾರ್ಡರ್ಗೆ ಬರಬಾರ್ದು ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ನೋಡಿ ಜೆನಿಸಿಸ್ 31 chapter ಮತ್ತೆ 52. ಇದಲ್ಲದೆ ಲಾಭಾನನು ಯಾಕೋಬನಿಗೆ, ನಿನಗೂ ನನಗೂ ನಡುವೆ ನಾನು ನಿಲ್ಲಿಸಿರುವ ಈ ಕಂಬವನ್ನು ನೋಡು, ಈ ಕುಪ್ಪೆಯನ್ನು ನೋಡು, ಕೇಡು ಮಾಡುವುದಕ್ಕೋಸ್ಕರ ನಾನಂತೂ ಈ ಕುಪ್ಪೆಯನ್ನು ದಾಟಿ ನಿನ್ನ ಬಳಿಗೆ ಬರ. ನೋಡ್ರ ಏನೋ ಕೇಡು ಮಾಡುವುದಕ್ಕೋಸ್ಕರ
ಈ ಒಂದು ಇದನ್ನ ದಾಟಿ ನಾನು ಆ ಕಡೆಗೆ ಏನಾಗಿದ್ದಿಲ್ಲ ಬರೋದಿಲ್ಲ, ಹಾಗಾದ್ರೆ ಏನಕ್ಕೆ ಬರಲ್ಲ? ಕೇಡು ಮಾಡೋದಕ್ಕೆ. ಆಮೇಲೆ ಹಾಗೆಯೇ ನೀನು ಈ ಕುಪ್ಪೆಯನ್ನು ಈ ಕಂಬವನ್ನು ದಾಟಿ ನನ್ನ ಬಳಿಗೆ ಬರಕೂಡದು. ನೋಡ್ರ ಅದೇ ತರ ಆ ಕಡೆ ಇರೋರು ಈ ಕಡೆಗೆ ಏನಾಗ್ಬಿಡ್ತೀವಿ, ಇವಾಗ ಬರಬಾರ್ದು ಅಂತ ಏನ್ ಮಾಡ್ತಾರೆ, ಇಬ್ಬರು ಒಂದು ಅಗ್ರಿಮೆಂಟ್ ಮಾಡ್ಕೊಂತಂದ್ರ. ಸೊ ಈ ರೀತಿ ಏನ್ ಮಾಡ್ತಾರೆ ಅಂದ್ರೆ, ಲಾಭನ ಏನ್ ಮಾಡ್ತಾರೆ ಎಲ್ಲ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಹೊಡ್ತಾರೆ. ಅದರ ಅದೇ ತರ ಏನ್ ಮಾಡ್ತಾರೆ ಜೇಕಬ್ ಇವಾಗ ನೆಕ್ಸ್ಟ್ ಅವರ ತಂದೆ ಮನೆಗೆ ಏನ್ ಮಾಡ್ಬೇಕು, ಬರ್ಬೇಕು ತಂದೆ ಮನೆಗೆ. ಬಂದ್ರೆ ತಂದೆ ಮೇಲೆ ಯಾರಿದ್ದಾರೆ ಇವಾಗ? ಹಾ ಏಸಾವ. ಇವಾಗ ಏಸಾ ಸುಮ್ಮನೆ ಬಿಡ್ತಾನ? ಹಾ ಫಸ್ಟ್ ಅವಾಗಿನ ಏನಕ್ಕೆ ಕಾಯ್ಕೊಂತದ, ನಮ್ಮ ತಂದೆ ಸತ್ತೋಗ್ಲಿ ಇಮ್ಮಿಡಿಯೇಟ್ ಏನ್ ಮಾಡ್ತೀನಿ ಇವನ್ನ ಸಾಯ್ಸಿ ಹಾಕ್ಬಿಡ್ತೀವಿ. ಬರೋದ್ರೆ ಇವಾಗ ತಿರ್ಗಾ ಅಪ್ಪಿ ತಪ್ಪಿ ಅವ್ರ ಅಪ್ಪನ ಮನೆಗೆ ಬಂದ್ರೆ ಏಸಾ ಸಾಯ್ಸೋದಕ್ಕೆ ಬರ್ತಾನ ಇಲ್ವಾ? ಇವಾಗ ಏನ್ ಮಾಡ್ಬೇಕು, ಏಸಾವನ್ನ ಕನ್ವಿನ್ಸ್ ಮಾಡ್ಬೇಕು. ಅದ್ರ ಏಸಾವು ಇವನ್ ಬಂದು ಅಟ್ಯಾಕ್ ಮಾಡಿದ ರೀತಿಯಲ್ಲಿ ಏನ್ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕಾದ್ರೆ. ಇವಾಗ ಏನ್ ಮಾಡ್ತಾನೆ, ಏನ್ ಮಾಡ್ತಾನೆ ಅಂತಂದ್ರೆ ಗಿಫ್ಟ್ಗಳನ್ನ ಏನ್ ಮಾಡ್ತಾನೆ ಕಳಿಸ್ತಾನೆ. ಅದಕ್ಕೆ ಜ್ಞಾನಕ್ಕೆ ತಿಳಿ ಬರ್ತಲ್ಲ, ಗಿಫ್ಟ್ ಏನ್ ಮಾಡ್ತಾರೆ, ಜನಗಳ ಕಣ್ಣು ಏನ್ ಮಾಡ್ತಾರೆ ಮುಚ್ಚಿಬಿಡ್ತಾನೆ ಅಂತ ಹೇಳ್ತಾರೆ. ಅದ್ರ ಅದೇನ್ ಮಾಡ್ತಾರೆ, ಇವನ್ನೆಲ್ಲ ಮಾಡಿರೋ ಎಲ್ಲ ತುಪ್ಪಗಳೆಲ್ಲ ಮರ್ತೋಗೋ ರೀತಿಯಲ್ಲಿ ಮಾಡ್ತಾರೆ. ಒಳ್ಳೆ ಒಂದು ಗಿಫ್ಟ್ಗಳು ಏನ್ ಮಾಡ್ತಾರೆ, ಎಲ್ಲ ಕ್ಲೀನಾಗಿ ಸಂಪತ್ತೆಲ್ಲ ಕಟ್ ಕಳಿಸ್ತಾನೆ. ಅದರ ಕಟ್ ಕಳಿಸ್ಬಿಟ್ಟು ಅನಂತರ ಏನ್ ಮಾಡ್ತಾನೆ, ಜೇಕಬ್ ಯಾರು ನೋಡಕ್ ಹೋಗ್ತಾನೆ, ಏಸಾವನ್ ನೋಡಕ್ ಹೋಗ್ತಾನೆ. ಅದರ ಆ ಟೈಮಲ್ಲಿ ಏನ್ ಮಾಡೋದು ಅಂತಂದ್ರೆ, ಒಂದು ರಾತ್ರಿ ಒಬ್ಬ ದೂತನ ಜೊತೆ ಏನ್ ಮಾಡೋದು, ಯಾವ ಇವರು ಜೇಕಬ್ ಫೈಟ್ ಮಾಡೋದು. ಅವಾಗ ಇವನ್ ಹೆಸರನ್ನ ಏನ್ ಮಾಡೋದು, ದೇವ್ರು ಚೇಂಜ್ ಮಾಡೋದು. ಜೇಕಬ್ ಇನ್ನ ಏನ್ ಮಾಡ್ತಾರೆ, ಇಸ್ರೇಲ್ ಅಂತ ಏನ್ ಮಾಡ್ತಾರೆ ಹೆಸರನ್ನ ಅಲ್ಲಿ ಚೇಂಜ್ ಮಾಡ್ತಾ ಇದಾರ. ಸೊ ನೋಡಿ, ಏಸಾವನ್ನ ಬಂದು ಭೇಟಿ ಮಾಡಿದ ತಕ್ಷಣ ಅವರಿಬ್ರು ಒಂದು ರಿಯಾಕ್ಷನ್ ಹೆಂಗಿತ್ತಂತೆ ನೋಡಿದ್ದೀನಿ, ಜೆನೆಸಿಸ್ 33:4 ಇಬ್ರು ನೋಡ್ರಿ, ಆ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ಏನ್ರಿ ಇಬ್ರು ಏನ್ ಮಾಡೋರು, ಚೆನ್ನಾಗಿ ಕುಸ್ತಿ ಆಡ್ದಂತ ಕೊಟ್ಟಿದ್ಯಾ, ಏನ್ ಮಾಡೋರಂತೆ ನೋಡಿ ಸಿಚುವೇಶನ್ ದೇವ್ರು ಹೆಂಗ್ ಚೇಂಜ್ ಮಾಡ್ಬಿಟ್ರು ಅಂತಂದ್ರೆ, ಒಬ್ಬರೊಬ್ಬ ನೋಡಿದ ತಕ್ಷಣ ಎಷ್ಟು ಒಂದು ಸಂತೋಷ ಆಗೋಯ್ತು ಅಂದ್ರೆ, ಏಸಾವನೇ ಓಡೋಗಿ ಏನ್ರಿ ತಬ್ಬಿಕೊಂಡು ಮುದ್ದಿಟ್ಟು ಜೇಕಬ್ಗೆ ಮುದ್ದಿಟ್ಬಿಟ್ಟು ಏಸಾವನ್ ಏನ್ ಮಾಡ್ತಾರೆ, ಕಣ್ಣೀರು ಕಣ್ಣೀರು ಸುತ್ತ. ಇದನ್ನ ನೋಡಿದ ತಕ್ಷಣ ಜೇಕಬ್ ಹಿಂಗಾಗೋಯ್ತು ಅಂದ್ರೆ, ಒಂದ್ ದೇವ್ರು ನೋಡ್ದಂಗ ಆಗೋಯ್ತಾರೆ ಅವ್ನಿಗೆ. 10th ವರ್ಷ ಓದಿಂತೀನಿ ಅದಲ್ಲೇ. ಕಟಾಕ್ಷ ಬಿಟ್ಟು ನಾನು ಸಮರ್ಪಿಸುವ ಕಾಣಿಕೆಯನ್ನು ಅಂಗೀಕರಿಸಬೇಕು. ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗ. ಏನ್ರಿ ನಿನ್ನನ್ನು ನೋಡಿದ್ರೆ ಯಾರು ನೋಡ್ದಂಗ ಆಯ್ತು? ಅದರ ಅವನು ಲಾಭನ ಮನೆ ಬಿಟ್ಟು ಬರ್ಬೇಕಾರೆ ಏನ್ ಭಯ ಆಯ್ತು, ಅಯ್ಯೋ ಮನೆಗೆ ಹೋದ್ರೆ ಏನ್ ಮಾಡ್ತಾನೆ ಮಣ್ಣ ಸಾಯಿಸ್ಬಿಡ್ತಾನೆ. ಇಲ್ಲಿ ಬರೋತ್ತಿಗೆ ದೇವರು ಏನ್ ಮಾಡೋದು, ಸಿಚುವೇಶನ್ ಚೇಂಜ್ ಮಾಡಿದ್ರು. ಇವನೇ ಕಣ್ಣೀರ್ ಬಿಟ್ಟು ಏನ್ ಮಾಡ್ತಾನೆ ಇದೆಲ್ಲ ನೋಡ್ಬೇಕಾರೆ, ಇವ್ನಿಗೆ ಏನಾಗ್ಬಿಡ್ತಾನೆ ಅಂದ್ರೆ, ಓಹೋ ಏನ್ರಿ ಇವ್ರು ನೋಡಿದ್ರೆ ಯಾರು ನೋಡ್ದಂಗೆ ಆಗ್ಬಿಡ್ತು, ದೇವ್ರು ನೋಡ್ದಂಗೆ ಆಗ್ಬಿಡ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರೆ. ನೋಡಿ ಇದೇ ಸಬ್ಜೆಕ್ಟ್ ಅದರ, ಇದು ಬಂದ್ಬಿಟ್ಟು ಅಂದ್ರೆ ಒಂದು ಕತೆ, ಯಾಕಂದ್ರೆ ಹಳೆ ಕಾಲದಲ್ಲಿ ನಡೆದಿರೋಂತ ಒಂದು ಘಟನೆ ನಮ್ಗೆ ಚೆನ್ನಾಗಿ ಗೊತ್ತು. ಹಳೆ ಕಾಲದಲ್ಲಿ ಬರ್ದಿರೋದೆಲ್ಲ ಏನ್ರಿ ನಮ್ಗೆ ನಿದರ್ಶನಗಳಾಗೆ ಬರ್ದಾರ, ಟೈಪ್ ಆಂಟಿ ಟೈಪ್ ಅದರ ಇವೆಲ್ಲ ಉಂಟು ನೆರಳು ಕಟ್ಟ. ಹಳೆ ಒಡಂಬಿಕೆಲ್ಲಿ ಬರ್ದಿರೋದು ಹಳೆ ಕಾಲದಲ್ಲಿ ಎಲ್ಲ ಬರ್ದಿರಲಿಲ್ಲ, ಜಸ್ಟ್ ಶಾಡೋ. ಅಂದ್ರೆ ಇದು ನಿಜವಾದ ಸ್ವರೂಪ ಏನು ಅಂದ್ರೆ ನೋಡಿ, ರೋಮನ್ಸ್ 15:4 ರೋಮನ್ಸ್ 15:4 ಓದಿಂತೀನಿ. ನೋಡ್ರ ಪೂರ್ವದಲ್ಲಿ ಬರೆದಿರೋದೆಲ್ಲ ನಮ್ಮ ಉಪದೇಶಕ್ಕಾಗಿ ಬರೆಯಲ್ಪಟ್ಟಿದೆ ಅಂತೆ. ಆಮೇಲೆ ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ. ನೋಡ್ರಿ ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ. ನೋಡ್ರ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರೋದಕ್ಕೆ ಆ ಗ್ರಂಥಗಳು ನಮ್ಗಾಗಿ ಬರೆದಿದೆ. ಅದ್ರ ಹಂಗಾರೆ ಇದೆಲ್ಲ ಹಳೆ ಒಡಂಬಿಕೆಯಲ್ಲಿ ಬರೆದಿದ್ದು ಯಾರಿಗೋಸ್ಕರ? ಇವಾಗ ನಮ್ಗೇನಕ್ಕೆ, ನಮ್ಮ ರಕ್ಷಣೆ ನಿರೀಕ್ಷೆ ಉಳ್ಳವರಾಗಿರ್ಬೇಕು ಅಂತ. ಅದರ ಸರಿ, ಹಂಗಂದ್ರೆ ಇವೆಲ್ಲ ಒಂದು ಘಟನೆಗಳಲ್ಲಿ ನಮ್ಗೇನಿರ್ಬೇಕು, ಒಂದು ಪಾಠ ಇರ್ಬೇಕಲ್ವರ? ಸರಿ, ಏನಪ್ಪ ಪಾಠ ಅಂದ್ರೆ, ಇವ ನೀವು ಹೇಳಿ ಟೈಪ್ ಆ್ಯಂಟಿ ಟೈಪ್ ಚೆನ್ನಾಗಿ ಗೊತ್ತು. ಅಂದರೆ ಇಲ್ಲಿ ಇಸಾಕ್ ಅಂದರೆ ಯಾರು, ರೆಬೆಕಾಳ ಅಂದರೆ ಯಾರು ಅಲ್ವರ? ಆಮೇಲೆ ಇವ್ರಿಗಿರೋಂಥ ಇಬ್ಬರು ಜನ ಮಕ್ಕಳು ಯಾರದು, ಯಾಕೋಬ ಮತ್ತೆ ಏಸಾವು ಅಂದರೆ ಯಾರು? ಆಮೇಲೆ ಆ ಲಾಭಾನ್ಗಿರೋಂಥ ಇಬ್ಬರು ಹೆಣ್ಮಕ್ಳು ಯಾರು, ರಾಹೇಲು ಮತ್ತೆ ಲೇಹ ಅಂದರೆ ಯಾರು? ಅದರ ಯಾಕೆ ಲೇಹ ಬಂದ್ಬಿಟ್ಟು ಈ ಥರ ಇದ್ಲು, ಯಾಕೆ ರಾಹೇಲು ಅಂದವಾಗಿದ್ಲು, ಯಾಕೆ ಇದು ಸ್ಪಷ್ಟವಾಗಿ ನಮಗೆ ಬೈಬಲ್ನ ಕೊಟ್ಟಾರೆ, ಅದರ ಯಾಕೆ ಕಾಂತಿಹೀನವಾಗಿದ್ಲು ಅಂತ ಕೊಟ್ಟಿದ್ದಾರೆ. ಅದರ ಆಮೇಲೆ ಲಾಭಾನು, ಲಾಭಾನು ಯಾಕೆ ಹಿಂಗಿದ್ದ ಅಲ್ಲ, ಲಾಭಾನ್ ಅಂದರೆ ಯಾರು, ಆಮೇಲೆ ಏಸಾವ ಅಂದರೆ ಯಾರು, ಅವ್ರ ಮಹಿಳೆ ಯಾಕೆ ರೋಮ ಉಳ್ಳವನಾಗಿದ್ದ ಅಂತಬಿಟ್ಟು ಇವೆಲ್ಲ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ನು ನಮಗೇನೇ ಕೊಟ್ಟಿದ್ದಾರೆ. ಹಂಗಾರೆ ಇವೆಲ್ಲ ಏನಿರಬೇಕು ಅಂತ, ಒಂದು ನಮಗೆ ಒಂದು ಟೈಪ್ ಆ್ಯಂಡ್ ಟೈಪ್ ಇರಬೇಕು. ಅದ್ರ ಇವಾಗ ನೀವೇ ಚಿಂತೆ ಮಾಡಿರ್ತೀನಿ ಅಂದ್ರೆ, ಯೋಚನೆ ಮಾಡಿರ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಒಂದು ಕ್ಲೂ ಕೊಟ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡ್ಬೇಕಂದ್ರೆ ಇಸಾಕು ಮತ್ತು ರೆಬೆಕ ಯಾರು ಅಂತ ಮಾಡಿದ್ ನಾವು ಇವಾಗ ಕಂಡುಹಿಡಿಬೇಕಾದ್ರೆ. ಸರಿ, ಇದು ಹೆಂಗೆ ಕಂಡುಹಿಡಿಯೋದಂತಂದ್ರೆ, ಇವರಿಬ್ರಿಗೂ ಇಬ್ರು ಜನ ಮಕ್ಕಳಿದ್ರು ಕರೆಕ್ಟ, ಯಾರ್ಯಾರು? ಎಸ್, ಏಸಾವು ಮತ್ತು ಯಾಕೋ ಅಲ್ವರ. ಇದ್ರ ದೊಡ್ಡವ್ರು ಯಾರೋ, ಹಾಂ ದೊಡ್ಡವ್ರು ಯಾರು ಅಂತಂದರೆ ಏಸಾವ ಅಲ್ವರ. ಚಿಕ್ಕವ್ರು ಯಾರೋ,
ಯಾಕೋಪದ ಅಂದ್ರೆ ಇವರಿಬ್ಬರಿಗೂ ಒಬ್ಬರೇ ತಂದೆ ತಾಯಿಗಳು ಕರೆಕ್ಟಾ? ಆಮೇಲೆ ಏನಪ್ಪ ಗುಣ ಏಸವ ಹಿಂಗಿದ್ದಂತೆ, ಮೈ ಎಲ್ಲ ಹಿಂಗಿರುತ್ತೆ, ತುಂಬಾ ಬ್ರಹ್ಮಗುಡ ತುಂಬಾ ರಫ್. ಅದರ ಒಂದು ಹಂಟರ್ ಅಂತಂದ್ರೆ ಒಂದು 30 ಎಲ್ಲಿರ್ತಾನೆ ಕಾಡಲ್ಲಿ ಇರ್ತಂದ್ರೆ ಅವ್ರ ಕಾಡು ಮನುಷ್ಯಂತ ಏನಾಗ ಅಂತ ಹೊರಟಾಗಿ ಅಂತ ರಫ್ ಆಗಿ ಏನಾಗಿದ್ದಾನೆ ಇದಾನೆ ಅಂತಂದ್ರೆ ಅಲ್ವರ. ಸರಿ, ಇದೇ ಜೇಕಬ್ ಹೆಂಗಿದ್ರಂತೆ, ತುಂಬಾ ಸಿಂಪಲ್, ತುಂಬಾ ಸಾಧು ಅಲ್ವರ. ಸರಿ, ಹಂಗಂದ್ರೆ ಇವರಿಬ್ಬರು ಯಾರಿಗೆ ಹೇಳ್ಬೋದು ನೋಡಿ, ಮೊದಲನೇ ಮಗ ಯಾರು ಏಸಾವ್, ಎರಡನೇ ಮಗ ಯಾರು? ಆದ್ರೆ ಅನಂತರ ಸಿಚುವೇಶನ್ ನೋಡಿದ್ರೆ ಇಬ್ಬರು ಏನಾಗ್ಬಿಡ್ತಾರೆ, ಚೇಂಜ್ ಆಗೋಯ್ತಾರೆ. ಫಸ್ಟ್ ಇದ್ದವ್ರು ಲಾಸ್ಟ್ ಆಗ್ಬಿಡ್ತು, ಲಾಸ್ಟ್ ಇದ್ದವ್ರು ಏನಾಗ್ಬಿಡ್ತಾರೆ, ಫಸ್ಟ್ ಆಗ್ಬಿಡ್ತಾವ್ರ. ಸರಿ, ಇವಾಗ ಏಸಾವ್ ಅಂದ್ರೆ ಯಾರು ಹೇಳ್ಬೋದು ಯೋಚನೆ ಮಾಡ್ರಿ, ಹೆಂಗಿದ್ರೆ ತುಂಬಾ ರಫ್ ಆಗಿದ್ದಾರೆ ಅಲ್ವರ, ತುಂಬಾ ಹೊರಟು ಅದರ, ಹೇಳಿದ ಮಾತು ಕೇಳ್ತಾರ ಇಲ್ಲ, ತಂದೆ ತಾಯಿ ಮೇಲೆ ಪ್ರೀತಿ ಇದೆಯಾ ಇಲ್ಲ ಅದರ. ಆದ್ರೆ ಜೇಕಬ್ಗೆ ಇದೆ, ತಂದೆ ತಾಯಿ ಮೇಲೆ ಪ್ರೀತಿ ಇದೆ, ತುಂಬಾ ಸಿಂಪಲ್, ತುಂಬಾ ಸಾಧು ಅದರ ಎಂದು ಹೇಳಿ ಮಾತೆಲ್ಲ ಕೇಳಂತವ್ರು ಅದರ. ಸರಿ, ಇದನ್ನ ನಾವು ಯಾರಿಗೆ ಹೇಳ್ಬೋದು, ಇವರಿಬ್ಬರಿಗೂ ಒಬ್ಬರೇ ತಂದೆ ತಾಯಿ. ಹಂಗಂದ್ರೆ ನಾವು ಏಸಾವು ಅಂದ್ರೆ ಯಾರಿಗೆ ಹೇಳ್ಬೋದು ಯೋಚನೆ ಮಾಡಿ, ಏಸಾವು ತನ್ಗಿರಂಥ ಆಶೀರ್ವಾದ ಎಲ್ಲ ಫಸ್ಟ್ ಇವನಿಗೆ ಎದ್ದಿದ್ದು, ಆದ್ರೆ ಇದು ಇದನ್ನ ಏನ್ ಮಾಡ್ದವನು ಕಳ್ಕೊಂಬಿಟ್ಟ, ಏನಕ್ಕೆ ಕೇರ್ಲೆಸ್ನೆಸ್ ಅದ್ರ ಅದ ಮೇಲೆ ಇಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅವನಿಗೆ ಅಲ್ರ, ಅದರಿಂದ ಈ ಆಶೀರ್ವಾದ ನಾನು ಕಳ್ಕೊಂಬಿಟ್ಟ. ಇವಾಗ ನೀವು ಹೇಳ್ರಿ, ಏಸಾವು ಅಂದ್ರೆ ಯಾರಿಗೆ ಹೇಳ್ಬೋದು? ಆಡಮ್ಮ ಇಸ್ರೇಲ್ ಜನಗಳು ಅಲ್ರ. ಯಾಕಂದ್ರೆ ಇಸ್ರೇಲ್ ರಾಜದವ್ರಿಗೆ ದೇವ್ರ ಎಲ್ಲ ಆಶೀರ್ವಾದ ಏನ್ ಮಾಡಿದ್ದ ಕೊಟ್ಟಿದ್ದು, ಇದನ್ನ ಅವ್ರು ಏನ್ ಮಾಡ್ಬಿಟ್ರಿ ಇವಾಗ ಕಳ್ಕೊಂಬಿಟ್ರು. ಇದನ್ನ ಕಳ್ಕೊಂಡಿದ ತಕ್ಷಣ ನೆಕ್ಸ್ಟ್ ಯಾರು ಪಡ್ಕೊಂಡ್ರು, ಯಾರು ಪಡ್ಕೊಂಡ್ರು ಅಂದ್ರೆ ಫಸ್ಟ್ ಕ್ರೈಸ್ಟ್ ಪಡ್ಕೊಂಡ್ರು. ಯಾಕಂದ್ರೆ ಯಾರಾದ್ರೆ ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಮಾಡಿದ ಎಲ್ಲ ಆಶೀರ್ವಾದಗಳನ್ನ ಪಡ್ಕೊಂಡ್ರು ಅಂತೀನಿ. ಇವರಿಬ್ಬರಿಗೂ ಒಬ್ಬರೇ ತಂದೆ ತಾಯಿ ಅಂತೆ ಅದರ, ಯಾರದು? ಇಸ್ರೇಲ್ ಜನಗಳಿಗೂ ಯೇಸು ಕ್ರಿಸ್ತನಿಗೂ ಒಬ್ಬರೇ ತಂದೆ, ಯಾರದ? ನಮ್ಮ ಹೆವನ್ಲಿ ಫಾದರ್. ಅಂದ್ರೆ ಇಸಾಕು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ ಇಲ್ಲಿ ಅಂದ್ರೆ, ನಮ್ಮ ಪರಲೋಕದ ತಂದೆ ದೇವ್ರನ್ನ ಏನ್ ಮಾಡ್ತಾರೆ ರೆಪ್ರೆಸೆಂಟ್ ಮಾಡ್ತಾರೆ. ಆ ಪರಲೋಕದ ತಂದೆ ದೇವ್ರಿಗಿರಂತ ಇಬ್ರು ಜನ ಮಕ್ಕಳು, ಒಬ್ರು ಇಸ್ರೇಲು, ಇನ್ನೊಬ್ರು ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತನ್ ಅವರ. ಸರಿ, ಇದ್ರಲ್ಲಿ ದೊಡ್ಡವ್ರು ಯಾರೋ, ಚೊಚ್ಚಲ ಮಗ ಯಾರೋ ದೇವ್ರಿಗೆ ಯೇಸು ಕ್ರಿಸ್ತ ತಾನೆ. ಅದೇನ್ ಬದ ಇಸ್ರೇಲ್ಗೆ ಹೇಳ್ತೀರ ನೀವು ಕರೆಕ್ಟಾ? ಒಂದು ವಚನ ಅದನ್ನ ವಿಮೋಚನಾ ಕಾಂಡ 4:22 ವಚನದಲ್ಲಿ ಓದಿ, ದೇವರಿಗೆ ಚೊಚ್ಚಲು ಮಕ್ಕಳು ಯಾರಂತೆ? ವಿಮೋಚನಾ ಕಾಂಡ 4:22 ಅಯ್ಯಯ್ಯೋ, ಹಂಗಾರೆ ಯೇಸು ಕ್ರಿಸ್ತ ಅಲ್ವಾ ನೋಡಿ, ಬೈಬಲ್ ಎಷ್ಟು ಕ್ಲಿಯರ್ ಆಗಿದೆ ಹೇಳ್ತಾರೆ, ಇಸ್ರೇಲ್ ಜನಗಳು ಹೆಂಗಿದಾರಂತೆ, ನನ್ನ ಚೊಚ್ಚಲ ಮಕ್ಕಳು. ಅದೇ ನೋಡ್ಬೇಕಾದ್ರೆ ಏಸಾವು ಅಂತಂದ್ರೆ ಯಾರು ಅಂದ್ರೆ ಇಸ್ರೇಲ್ ಜನಗಳು. ಇದೇ ನೋಡ್ಬೇಕಾದ್ರೆ ದೇವ್ರಿಗೆ ಏನಾಗಿದ್ರು ಅಂತ ಇರೋ ಚೊಚ್ಚಲು ಮಕ್ಕಳು. ಯಾಕೆ ಅಂತಂದ್ರೆ ದೇವ್ರ ಎಲ್ಲ ಆಶೀರ್ವಾದಗಳು ಯಾರಿಗೋಸ್ಕರ ದೇವ್ರ ನಿಜಮ ಇಟ್ಟಿದ್ದ, ಇಸ್ರೇಲ್ ಜನಗಳಿಗೋಸ್ಕರ. ಅದೇ ನೋಡ್ಬೇಕಾದ್ರೆ ದೇವ್ರ ಕೃಪೆ, ದೇವ್ರ ಎಲ್ಲ ಆಶೀರ್ವಾದ, ದೇವ್ರ ಎಲ್ಲ ಸಿರಿ ಸಂಪತ್ತು ಎಲ್ಲ ಎರಡರಷ್ಟು ಕೊಟ್ಟಿದ್ದು ಯಾರಿಗೆ? ಅದಕ್ಕೆ ನಾವು ಐಶ್ವರ್ಯವಂತರು ದರಿದ್ರಾಗಿರುತ್ತೆ ಲಾಜರ ಸಬ್ಜೆಕ್ಟ್ ನೋಡ್ಬೇಕಾದ್ರೆ, ಐಶ್ವರ್ಯವಂತನ ಯಾರು ಅಂದ್ರೆ ಇಸ್ರೇಲ್ ಜನಗಳು. ಅದರ ನೋಡಿ, ರೋಮಪುರದಲ್ಲಿ 9:4 4:5 ರೋಮನ್ಸ್ 9:4-5 ಅವರು ಇಸ್ರೇಲಿನ ವಂಶದವರು ನೋಡಿ ಹೇಳ್ತಾರೆ. ಇಸ್ರೇಲಿನ ವಂಶದವರ ಸ್ಪೆಷಾಲಿಟಿ ಏನಪ್ಪ ಇವಾಗ ಓದಿಂತೀನಿ, ರೋಮನ್ಸ್ 9. ದೇವರು ಪುತ್ರರಾಗಿ ಸ್ವೀಕರಿಸಿದವರು ಏನ್ರಿ? ಅವರು ದೇವರ ಪುತ್ರರು, ಇಸಾಕಿನ ಮಕ್ಕಳು. ಆದ್ರೆ ಅದಕ್ಕೆ ಇಸಾಕಿನ ಮಕ್ಕಳಾಗಿರಂತ ಏಸಾವತಾರ ದೇವ್ರ ಪುತ್ರ ಅಂತಿದ್ರು. ಆಮೇಲೆ ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಹೆಂಗಿದೆ ಅಂತೆ ದೇವರ ತೇಜ ಸಾನ್ನಿಧ್ಯವು? ಅದು ನೋಡ್ಬೇಕಾದ್ರೆ ಮೈಯಲ್ಲ ಏನ್ರಿ ಕೂದಲು ಅಂದ್ರೆ ಮಹಿಮೆ, ಗೌರವ. ದೇವ್ರ ಅಷ್ಟೊಂದು ಒಂದು ಡಿಗ್ನಿಟಿ, ಒಂದು ರೆಸ್ಪೆಕ್ಟ್, ಒಂದು ಹಾನರ್ ಯಾರು ಕೊಟ್ಟಿದ್ರು? ಇಸ್ರೇಲ್ ರಾಜ್ಯ ಕೊಟ್ಟಿದ್ರು. ಆಮೇಲೆ ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡರು. ನೋಡ್ರ, ಒಡಂಬಡಿಕೆ ಯಾರಪ್ಪ ಅಂತ ಮಾಡಿದ್ದ? ಇಸ್ರೇಲ್ ಹತ್ರ. ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲ ಆಶೀರ್ವಾದಗಳು ಆಸ್ತಿಯಲ್ಲಿ ಎರಡರಷ್ಟು ಭಾಗ ಕೊಡ್ತೀನಿ ಅಂದ್ಬಿಟ್ಟು ಯಾರು ಹೇಳಿದ್ದ? ಇಸಾಕ ಬಂದ್ಬಿಟ್ಟು ಎಲ್ಲ ಆಶೀರ್ವಾದಗಳನ್ನ ಕೊಡ್ಬೇಕು ಅಂತ ಯಾರ ಮೇಲೆ ಆಸೆ ಇದ್ದಿದ್ದು? ಯಾಕಂದ್ರೆ ಒಳ್ಳೆ ಆಹಾರ ಏನ್ ಮಾಡೋಣ ಮಾಡ್ಕೊಂಡ್ಬಂದು ಕೊಡೋಣ. ಅಂದ್ರೆ ಇವ್ರಿಗೆ ತುಂಬಾ ತೃಪ್ತಿ ಆಗೋದು. ದೇವರು ಈ ಆಸೆ ಇದ್ದಿದ್ದೆ ಏನಂದ್ರೆ ಇಸ್ರೇಲ್ ಜನಗಳ ಮುಖಾಂತರ ಎಲ್ಲಾನು ಆಶೀರ್ವಾದ ಮಾಡ್ಬೇಕು ಅಂತ ಇತ್ತು. ಆದ್ರೆ ಏನಾಗ್ಲಿ, ಅವಾಗ ವರ್ಕೌಟ್ ಆಗ್ಲಿಲ್ಲ. ನೆಕ್ಸ್ಟ್ ಇಷ್ಟರ ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಯಾರಪ್ಪ ಪಿತೃಗಳು? ಅಬ್ರಹಾಮ, ಇಸಾಕ್. ನೋಡಿ ಕ್ಲೀನ್ ಆಗಿ ಹೇಳ್ತಾರೆ, ಇಸ್ರೇಲ್ ಜನಗಳಿಗೆ ಎಲ್ಲ ಯಾರು ಪಿತೃಗಳಂತೆ ಇವರೆಲ್ಲ. ನೆಕ್ಸ್ಟ್, ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿ. ಹಂಗಾದ್ರೆ ಕ್ರಿಸ್ತನು ಕೂಡ ಇವ್ರಿಗೇನೆ ಶರೀರ ಸಂಬಂಧವಾಗಿ, ಆಸ್ ಅ ಫ್ಲೆಶ್ ಏನು ಯಾರಂತ ರಿಲೇಟಿವ್. ಇವ್ರ ತಮ್ಮನೇ ಯಾರು ಅಂತಂದ್ರೆ ಇವಾಗ ನಮ್ಮ ರಕ್ಷಕ ಅಂತ ಯೇಸು. ಅವ್ರ ಇದ್ದಲ್ಲೇ ಏನಾಗಿದೆ ಸೆಕೆಂಡ್ರಿ ಆಗಿ ಹುಟ್ಟಿದ್ದು ಯಾರು ಅಂತಂದ್ರೆ
ನಮ್ಮ ರಕ್ಷಕರು ಯೇಸು ಕ್ರಿಸ್ತ. ಅದು ಅದೇ ನೋಡ್ಬೇಕು. ಅದಕ್ಕೆ ಜೇಕಬ್ ಅಂತಂದ್ರೆ ಯಾರಂದ್ರೆ ನಮ್ಮ ರಕ್ಷಕರೇ ಅಂತ ಯೇಸು ಕ್ರಿಸ್ತನ ಸೂಚನೆ ಮಾಡ್ತಾರೆ. ಸರಿ, ಇವಾಗ ಈ ಮನುಷ್ಯ ಹೆಂಗಿದೆ ಅಂತೆ, ಕಾಡು ಮನುಷ್ಯ, ಹೊರಟ, ತುಂಬ ರಫ್ ಟಫ್. ಇಸ್ರೇಲ್ ಜನಗಳು ಹೆಂಗಿದ್ದಾರೆ, ಹೆಂಗಿದ್ದಾರೆ ಅಂತೆ, ಏನ ಹೇಳಿ ಮತ್ತೆ ಕೇಳೋರ, ದೇವ್ರು ಹೇಳ್ತಾರೆ ಸ್ಟಿಫ್ ನೆಕ್ಡ್ ಪೀಪಲ್, ನೋಡ ನೀವು ಕತ್ತನೆಯೇ ಬಗ್ಸಲ್ಲಪ್ಪ, ಹೇಳಿದ ಮಾತೇ ಕೇಳಲ್ಲ ಅಂದ್ಬಿಟ್ಟು. ನೋಡಿ ಧರ್ಮೋಪದೇಶ ಕಂಡ 31:27 ಡ್ಯೂಟ್ರಾನಮಿ 31:27 ನೋಡ್ರ ಹೆಂಗಿದ್ದಾರಂತೆ, ನನಗೆ ಚೆನ್ನಾಗಿ ಗೊತ್ತಿದ್ದೆ ನೀವೆಂಥವ್ರಂತೆ, ನೀವು ಹೇಳಿ ಮತ್ತೆ ಕೇಳಲ್ಲಪ್ಪ ಅಥವ. ಅದೇ ಥರ ನೋಡ್ಬೇಕು ಸ್ಟಬ್ಬನ್ ಯಾರು ಅಂತಂದ್ರೆ ಎಸ್ ಅವು ಅಲ್ರ. ಅದೇ ನೋಡ್ಬೇಕಾದ್ರೆ ಎರಡರಷ್ಟು ಆಸ್ತಿಯಲ್ಲಿ ಎರಡರಷ್ಟು ಬಗ್ಗೆ ಯಾರು ಕೊಟ್ಟಿದ್ದೋ, ಎಸ್ ಅವಗೆ ಅಲ್ಲ, ಆಸ್ತಿಯಲ್ಲಿ ಎರಡರಷ್ಟು ಅಂತಂದ್ರೆ ದೇವರು ತನ್ನ ಇದ್ದಂಥ ಆಸ್ತಿ ಆಶೀರ್ವಾದಗಳಲ್ಲಿ ಎರಡು ಭಾಗ ಇತ್ತು ಅಲ್ರ. ಏನಪ್ಪ ಎರಡು ಭಾಗ, ಡಬಲ್ ಪೋರ್ಷನ್. ದೇವರು ಎಲ್ಲ ಮನುಷ್ಯರನ್ನ ಆಶೀರ್ವಾದ ಮಾಡಬೇಕು ಅಂತಿದ್ರು ಅದಲ್ಲ, ಅದರಲ್ಲಿ ಎರಡು ಭಾಗ ಇದೆ. ಯಾವುದು ಎರಡು ಭಾಗ, ಯಾವ್ದು ಎರಡು ಭಾಗಗಳು ದೇವರ ಆಶೀರ್ವಾದದಲ್ಲಿ ಇರುವಂಥ ಟೂ ಪೋರ್ಷನ್ಸ್ ಯಾವುದು? ಹಾಂ, ವೆರಿ ಗುಡ್. ಭೂಲೋಕದ ಆಶೀರ್ವಾದ, ಪರಲೋಕದ ಆಶೀರ್ವಾದ. ಅಬ್ರಹಾಮ್ಗೆ ಅದೇ ಹೇಳಿದ್ದ, ಅದರ ನಿನ್ನ ಸಂತತಿಯನ್ನು ಆಕಾಶ ನಕ್ಷತ್ರ ಥರ ಸಮುದ್ರ ತೀರದ ಉಸುಬು ಥರ ಏನು ಮಾಡ್ತೀನಿ ಮಾಡ್ತೀನಿ ಬಿಡೋದ್ರೆ. ಇದನ್ನೆಲ್ಲ ಆಶೀರ್ವಾದಗಳನ್ನ ದೇವರು ಯಾರ ಮುಖಾಂತರ ಪೂರೈಸಬೇಕು ಅಂತ ಕಾಯ್ತಾ ಇದ್ರು ಅಂದರೆ ಇಸ್ರೇಲ್ ಜನಗಳ ಮುಖಾಂತರ ಮಾಡಿದ್ರು ಪೂರೈಸಬೇಕು ಅಂತ ಕಾಯ್ತಾ ಇದ್ರು. ಆದರೆ ಇಸ್ರೇಲ್ ಜನಗಳು ಇದನ್ನ ಕಳ್ಕೊಂಬಿಟ್ರು. ಏನಕ್ಕೆ ಕಳ್ಕೊಂಬಿಟ್ರು, ಸ್ವಲ್ಪ ಒಂದು ಆಹಾರ, ಒಂದೇ ಒಂದು ಹೊತ್ತಿನ ಆಹಾರಕ್ಕಾಗಿ ನೋಡ್ರಿ ಇದನ್ನ ಕಳ್ಕೊಂಬಿಟ್ರು. ಅದು ಓದಿಂತೀನಿ, ಹೀಬ್ರೂಸ್ 12:16-17 ಓದಿ. ಹೀಬ್ರೂಸ್ 12:16-17 ನೋಡ್ರ ನೀವ್ ಹೆಂಗಿರಿ, ತುಂಬಾ ಏಸಾವಂತರ ಒಬ್ಬ ಪ್ರಾಪಂಚಿಕನೋ ನಿಮ್ಮಲ್ಲಿ ಇರದಂತೆ ತುಂಬಾ ಕೇರ್ಫುಲ್ ಆಗಿರಪ್ಪ. ಯಾರೋ ಓಡ್ಲಿ ಒಬ್ಬ ಇದ್ಬಿಟ್ಟ ಅಂತ ಏನಾಗ್ತಾರೆ, ಸ್ವಲ್ಪ ಉಳಿ ಇಡೀ ಸಭೆಯೆಲ್ಲ ಕೇಳಿಸ್ಬಿಟ್ರೆ ಅಂತ ಮನುಷ್ಯ ತುಂಬಾ ಕೇರ್ಫುಲ್ ಆಗಿ ಮಾಡಿ ನೀವು ನೀವಿರಿ ಅಂತ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ಇದ್ಗೆ ಈ ಗುಣ ಯಾರಲ್ಲಿತ್ತು ಅಂದ್ರೆ ಇಸ್ರೇಲ್ ಜನಗಳಿ. ಅದೇ ನೋಡ್ಬೇಕು ಇಸ್ರೇಲ್ ಮಟ್ರು ಆ ಒಂದು ಇದನ್ನ ಕಳ್ಕೊಂಬಿಟ್ರು. ಅದರ ಏಸಾವ ಏನ್ ತಿಳ್ಕೊಂಡ, ಯಾಕೊಬ್ಬಗೆ ಆ ಒಂದು ಏನ್ತಾರೆ ಆಶೀರ್ವಾದ ಬಿಟ್ಕೊಬಿಟ್ರೆ ಏನೋ ಹೋಗ್ಬಿಡ್ತದ, ಓದ್ ಹೋಗಿ ತಗೋ ಅಂತ ಮುಟ್ಟೆ ಮಾಡ್ತಾರೆ, ಕೇರ್ಲೆಸ್ ಆಗಿ ಬಿಟ್ಕೊಬಿಡ್ತಾನೆ ಅಂದ್ರೆ ಅವನೇ ತಿಳ್ಕೊಂಡ, ಇವನ್ ತಂದೆ ಆಸ್ತಿ ನನ್ಗೆಪ್ಪ ಬರೋದು, ಇನ್ನೆಲ್ಗೆ ಹೋಗ್ತದೆ, ನಂಗೆ ಬರ್ತೀನಿ ಯಾರಿಗೆ ಹೋಗ್ತದೆ. ಇವನೇನ್ ಮಾಡ್ದಂದ ಇವನ್ ಕೇಳ್ಬೇಕಾರೆ ಆಣೆ ಇಟ್ಬಿಟ್ಟು ಏನ್ ಮಾಡ್ತಾನೆ, ಕೇರ್ಲೆಸ್ ಆಗಿ ಬಿಟ್ಕೊಬಿಡ್ತಾನೆ. ಇದೇ ತರ ಇಸ್ರೇಲ್ ಜನಗಳು ಏನ್ ತಿಳ್ಕೊಂಡ್ರು, ಅಯ್ಯೋ ನಾವೆಲ್ಲ ಯಾರ ಮಕ್ಕಳು, ನಾವೆಲ್ಲ ದೇವ್ರ ಮಕ್ಕಳು, ನಾವೆಲ್ಲ ಅಬ್ರಾಹ್ಮ ಮಕ್ಕಳು, ನಮಗ್ ಬಿಟ್ರೆ ದೇವ್ರಿಗೆ ಬೇರೆ ಏನೋ ಚಾಯ್ಸೇ ಇಲ್ಲಪ್ಪ, ಅಬ್ರಾಹ್ಮ ವಾಗ್ದಾನ ಮಾಡ್ಬಿಟ್ಟ ತಲೆ ಮೇಲೆ ಹಣೆ ಇಟ್ಬಿಟ್ಟು ಹೇಳ್ಬಿಟ್ರೆ ಅಂದ ದೇವ್ರು ಡೆಫಿನೆಟ್ ಆಗಿ ನಮ್ಮ ಮುಖಾಂತರ ಏನ್ ಮಾಡ್ಬೇಕು, ಆಶೀರ್ವಾದ ಮಾಡ್ಲೇಬೇಕು ಅಂದ್ಬಿಟ್ಟು ಈ ಮೆಂಟಾಲಿಟಿ ಅಲ್ಲಿ ಯಾರಿದ್ರು ಇಸ್ರೇಲ್ ಜನ ನೋಡಿ ಅಂತೀರಿ. ಮ್ಯಾಥ್ಯೂ 3:9 ಓದಿ, ಮ್ಯಾಥ್ಯೂ 3:9 ಓದಿ. ಆಲೋಚನೆ ಬಿಡಿರಿ, ಏನೋ ಒಂದು ಆಲೋಚನೆ ಅಂದ್ರೆ ಅಯ್ಯೋ ನಮ್ಮ ಅಪ್ಪ ಎಲ್ಲ ಯಾರು ಗೊತ್ತಾ, ಈಗ ಹೇಳ್ತಾರೆ ಯಾರು ಇಟ್ಬಿಟ್ಟು ಪೊಲೀಸ್ ಹಿಡಿದೇನು ಹೇಳ್ತಾರೆ, ಸರ್ ನಮ್ಮ ತನ್ನ ಯಾರು ಗೊತ್ತಾ ಸರ್, ನಮ್ಗೆ ಯಾರು ಗೊತ್ತು ಗೊತ್ತಾ ಅಂತ ಹೇಳ್ತಾರೆ. ಆ ಥರ ಅಂದ್ರೆ ಏನೋ ನಿಮ್ಗೆ ಬೇರೆ ಚಾಯ್ಸ್ ಇಲ್ಲ, ನೀವು ಬಿಡಲೇಬೇಕಾಗ್ತದೆ ಅಂದ್ಬಿಟ್ಟು ಅಂದ್ರೆ. ಆ ಥರ ದೇವ್ರಿಗೇನು ಚಾನ್ಸ್ ಇಲ್ಲ, ಬೇರೆ ಏನು ಚಾಯ್ಸ್ ಇಲ್ಲ, ನಾವು ಅಬ್ರಹ್ಮ ಮಕ್ಕಳಾಗಿರೋದ್ರಿಂದ ದೇವ್ರು ನಮ್ಮನ್ನ ಏನು ಮಾಡಬೇಕು, ಆಶೀರ್ವಾದ ಮಾಡಲೇಬೇಕು ಅಂದ್ಬಿಟ್ಟು ಅಂದ್ರೆ. ಅದಕ್ಕೆ ಹೇಳ್ತಾರೆ ಯೋಹನ ನೋಡಪ್ಪ ಹಂಗೆಲ್ಲ ತಿಳ್ಕೊಂಬಿಡಿ, ದೇವರು ಬೇಕಾದ್ರೆ ಅಬ್ರಹ್ಮಿಗೆ ಏನು ಮಾಡ್ತಾರೆ, ಕಲ್ಲಿಂದ ಮಕ್ಕಳುಗಳನ್ನ ಹುಟ್ಟಿಸೋದಕ್ಕೆ ಏನಂತ ದೇವ್ರಿಗೆ ಒಂದು ಆ ವಿಶ್ವಾಸನ ಏನಂತಾರೆ ಕಲ್ತರ ಹೃದಯದಲ್ಲಿರೋಂಥ ಅನ್ಯ ಜನಾಂಗದಲ್ಲಿ ಏನು ಮಾಡ್ತಾರೆ ವಿಶ್ವಾಸ ಹುಟ್ಟಿಸೋದಕ್ಕೆ ದೇವ್ರಿಗೆ ಶಕ್ತಿ ಇದೆ ಅಂತ ನೋಡ್ಬೇಕು. ಇದೇ ನೀವು ತಿಳ್ಕೊಳಕ್ ಹೋಗ್ಬಿಡಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ಇದು ಯಾರು ಅಂದರೆ ಇಸ್ರೇಲ್ ಜನಗಳು. ಇನ್ನೊಂದು ವಚನ ಅಂತೀವಿ ರೋಮಾಪುರದಲ್ಲಿ 9:6-7 9:6-7 ನೋಡ್ರ ಇಸ್ರೇಲ್ ಅಲ್ಲಿ ಹುಟ್ಟಿದ್ದವರೆಲ್ಲ ಏನಲ್ವಂತೆ ಅಲ್ವರ. ಅದೇ ನೋಡ್ಬೇಕ್ರೆ ಇಸ್ರೇಲ್ ಹುಟ್ಟಿದ ಮಾತ್ರಕ್ಕೆ ಇಸ್ರೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಮ್ ನೆಕ್ಸ್ಟ್ ನೋಡೋಣಪ್ಪ ಅದರ ನಾವು ವಂಶದಲ್ಲಿ ಹುಟ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ನಮ್ಗೆ ಪ್ರಾಪರ್ಟಿ ಕೊಡಿ ಅಂತಂದ್ರೆ ಏನು ಕೊಡ್ತಾರೆ? ನೋ ಪ್ರಾಪರ್ಟಿ ಕೊಡೋಂಗೆ ಇಲ್ಲ ಅದರ. ಏನಿರಬೇಕು? ಅಬ್ರಹಾಮ್ ವಂಶದವ್ರು ಅಬ್ರಹಾಮ್ ಮಕ್ಕಳು ಅಂದರೆ ಅಬ್ರಹಾಮ್ಗಿರೋಂಥ ಫೇತ್ ಏನಾಗಿರ್ಬೇಕು ಇರಬೇಕು, ಇಲ್ಲಾಂದರೆ ಅಬ್ರಹಾಮ್ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ನೋಡ್ಬೇಕ್ರೆ ಏಸಾವು ಇಸಾಕಿನ ಚೊಚ್ಚಲು ಮಗನೇ ಆಗಿರ್ಬೋದು, ಎಲ್ಲ ಆಸ್ತಿಗೆ ಇವರೇ ವಾರಸ್ಥರಾಗಿರ್ಬೋದು, ಆದರೆ ಆಸ್ತಿನ ಹೊಂದ್ಕೊಬೇಕು ಅಂತ ರೂಲ್ಸ್ ಏನು ಕೊಡಬೇಕು ಅಂತೇನಿಲ್ಲ ಇಲ್ಲ. ಯಾಕೆಂದರೆ ಅದು ಯೋಗ್ಯರಾಗಿ ಭಾಳ ನೋಡಿಸ್ಬೇಕು. ಅದಕ್ಕೆ ನೋಡ್ಬೇಕಂದ್ರೆ ಇವನು ತುಂಬ ಕೇರ್ಲೆಸ್ ಆಗಿದ್ದ ಯಾಕೋಬ್ ಹೆಂಗಿನ ತುಂಬ ಅದೇ ಕೇರ್ಫುಲ್ ಆಗಿದ್ದ. ಅದರ ಅದೇ ಯಾಕೋಬು ಎಂಥ ರಿಸ್ಕ್ ತೊಗೊಂಡು ಸರಿ ಏನಾದರೂ ಸರಿ ಇದನ್ನು ಹೊಂದಲೇಬೇಕು ಅಂತ ಏನು ಮಾಡೋದು ತುಂಬ ಒಂದು ಏನಂತಾರೆ ಒಂದು ಆ ಜವಾಬ್ದಾರಿ ಆಮೇಲೆ ಇತ್ತು ಅಂದರೆ ಹಿಂಗೆ ಯಾಕೋಬ್ಗಿತ್ತು. ಇದೇ ಥರ ನಮ್ಮ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರಬೇಕಾದ್ರೆ ಹೆಂಗಿತ್ತು ಅವ್ರ ಮನಸ್ಸು ನೋಡಿ. ಕೀರ್ತನೆ 40:7 ಕೀರ್ತನೆ 40:7
ನಾನು ಈಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ನಿನ್ನ ಚಿತ್ತವನ್ನು ಅನುಸರಿಸದೆ ನನ್ನ ಸಂತೋಷ ಅಲ್ವರ. ಇಸ್ರೇಲ್ ಜನಗಳಿಗೆ ಇದ್ದಿದ್ದ ಆಸೆನೇ ಬೇರೆ. ಯೇಸು ಕ್ರಿಸ್ತನ ಮನಸ್ಸಿದ್ದೇನೋ ದೇವ್ರ ಚಿತ್ತ ಮಾಡೋದೆ ನನ್ನ ಸಂತೋಷ ಅಂತ ನೋಡ್ಬೇಕ್ರೆ. ಯಾಕೋಬ್ ಅಂತಾರೆ, ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಕ್ ಯಾರು ರೆಡಿ ಆಗಿದ್ರ? ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತ ರೆಡಿ ಆಗಿದ್ರು. ಅದರ ಆದ್ರೆ ಇಸ್ರೇಲ್ ಜನಗಳು ಬಿಟ್ರ ಯಾವ ತರ ಯೇಸಾವು ಏನ್ರಿ ಜೇಕಬ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡೋರು, ಇದೇ ತರ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರ ಇಲ್ಲ. ಅದರ ಎಲ್ಲೆಲ್ಲ ಸಬ್ಜೆಕ್ಟ್ ಅನ್ನೋಕೆ ಹೋದ್ರೆ ಏನ್ ಮಾಡಿದ್ರು? ಇಮ್ಮಿಟ್ಗೆ ಆಲಯದಿಂದ ತಳ್ಬಿಡ್ಬೇಕು, ಬೆಟ್ಟಿಂದ ತಳ್ಬಿಡ್ಬೇಕು, ಕಲ್ಲೋಡು ಸಾಯಿಸ್ಬೇಕು ಅಂತ ಎಲ್ಲ ಏನ್ ಮಾಡಿದ್ರು? ಪ್ಲಾನ್ ಮಾಡಿದ್ರು. ಅದಕ್ಕೆ ಏನ್ ಮಾಡಿದ್ರು? ಅದಕ್ಕೆ ಜೇಕಬ್ ಏನ್ ಮಾಡಿದ್ರು? ಮನೆ ಬಿಟ್ಟೆ ಒಟ್ಟಾಗ್ಬಿಟ್ರು. ಯಾರು ಕಳಿಸಿದ್ದು? ಇಸಾಕ ಕರೆದು ಕಳಿಸ್ತಾರೆ. ಇದೇ ತರ ಯೇಸು ಕ್ರಿಸ್ತು ಯಾವಾಗ ಅವ್ರ ಮಾತಿಗೆ ಬೆಲೆ ಕೊಡ್ಲಿಲ್ವೋ, ಇಸ್ರೇಲ್ ಜನಗಳನ್ನ ಬಿಟ್ಟು ಯೇಸು ಕ್ರಿಸ್ತು ಎಲ್ಲೋದವರು ಅರಣ್ಯದಲ್ಲಿ ಬೆಟ್ಟಗಳಲ್ಲಿ ಹೋಗೇ ಮಾಡೋದು ಸುವಾರ್ತೆನ ಸಾರೋದಕ್ಕೆ ಶುರು ಮಾಡೋದು. ಅಂದ್ರೆ ಇವಾಗ ವ್ಯವಸ್ಥೆ ಮಾಡಿ, ಅಂತ ಸಂದರ್ಭದಲ್ಲಿ ಎಲ್ಲಾನು ಬಿಟ್ಟು ಹೋಗ್ಬಿಟ್ಟಾರೆ. ಅವ್ರಿಗೆ ಸಂತೈಸಿದ ಏನು ಅಂದ್ರೆ ಆ ದರ್ಶನ. ಅಂದ್ರೆ ಏನ್ ದರ್ಶನ ಅಂತಂದ್ರೆ ಏನ್ ಕನ್ಸು ಅಂದ್ರೆ ದೇವೃತ್ರಗಳು ಏನ್ರಿ ಹತ್ತುತ್ತ ಇಳಿತಾ ಇದ್ರು ಹೊರತು ಏನ್ರಿ ಇಳಿತಾ ಇದ್ರು ಹತ್ತಾ ಇದ್ದಂತೆ ಮಾಡಕ್ಕಲ್ಲ ನಮ್ಗೆ ಕೊಡಕ್ಕಲ್ಲ. ಇದೇ ತರ ಯೇಸು ಕ್ರಿಸ್ತನ್ಗೆ ಕೊಟ್ಟಿರೋ ಕಂಫರ್ಟ್ ಏನು ಅಂತಂದ್ರೆ ಯಾರು ಬಿಟ್ಟರು ಪರವಾಗಿಲ್ಲ, ಪರಲೋಕದಲ್ಲಿ ದೇವ್ರು ಮಾತ್ರ ಏನ್ ಮಾಡೋದಿಲ್ಲ ಬಿಡೋದಿಲ್ಲ ಅಂತಬಿಟ್ಟು ಅವ್ರು ನಾನು ಖಂಡಿತವಾಗಿ ಕಾಯ್ತಾ ಇರ್ತಾರೆ ಅಂದ್ಬಿಟ್ಟು. ಈ ಅಶ್ಯೂರೆನ್ಸ್ ಯಾರಿಗಿತ್ತು ಅಂದ್ರೆ ಕ್ರೈಸ್ಟ್ಗಿತ್ತು. ನೋಡಿ ಜಾನ್ 16:32 ನೋಡ್ರ ಯಾರು ನನ್ನ ಸಂಗಡ ಇದಾರೆ? ಜೇಕಬ್ ಎಲ್ಲಾ ಬಿಟ್ಬಿಟ್ಟು ಪಾಪರ್ ಆಗ್ಬಿಟ್ಟು ಏನಕ್ಕಪ್ಪ ಅಲ್ಲಿ ಅರಣ್ಯದವ್ರು ಮಲ್ಗದಕ್ಕೆ ರೆಡಿ ಆದ್ರು? ಏನಕ್ಕೆ ಅಂದ್ರೆ ದೇವರವ್ರ ಸಂಗಡ ಏನಾಗಿದ್ರು? ಇದ್ರು ಅದನ್ನೇ ದೇವರು ಆ ಒಂದು ಕನಸಿನ ಮುಖಾಂತರ ಅವ್ರಿಗೆ ಹೇಳಿದ್ದ. ಅಂದ್ರೆ ಯಾರು ಕೈ ಬಿಟ್ಟರು ಸರಿ ನಾನು ನಿನ್ನ ಸಂಗಡ ಏನಾಗಿದ್ದೀನಿ ಇದನ್ನು ಪ್ರಧಾನ ನೋಡ್ಬೇಕ್ರೆ. ಇದೇ ಒಂದು ಅಭಯ ಒಂದು ವಚನನ ಯಾರು ಹೇಳಿದ್ದಾರೆ? ಕ್ರಿಸ್ತನ್ ಹೇಳಿದ್ರೆ ನೋಡ್ಬೇಕು. ಕ್ರಿಸ್ತನ್ ಏನ್ ಮಾಡ್ತಾರೆ ಅಂದ್ರೆ ಇಮ್ಮೆಟ್ಟಾಗಿ ಬಂದ್ಬಿಟ್ಟು ಏನು ಜೇಕಬ್ ಏನ್ ಮಾಡ್ತಾರೆ ಬೆಳಗ್ಗೆ ಎದ್ಬಿಟ್ಟು ದೇವ್ರಿಗೆ ಏನ್ ಮಾಡ್ತಾರೆ ಒಂದು ಒಡಂಬಡಿಕೆ ಮಾಡ್ಕೊಂತಾರೆ. ಯಾವಾಗ ಮುಂಜಾನೆ ಜಲ್ದಿ ಎದ್ದು ಬೈಬಲ್ ಓದಿರ್ತೀನಿ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಅರ್ಲಿ ಇನ್ ದ ಮಾರ್ನಿಂಗ್ ಎಷ್ಟು ಗಂಟೆಗೆ? ಅದರ ಹೊತ್ತು ನೋಡ್ಬೇಕು 9 ಗಂಟೆಗೆ 10 ಗಂಟೆಗೆ ಹೇಳ್ತಾರೆ. ಅದರ ಸೂರ್ಯ ಉದಯ ಹಾಕ ಮುಂಚೆ ಏನ್ ಮಾಡೋದು ಎದ್ಬಿಟ್ಟು. ಅದೇ ತರ ಯೇಸು ಕ್ರಿಸ್ತು ತನ್ನ ಜೀವನದಲ್ಲೇ ಆರಂಭದಲ್ಲೇ ಏನ್ ಮಾಡಿದ್ರು ದೇವತರ ಏನ್ ಮಾಡಿದ್ರು ಒಡಂಬಡಿಕೆ ಮಾಡ್ಕೊಂಡ್ರು. ಏನು ಒಡಂಬಡಿಕೆ ಮಾಡ್ಕೊಂಡ್ರು? 13 ವರ್ಷಕ್ಕೆ ರೆಡಿ ಆಗ್ಬಿಟ್ರು ಆಲಯದಲ್ಲಿ ಹೋಗಿ ಮಾಡಿದ್ರು. ಅಂದ್ರೆ ಡಿಸ್ಕಸ್ ಮಾಡಿ ದೇವ್ರ ಸೇವೆ ಮಾಡಕ್ಕೆ ಅವಾಗ ರೆಡಿ ಆಗ್ಬಿಟ್ರು. ಅವ್ರು ಯಾವಾಗ 30 ವರ್ಷದವರೆಗೂ ವೆಯ್ಟ್ ಮಾಡ್ಬೇಕು ಅಂತ ಗೊತ್ತಾಗಿದ ತಕ್ಷಣ 30 ಇಯರ್ಸ್ ಆಗಿದ ತಕ್ಷಣ ಇಮ್ಮೆಟೆ ಕ್ರೈಸ್ಟ್ ಏನ್ ಮಾಡ್ತಾರೆ ಒಂದೇ ಒಂದು ದಿನ ಕಡೆ ವೆಯ್ಟ್ ಮಾಡಕ್ಕೆ ಹೋಗಲ್ಲ, ಇಮ್ಮೆಟೆಗೆ ಮಾಡಿದ್ರು ದೇವ್ರ ಒಂದು ಒಡಂಬಡಿಕೆ ಅಲ್ಲಿ ಮಾಡ್ಕೊಂತಲ್ಲ. ಜೇಕಬ್ ಅಂತ ಒಡಂಬಡಿಕೆ ಮಾಡ್ಕೊಂಡ್ರು, ದೇವ್ರೆ ನನಗೆಲ್ಲ ಏನ್ ಮಾಡೋ ಎಲ್ಲ ಆಸ್ತಿ ಸಿರಿ ಸಂಪತ್ತು ಎಲ್ಲ ಕೊಡೋ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಆ ಮನೇಲಿ ಒಂದು ಇರ್ಬಾರ್ದು, ಎಲ್ಲ ಲೂಟಿ ಮಾಡ್ಕೊಂಡ್ಬಿಡ್ಬೇಕು, ಎಲ್ಲ ನಂದಿ ಆಗ್ಬಿಡ್ಬೇಕು ಅಂತ ಕೇಳ್ಕೊಂಡ್ರ ಏನ್ ಕೇಳ್ಕೊಂತಾರೆ? ಅಷ್ಟೇ, ತಿನ್ನೋದಿಕ್ಕೆ ಆಹಾರ, ಉಡೋದಿಕ್ಕೆ ವಸ್ತ್ರ. ಆಮೇಲೆ ಇನ್ನೊಂದು ಏನ್ ಕೇಳ್ಕೊಂತಾರೆ? ತಂದೆ ಮನೆಗೆ ಹೆಂಗ್ ಬರ್ಬೇಕು ಸುರಕ್ಷಿತವಾಗಿ? ಯೇಸು ಕ್ರಿಸ್ತು ದೇವ್ರ ಹತ್ರ ಕೇಳಿದ್ದ ಪ್ರೇಯರೇ ಇದು. ಕೊಡಿ ಜಾನ್ 17:5 ಓದಿ. ನೋಡ್ರ ನೀನು ನನ್ನ ಏನ್ ಮಾಡೋ ಮಹಿಮೆ ಪಡಿಸು, ನಿನ್ನ ಬಳಿಯಲ್ಲಿರುವಂತ ಮಹಿಮೆಯಿಂದ ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ನೋಡ್ರ ಏನ್ ಮಹಿಮೆ? ಲೋಕ ಉಂಟಾಗೋದಕ್ಕಿಂತ ಮುಂಚೆ ಇತ್ತು ಗೊತ್ತಾ ಮಹಿಮೆ. ಏನ್ ಮಹಿಮೆ? ಮಿಕಾಯೆಲ್ ಪ್ರಧಾನ ದುತಂತ್ರ ಏನಿತ್ತು ಆ ನೇಚರ್ ನನ್ನ ಕೊಡಿಸಕ್ಕೆ ವಾಪಸ್. ಅದೇನು ಏನ ಪ್ರಯಾಣ ಮುಗಿಸಿ ಇಲ್ಲಿ ಎಲ್ಲ ನಿನ್ಗೆ ನಂಬಿಕಸ್ತರಾಗಿದ್ದಿ, ವಾಪಸ್ ತಿರ್ಗಾ ಸುರಕ್ಷಿತವಾಗಿ ಬಂದ್ರೆ ಸಾಕು ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಅಂತ ಒಂದು ಜವಾಬ್ದಾರಿ ಯೋಚನೆ ಮಾಡಿ. ಯಾಕಂದ್ರೆ ಯೇಸು ಕ್ರಿಸ್ತ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೆ ಏನಾಗಿರೋ ತಿರ್ಗಾ ಏನಂದ್ರೆ ಅವ್ರು ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ, ಸೆಕೆಂಡ್ ಎತ್ಕೊಬಿಡೋರು. ಅದ್ರ ಅದಕ್ಕೆ ಅಷ್ಟೊಂದು ರಿಸ್ಕ್ ಯಾರಿಗಿತ್ತು ಅಂದ್ರೆ ಕ್ರೈಸ್ಟಿಗೆ. ಅದೇ ನೋಡ್ಬೇಕು ಅವ್ರು ಮಾಡಿದ ರಿಕ್ವೆಸ್ಟ್ ಏನಂದ್ರೆ ವಾಪಸ್ ಸುರಕ್ಷಿತವಾಗಿ ಬಂದ್ರೆ ಸಾಕು ಅಂತಂದ್ರೆ. ಅದರ ಅದಕ್ಕೆ ಸೇತಾನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಒಂದು ಆಫರ್ ಕೊಡ್ತಾನೆ. ಅವರ ಈ ಲೋಕದ ಎಲ್ಲವನ್ನೂ ಏನ್ ಮಾಡ್ತೀನಿ ನಿನ್ಗೆ, ನಿನ್ಗೆ ಕೊಡ್ತೀನಿ ಲೋಕದ ಎಲ್ಲಾ ವೈಭವಗಳನ್ನ ನೋಡ್ಬಿಟ್ಟು ಇವೆಲ್ಲವೂ ನಿನಗೆ ಕೊಡ್ತೀನಿ, ನೀನೇ ಮಾಡ ನನಗೆ ಆಡ ಬಿದ್ದು ನಮಸ್ಕಾರ ಮಾಡ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಯಾಕೆ ಒಪ್ಪಿಲ್ಲ? ಯಾಕೆ ಯೇಸು ಕ್ರಿಸ್ತ ಒಪ್ಪಿಲ್ಲ ಅಂತಂದ್ರೆ ಇವೆಲ್ಲ ಲೋಕದೆಲ್ಲ ವೈಭವಗಳು ಪರ್ಮನೆಂಟ್ ಅಲ್ಲ. ಇದೇನೋ ಅಪ್ಪಿ ತಪ್ಪಿ ಒಪ್ಕೊಂಡ್ಬಿಟ್ಟಿದ್ರೆ ಯೇಸು ಕ್ರಿಸ್ತು ಇನ್ಯಾವತ್ತು ಪರಲೋಕ ಹೋಗಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಅಲ್ಲ ತಿರ್ಗಾ ತಂದೆ ಮನೆಗೆ ಹೋಗಕ್ಕೆ ಆಗ್ತಾ ಇತ್ತಾ? ಆಗ್ತಾ ಇರಲ್ಲ. ಸರಿ ಹೇಳ್ತೀನಿ, ಇವಾಗ ಕ್ರೈಸ್ಟ್ ಇಷ್ಟೆಲ್ಲ ಮಾಡ್ತಾ ಇದ್ರೆ ಅಲ್ಲಿ ಇಸ್ರೇಲ್ ಜನಗಳು ಏನ್ ಮಾಡಿದ್ರು? ಅದೇ ಜೇಕಬ್ ತಂದೆ ಮನೆ ಬಿಟ್ಟೇನ್ ಮಾಡಿದೆ ಇವಾಗ ಅಲ್ಲಿ ಮದುವೆ ಮಾಡ್ಕೊಳಕ್ಕೆ ಒಟ್ಟ. ಹಿಂಗಿರ್ಬೇಕಾದ್ರೆ ಇದೆಲ್ಲ ನೋಡ್ಬಿಟ್ಟು ಯೇಸವ ಏನ್ ಮಾಡ್ದ? ಯೇಸವ ಏನ್ ಮಾಡ್ತಾರೆ ಅಂತಂದ್ರೆ, ಓ ತನ್ನ ಒಂದು ತಂದೆಗಳಿಗೆ ತಂದೆ ತಾಯಿಗಳಿಗೆ ಬಂದ್ಬಿಟ್ಟು ಅವ್ರು ಮಾಡಿರೋಂಥ ಮದುವೆ ಇಷ್ಟ ಆಗಿಲ್ಲ ಅಂತ ಏನು ಮಾಡ್ತಾರೆ, ಇವನು ಮೆಚ್ಚಿಸೋದಕ್ಕೋಸ್ಕರ ಏನು ಮಾಡ್ತಾರೆ, ಇಶ್ಮೇಲಿನ ಒಂದು ಇದರಲ್ಲಿ ಏನು ಮಾಡ್ತಾರೆ ಮದುವೆನ ಇದಿಷ್ಟ ಆಯ್ತಾ
ಇದೇ ತರ ಇಸ್ರೇಲ್ ಜನಗಳು ಯಾವಾಗ ದೇವ್ರ ಚಿತ್ರ ನಾವು ಮಾಡ್ತಾ ಗೊತ್ತಾ ಸರಿಲ್ಲ ಅಂತ ಗೊತ್ತಾಯ್ತು, ಏನ್ ಮಾಡ್ಬೇಕಾಯ್ತು, ತನ್ನ ಮಾರ್ಗಗಳನ್ನ ತಿದ್ಕೊಬೇಕಾಯ್ತು. ಇವ್ರು ಏನ್ ಮಾಡಿದ್ರು, ತಿದ್ಕೊಂಡ್ರು. ಯಾವ ತರ ತಿದ್ಕೊಂಡ್ರು ಅಂದ್ರೆ, ಇವ್ರು ಸ್ವಂತ ರೀತಿಯಲ್ಲಿ ಏನ್ ಮಾಡಿದ್ರು, ತಿದ್ಕೊಂಡ್ರು. ನೋಡಿ ರೋಮಪುರದಲ್ಲಿ 9 31 32 ನೋಡ್ರಿ ಏನ್ ಮಾಡಿದ್ರಂತೆ ಇಸ್ರೇಲ್ ಜನಗಳು, ನೀತಿಯನ್ನು ದೊರೆಯುವಂತ ಧರ್ಮವನ್ನು ಹಿಡಿಬೇಕಂತ ಪ್ರಯತ್ನ ಮಾಡಿದಂತೆ. ಅಂದ್ರೆ ಏನೋ, ದೇವರಿಗೆ ನೀತಿ ಯಾವ್ದಪ್ಪ, ದೇವ್ರ ನ್ಯಾಯವಾದದ್ದು ಯಾವುದು, ಅದನ್ನೇ ನಾನು ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ತುಂಬಾ ಇಷ್ಟಪಟ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರಂತೆ. ನೋಡ್ರ ಆ ಧರ್ಮವನ್ನು ಏನ್ ಮಾಡಕ್ಕಿಲ್ಲ, ಸರಿಯಾಗಿ ಇವಾಗ ಸರಿಯಾಗಿ ಹಿಡಿಯಕ್ಕಾಗಿಲ್ವಂತೆ. ಯಾಕೆ? ಅಂದ್ರೆ ಏನೋ, ಇವರು ದೇವ್ರ ನೀತಿಯನ್ನು ನೆರವೇರಿಸಕ್ ಹೋದ್ರು, ದೇವ್ರ ಮೆಚ್ಚಿಸಕ್ ಹೋದ್ರು. ಹೆಂಗ್ ಮಾಡ್ಬಿಟ್ರು ಅಂದ್ರೆ, ದೇವ್ರ ಪ್ರಕಾರ ಬಿಟ್ಬಿಟ್ಟು ನೇಮ ನಿಷ್ಠೆಗಳಿ ಮಾಡ್ಬಿಟ್ರು ಕರೆಕ್ಟ್ ಆಗಿ ಆ ರೂಲ್ಸ್ ರೆಗ್ಯುಲೇಷನ್ಸ್ ಪಕ್ಕಾ ಫಾಲೋ ಮಾಡಕ್ಕೆ ಮಾಡೋ ಹೋದ್ರು ಅಂತಾರೆ. ಇದಕ್ಕೆ ಏನಾಗಿಲ್ಲ, ದೇವ್ರನ್ನ ಮೆಚ್ಚಿಸಲಿಕ್ಕೆ ಆಗಿಲ್ವಂತೆ. ನೆಕ್ಸ್ಟ್ ಅಷ್ಟೇ ಆಮೇಲೆ ಸಹೋದರರೇ, ಇಸ್ರಾಯೇಲ್ಯರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ನೋಡ್ರ, ದೇವರಲ್ಲಿ ಏನಿದೆ ಆಸಕ್ತಿ ಇದೆ, ಯಾರಿಗೆ? ಇಸ್ರೇಲ್ ಜನಗಳಿಗೆ. ಆದ್ರೆ ಆ ಆಸಕ್ತಿ ಹೆಂಗಿಲ್ವಂತೆ? ಆದರೂ ಜ್ಞಾನಾನೇ ಇಲ್ದಿರ ಅದೇನ್ ಜ್ಞಾನ, ದೇವ್ರ ಜ್ಞಾನ. ದೇವ್ರಿಗೆ ಏನ್ ಇಷ್ಟನೋ ಅದ್ರ ಪ್ರಕಾರ ಮಾಡದ್ಬಿಟ್ಟು, ಇವ್ರಿಗೆ ಏನ್ ಇಷ್ಟನೋ ಅದ್ರ ಪ್ರಕಾರ ಏನ್ ಮಾಡಿದ್ರು, ಮಡಕ್ಕೆ ಓದ್ರು. ಇದನ್ನ ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು, ಇದು ದೇವ್ರ ಚಿತ್ತನೇ ಆಗಿರ್ಬೇಕು ಅಂತ ಏನ್ ಮಾಡಿದ್ರು, ಎದುರು ನೋಡಿದ್ರು. ಅದಕ್ಕೆ ಏನ್ ಮಾಡಿಲ್ಲ, ಅವ್ರಿಗೆ ಬೇಕಂತ ಆಶೀರ್ವಾದ ಅವ್ರಿಗೆ ಸಿಕ್ಲಿಲ್ಲ. ಯಾಕಂದ್ರೆ ತನ್ನ ಸ್ವಚಿತ್ತವನ್ನು ನಿರ್ವಹಿಸೋದಿಕ್ಕೆ ಹೋದ್ರು. ಈ ಸ್ವಚಿತ್ತನೇ ದೇವ್ರ ಚಿತ್ತ ಆಗಿರ್ಬೇಕು ಅಂತ ಏನ್ ಮಾಡೋದು, ಇದ್ರಲ್ಲಿ ಎದುರು ನೋಡೋದ್ರಿಂದ ಏನಾಯ್ತು ಅಂದ್ರೆ, ಅಲ್ಲಿ ಫೇಲ್ಯೂರ್ ಆಗ್ಬಿಟ್ರು. ನೋಡಿ ಇನ್ನೊಂದು ವಚನ ಮುಂದಕ್ಕೆ ಹೋದಂಗೆ ನೆಕ್ಸ್ಟ್. ದೇವರಿಂದ ದೊರಕುವ ನೀತಿಯನ್ನ ಅರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ದೇವರ ನೀತಿಗೆ ಏನಾಗಿಲ್ಲ ಅಂತ ಇವಾಗ ಅಧೀನರಾಗ್ಲಿಲ್ಲ ಅಲ್ವರ ಅನ್ಸೋಣ ಅಂತ ನೋಡೋರಿಗೆ. ಇವಾಗ ಜೇಕಬ್ ಬಂದ್ರೆ ಯಾರು ನೋಡಿದ್ರೆ, ಏನ್ರೀ ಯೇಸು ಕ್ರಿಸ್ತ ನೋಡ್ರಪ್ಪ ಸರಿ. ಇವಾಗ ಲಾಬಾನ್ ಅಂದ್ರೆ ಯಾರು, ಆಮೇಲೆ ಅವ್ರ ಮೇಲೆ ಅಂತ ಇಬ್ರು ಹೆಣ್ಮಕ್ಳು ಅಂದ್ರೆ ಯಾರು ಅಲ್ವರ ನೋಡಿ. ಜೇಕಬ್ ಅಂದ್ರೆ ಯೇಸು ಕ್ರಿಸ್ತು, ಕರೆಕ್ಟಾ? ಇವಾಗ ಯೇಸು ಕ್ರಿಸ್ತು ಎಲ್ಲೋಗ್ತವ್ರೆ ಹೆಣ್ಮಕ್ಳನ್ನ ಹುಡ್ಕೋದಿಕ್ಕೆ? ಯಾರ ಮನೆಗೆ ಹೋಗ್ತವ್ರೆ? ಲಾಬಾನ್ ಮನೆಗೆ ಹೋಗ್ತಾರೆ. ಲಾಬಾನ್ ಮನೆಗೆ ಹೋದ್ರೆ ಎಷ್ಟು ಜನ ಹೆಣ್ಮಕ್ಳು ಅವ್ರೆ ಅವರ? ಒಬ್ರು ಹೆಂಗವ್ರೆ? ಒಬ್ರು ಓಕೆ ಚೆನ್ನಾಗವ್ರೆ, ಇನ್ನೊಬ್ರು ಹೆಂಗವ್ರೆ? ಚೆನ್ನಾಗಿ. ಹಂಗಾರೆ ಇದೇನು ಅರ್ಥ ಅಲ್ವರ? ಜೇಕಬ್ ಅಂದ್ರೆ ಜೀಸಸ್ ಕ್ರೈಸ್ಟ್ ಅಂತಂದ್ರೆ, ಲಾಬಾನ್ ಅಂದ್ರೆ ಯಾರು? ಲಾಬಾನ್ ಮನೆಯಲ್ಲೇ ಹೆಣ್ಮಕ್ಳನ್ನ ಹುಡ್ಕೋದಿಕ್ಕೆ ಯಾರು ಬರ್ತಾರೆ ಇವತ್ತು? ಯೇಸು ಕ್ರಿಸ್ತು ಅಲ್ವರ. ಹಂಗಾರೆ ಲಾಬಾನ್ ಅಂದ್ರೆ ಯಾರು? ಲೋಕ. ಈ ಲೋಕಕ್ಕೆ ಅಧಿಪತಿ ಯಾರು? ಮನೆ ಓನರ್ ಯಾರು? ಸೇತಾನ. ಹಂಗಾರೆ ಲಾಬಾನ್ ಅಂದ್ರೆ ಯಾರು? ಸೇತಾನು ಅಲ್ವರ. ಯಾಕಂದ್ರೆ ಯೇಸು ಕ್ರಿಸ್ತು ಬತ್ತರದಿಲ್ಲಿ ಇವತ್ತು ಈ ಲೋಕದಲ್ಲೇನೆ ಏನ್ ಮಾಡ್ತಾರೆ, ಸಭೆನೇ ಇವತ್ತು ಆಯ್ಕೆ ಮಾಡ್ಕೊಳ್ತಾರೆ, ಕರೆಕ್ಟಾ? ಹಂಗಾರೆ ನೋಡಿ, ಇವಾಗ ರಾಹೇಲ್ ಮತ್ತೆ ಲೇಹ ಅಂದ್ರೆ ಯಾರು? ಹಾ, ಸಭೆ, ಕರೆಕ್ಟಾ? ಸಭೆಯಲ್ಲಿ ಏನಪ್ಪ ಇಬ್ರು ಜನ ಇದಾರಾ? ಹಾ, ಯಾರು? ಒಂದು ಚಿಕ್ಕ ಹಿಂಡು, ಒಂದು ದೊಡ್ಡ ಸಮೂಹ ಇದೆಯಾ? ಅಂದ್ರ ಒಬ್ರಿಗೆ ಕಣ್ಣು ನೆಟ್ಟಿಗೈತಿ, ಇನ್ನೊಬ್ರಿಗೆ ಏನಿಲ್ಲ ಕಣ್ಣು. ಹಾ, ಇವಾಗ ಕಣ್ಣನ್ನೇನು? ಹಾ, ಕಣ್ಣನ್ನೇ ಬುದ್ಧಿ ತಿಳುವಳಿಕೆ ಅದೇ ಮಾಡ್ಬೇಕು ಒಬ್ರಿಗೆ. ಇವ್ರಿಗೆ ಲೇಹಾಗೆ ಕಣ್ಣು ದೃಷ್ಟಿ ಏನಾಗಿಲ್ಲ, ಸರಿಯಾಗಿಲ್ಲ ಅಂದ್ರೆ ಕಣ್ಣು ಏನಾಗ್ತದೆ ನೆಟ್ಟಿಗೆ? ಅಂದ್ರೆ ದೇವ್ರ ಚಿತ್ತ ಏನು ಅಂತ ಮುಟ್ಟು ಐಡೆಂಟಿಫೈ ಮಾಡಕ್ಕೆ ಏನಾಗ್ತಾ ಇಲ್ಲ, ಆಗ್ತಾ ಇಲ್ಲ. ಅಲ್ಲ ನೋಡ್ಬೇಕು ಅಂದ್ರೆ ತುಂಬಾ ಪ್ರಯತ್ನ ಮಾಡ್ತಾರೆ, ದೃಷ್ಟಿ ಇಲ್ಲ ಗೊತ್ತೈತೆ ಅಲ್ವ. ಸ್ವಾರಿ ಏನ್ರಿ, ಇದು ಕಣ್ಣಿನ ದೃಷ್ಟಿ ಸರಿಯಾಗಿಲ್ದಿರೋ. ದೇವ್ರ ಚಿತ್ತ ಏನು ಅಂತಂದ್ಬಿಟ್ಟು ಜೀವಿತದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕ್ಯಾಟಗರಿ. ಅದಕ್ಕೆ ನೋಡ್ಬೇಕ್ರೆ, ಈ ಹೆಣ್ಮಕ್ಳಲ್ಲಿ ಯೇಸು ಕ್ರಿಸ್ತು ತುಂಬ ಇಷ್ಟಪಡೋಂಥದ್ದು ಯಾರನ್ನ ಅಂತಂದ್ರೆ, ಏನ್ರಿ, ಅಂದವಾಗಿರೋರು, ಚಂದವಾಗಿರೋರು. ಯಾರಪ್ಪ ಅಂದವಾಗಿರೋರು? ಯೇಸು ಕ್ರಿಸ್ತು ನಮ್ಮ ಥರ ಔಟ್ಬಿಟ್ಟು ಬಿಟ್ಟು ನೋಡಲ್ಲ. ಯೇಸು ಕ್ರಿಸ್ತು ನೋಡೋಂಥ ಬ್ಯೂಟಿ ಎಂಥ ಬ್ಯೂಟಿ? ಇನ್ನರ್ ಬ್ಯೂಟಿ ಓದಿತೀನಿ, ಸಾಮ್ಸ್ 45:10-11. ರಾಜನಿಗೆ ರಾಣಿ ಹೇಗಿರ್ಬೇಕಂತ, ಎಲೆ ಕುಮಾರಿಯೇ ಕೇಳಿ ಆಲೋಚಿಸು. ಹಾ ನೋಡ್ರ, ನನ್ನ ಮಾತನ್ನು ಕೇಳಿ ಆಲೋಚಿಸು. ನೋಡ್ರ, ಇದೇ ಯೇಸು ಕ್ರಿಸ್ತು ಎದುರು ನೋಡಂತ ಕ್ಯಾರೆಕ್ಟರ್. ಅದರ ಏನ್ ಕ್ಯಾರೆಕ್ಟರ್ ಅಂದ್ರೆ, ಸ್ವಜನರನ್ನು ತವರು ಮನೆ ಏನ್ ಮಾಡ ನೀನು ಬಿಟ್ಬಿಡು. ಸ್ವಜನರು ಅಂದ್ರೆ ಯಾರು? ಲೋಕ ಜನಗಳವ್ರಲ್ಲ, ಅದರ ಅಕ್ಕಪಕ್ಕದವರು, ಮನೆಯವರು, ಇಂಟ್ರೆಸ್ಟ್ರು, ಅದರ ಬಂಧು ಬಳಿದವರು, ಇವನ್ನೆಲ್ಲ ಏನ್ ಮಾಡ್ಬೇಕು ನಾವು? ಮರ್ತು ಬಿಡ್ಬೇಕು.
ಏಸು ಕ್ರಿಸ್ತ ಅದೇ ಹೇಳಿದ್ ಯಾರು ಶಿಷ್ಯನಾದ ಆಸೆ ಬಿಟ್ರೆ ಫಸ್ಟ್ ಟೈಮ್ ಹೇಳಿದ್ನಲ್ಲ ಇದೆಲ್ಲ ಗಂಟು ಮುಂಟೆ ಕಟ್ಬಿಟ್ಟು ಎಲ್ಲ ಸರಿ ಬಿಡು ಬಪ್ಪ ಅಂದ್ಬಿಟ್ಟು ಇಲ್ಲ ದೇವ್ರೆ ಇದನ್ನ ಕರ್ಕೊಂಬತ್ತೀನಿ ಅಂದ್ರೆ ಕರ್ಕೊಂಬಂದ್ರೆ ಇದಕ್ಕಾಗಲ್ಲ ಅಂದ್ರೆ ಅದೇ ನೋಡ್ಬೇಕು ಇದನ್ನೇ ಮುಡಿ ಫಸ್ಟ್ ಮರ್ತು ಬಿಡ್ಬೇಕು ಅಲ್ವರ ಆಮೇಲೆ ನೆಕ್ಸ್ಟ್ ಅವಾಗ ರಾಜ ಈ ಲಾವಣ್ಯ ಈ ಕ್ಯಾರೆಕ್ಟರ್ ನೋಡ್ಬಿಟ್ಟು ನಮ್ಮಲ್ಲಿ ಏನ್ ಮಾಡುದು ಇವಾಗ ನೋಡಲು ಅಪೇಕ್ಷಿಸೋದು ಆಸೆ ಪಡೋದು ಅಂದ್ರೆ ಇದೇ ಇನ್ನರ್ ಬ್ಯೂಟಿ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು ಅಲ್ವರ ನೋಡಿ ಇನ್ನೊಂದು ಮೊದಲು ಹೇಳ್ತಾರೆ ಫಸ್ಟ್ ಪೀಟರ್ ಥರ್ಡ್ ಚಾಪ್ಟರ್ 3 and 4 ಜಡೆ ಹೆಣೆದುಕೊಳ್ಳುವುದು ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು ವಸ್ತ್ರಗಳಿಂದ ಧರಿಸಿಕೊಳ್ಳುವುದು ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು ನೋಡ್ರ ಈ ಔಟ್ವರ್ಡ್ ಡೆಕೋರೇಷನ್ ಆಗಿರ್ಬಾರ್ದು ಇದೇ ಮಾತ್ರ ಇರಬಾರ್ದು ಆಮೇಲೆ ಸಾತ್ವಿಕವಾದ ಶಾಂತ ಮನಸ್ಸು ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ನೋಡ್ರ ಇದೇ ದೇವರ ಮತ್ತೆ ನೋಡಂತ ಒಂದು ಅಲಂಕಾರ ಅಲ್ರ ನೋಡಿ 6th ವರ್ಸ್ ಓದಿಂತೀನಿ ಮುಂದಕ್ಕೆ ಓದಿ ಹಂಗೆ ಓದಿ ಮುಂದಕ್ಕೆ ಸಾರಳು ಹಾಗೆ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ನೋಡ್ರ ಹಳೆ ಕಾಲದಲ್ಲಿ ಹೆಂಗಿದ್ರು ಸ್ತ್ರೀಗಳಲ್ಲ ಹಿಂಗೆ ಇದ್ರು ಸಾರಾ ಕೂಡ ಹಂಗೆ ಇದ್ರು ಅಂತ ಏನ್ ಮಾಡ್ತಾರೆ ಎಕ್ಸಾಂಪಲ್ ಕೊಡ್ತಾ ಇದ್ರು ಅಂದ್ರೆ ಯೇಸುಕ್ಕೂ ಸೆದು ನೋಡೋಂಥ ಒಂದು ಕ್ಯಾರೆಕ್ಟರ್ ಸಭೆಯಲ್ಲಿ ಇರಬೇಕಾದ್ರೆ ಅಂದರೆ ಔಟ್ವರ್ಡ್ ಏನಂತಾರೆ ಒಂದು ಬ್ಯೂಟಿ ಅಲ್ಲ ಇನ್ವರ್ಡ್ ಕ್ಯಾರೆಕ್ಟರ್ ಅದರ ಇದನ್ನೇ ಏನು ಮಾಡ್ತಾರೆ ಯೇಸುಕ್ರಿಸ್ತು ಇವ್ರಿಗೋಸ್ಕರ ರಿಸ್ಕ್ ತೊಗೊಂತಾರದು ಅದರ ಆದರೆ ಇನ್ನೊಬ್ಬರು ನೋಡಿತೀರಿ ಹಾಂ ಒಂದು ತಗೊಂಡ್ರೆ ಒಂದು ಫ್ರೀ ಅದರ ಅದೇ ನೋಡ್ಬೇಕಾದ್ರೆ ಯೇಸುಕ್ರಿಸ್ತು ಇವತ್ತು ನೋಡ್ತಾರದೇ ಯಾರದೇ ಅಂತಂದರೆ 1,40,000 ಕರೆಕ್ಟಾ ಇವತ್ತು ಯೇಸುಕ್ರಿಸ್ತು ಸೆಲೆಕ್ಷನ್ ಮಾಡ್ತಿರೋದು ಯಾರನ್ನ ಚಿಕ್ಕ ಹಿಂಡು ಅದರ ಆದರೆ ಅವ್ರ ಜೊತೆಗೆ ಇನ್ನೊಬ್ಬರು ಫ್ರೀಯಾಗಿ ಬರ್ತಾವ್ರು ಯಾರು ಗ್ರೇಟ್ ಮಲ್ಟಿಟ್ಯೂಡ್ ದೊಡ್ಡ ಸಮೂಹ ಯಾರಿಂದ ಎಣಿಸಲಾಗಿದೆ ಅಂತ ಒಂದು ದೊಡ್ಡ ಸಮಯ ಏನಾಗ್ತದೆ ಇವತ್ತು ಬರ್ತಾರೆ ಅದರ ಅವ್ರಿಗೇನಿದೆ ಕಣ್ಣು ದೃಷ್ಟಿನಿಲ್ಲ ಹಾಂ ನೋಡಿ ಸೆಕೆಂಡ್ ಪೀಟರ್ 1:9 ಓದಿ ಕಣ್ಣಿನ ದೃಷ್ಟಿ ಬಗ್ಗೆ ಇವುಗಳು ಇಲ್ಲದವನು ಹೆಂಗಿದಾರಂತೆ ಹಾಂ ಯಾವಗಳು ಇಲ್ಲದವನು ಮೇಲೆ ಹೋದ್ರೆ ಅಂತಾನೆ ನಿಮ್ಮ ಏನಕ್ಕೆ ಹೋಗೈತೆ ನೋಡಿ ಇತ್ತೀನಿ ಮುಂದಕ್ಕೆ ಓದಿ ಮೇಲೆ ಓದಿ ಇಲ್ಲ ಮೇಲೆ 1 ನಿಮಿಷ ಹಾಂ ಹಾಂ ಫಿಫ್ತ್ ವರ್ಸ್ ಈ ಕಾಲದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು ಸದ್ಗುಣಕ್ಕೆ ಜ್ಞಾನವನ್ನು ಜ್ಞಾನಕ್ಕೆ ದಮೆಯನ್ನು ದಮೆಗೆ ತಾಳ್ಮೆಯನ್ನು ತಾಳ್ಮೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ ನೋಡ್ರ ಇವನ್ನೆಲ್ಲ ಕೂಡಿಸ್ತಾ ಹೋಗ್ಬೇಕಂತೆ ಎಲ್ಲ ಹೇಳ್ಬಿಟ್ಟು ಹೇಳ್ತಾರೆ ಅಂದ್ರೆ 9th ವರ್ಸಲ್ಲಿ ನೋಡಪ್ಪ ಈ ತರ ಯಾರು ಇಲ್ವೋ ಅದರ ಇದನ್ನೆಲ್ಲ ಯಾರು ಕೊರತೆ ಇರ್ತಾರೋ ಅವ್ರು ಹೆಂಗಿದಾರೆ ಇವಾಗ ಕುರುಡರು ಅನೇನು ಕುರುಡರು ಎಂತ ಕುರುಡರು ಓದಿ ಮುಂದಕ್ಕೆ ಅದೇ ನೋಡ್ರಿ ಇದ್ದೀನಿ ಅದೇನೋ ಕಂಪ್ಲೀಟ್ ಬ್ಲೈಂಡ್ನೆಸ್ ಅಲ್ಲ ಪಾರ್ಷಿಯಲ್ ಬ್ಲೈಂಡ್ನೆಸ್ ದೂರದೃಷ್ಟಿ ಇಲ್ಲದವನೊಂದು ಏನು ಮೀನಿಂಗು ಹಾಂ ಏನ್ರಿ ಅವ್ನಿಗೆ ದೂರದಲ್ಲಿ ಏನಾಗ್ತಲ್ಲ ಕಾಣಿಸ್ತಾರೆ ಬರೀ ಹತ್ರದೇ ಕಾಣಿಸ್ತಿರೋದು ಏನು ರೀ ಲೋಕದಲ್ಲಿ ಏನು ಕಾಣಿಸ್ತಾರೆ ಬರೀ ಅಯ್ಯೋ ಈ ಜೀವನ ಅಷ್ಟೇಪ್ಪ ಮುಗ್ದೋಯ್ತು ಅಯ್ಯೋ ಇದಕ್ಕಾಗಿ ಪ್ರಯಾಸ ಬಿಡ್ಬೇಕು ದಡ ಬಿಡ ಅಂತ ಏನು ಮಾಡ್ತಾರೆ ಎದ್ದು ಓಡ್ತಾರ ಅದರ ದೂರದೃಷ್ಟಿನೇನು ಈ ಲೈಫಲ್ಲ ಏನಿಲ್ಲ ಟೆಂಪ್ರರಿ ಕ್ರಿಸ್ತನ್ ರಾಜ್ಯನ ಇಂಪಾರ್ಟೆಂಟು ಅದಕ್ಕಾಗಿ ಓಟ ಓಡ್ ಮುಗಿಸ್ಬೇಕು ಅಂದ್ಬಿಟ್ಟು ಈ ದೃಷ್ಟಿನೇ ಏನಿಲ್ಲ ಇಲ್ದಿರೋರು ಅದು ಅದೇ ನೋಡ್ಬೇಕ್ರೆ ಲೇಹನ ದೃಷ್ಟಿ ಹೆಂಗಿತ್ತು ಕಾಂತಿ ಹೇಳೋದನ್ನ ಒಂದು ಪರ್ಫೆಕ್ಟ್ ಐಸೈಟ್ ಇಲ್ಲ ದೇವ್ರ ಚಿತ್ತ ಏನು ಅಂತಂದ್ಬಿಟ್ಟು ಕನ್ನಡಕ್ಕೆ ಏನು ಮಾಡ್ತಾ ಇಲ್ಲ ಹಾಕಲ್ಲ ಇವತ್ತು ಯೇಸು ಕ್ರಿಸ್ತು ಸೆಲೆಕ್ಷನ್ ಮಾಡ್ತಿರೋದೇ ಯಾರದೇ ಅಂತಂದ್ರೆ 1,44,000 ಕರೆಕ್ಟಾ ಇವ್ರಿಗೋಸ್ಕರ ಎಷ್ಟು ವರ್ಷ ವೇಟ್ ಮಾಡಿದ್ರು ಜೇಕಬ್ ಎಷ್ಟು ವರ್ಷ ಕೆಲಸ ಮಾಡ್ದ 7 ವರ್ಷ 7 ಸಭೆಯ ಒಂದು ಭಾಗ ಯಾರಿಗೋಸ್ಕರ ಇಟ್ಟಿದ್ದಾರೆ ಅಂತಂದರೆ ಈ ಲಿಟಲ್ ಫ್ಲಾಗ್ ಸೆಲೆಕ್ಷನ್ಗೆ ಕರೆಕ್ಟಾ ರೆವಲ್ಯೂಷನ್ ಬರ್ತಲ್ಲ 7 ಚರ್ಚಸ್ ಈ 7 ಚರ್ಚಸ್ ಪೀರಿಯಡಲ್ಲಿ ದೇವ್ರು ಸೆಲೆಕ್ಷನ್ ಮಾಡ್ತಿರೋದೇ ಯಾರದೇ ಅಂತಂದರೆ ಏನ್ರಿ ಚಿಕ್ಕ ಹಿಂಡು ಅದರ ಅದೇ ನೋಡ್ಬೇಕು 7 ಪೀರಿಯಡ್ಸ್ ಆಫ್ ದ ಗಾಸ್ಪಲ್ ಏಜಲ್ಲಿ ಏನು ಮಾಡ್ತಾರೆ ಈ ಒಂದು ಪೀರಿಯಡ್ನ ಸೆಲೆಕ್ಷನ್ ಮಾಡ್ತಾವ್ರೆ ಕರೆಕ್ಟಾ ನೋಡಿ ಇವಾಗೆಲ್ಲ ಏನ್ತಾರೆ ಹಿಂಗಾಗಿದ ತಕ್ಷಣ ಎಲ್ಲ ಸೆಲೆಕ್ಷನಲ್ಲಿ ಆಗಿದ ತಕ್ಷಣ ಏನು ಮಾಡ್ತಾನೆ ಜೇಕಬ್ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಎಂಥ ಆಸ್ತಿಯೆಲ್ಲ ಕರ್ಕೊಂಬಿಟ್ಟು ಏನು ಮಾಡ್ತಾನೆ ಸೀದಾ ಒಟ್ಬಿಡ್ತಾರೆ ಎಲ್ಲಿಗೆ ತನ್ನ ತಂದೆ ಮನೆಗೆ ಅಲ್ವರ ಅವಾಗ ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತಂದರೆ ಲಾಭನ ಮನೇಲಿ ಲೂಟಿ ಮಾಡ್ಕೊಂಡು ಹೋದಂಗೆ ಅಂದರೆ ಏನಾಗ್ಬಿಡ್ತಂತೆ ಬೈಬಲ್ ಓದಂದ್ರೆ ಅವನಕ್ಕಿಂತ ಆಸ್ತಿ ಯಾರು ಜಾಸ್ತಿ ಆಗ್ಬಿಡ್ತಾವ ಅದ ಅದಕ್ಕೆ ಇಲ್ಲ ಇವ್ನು ಬಿಟ್ಟೋಗಿದ ತಕ್ಷಣ ಲಾಭನಿಗೆ ಒಂಥರ ಆಗ್ಬಿಡ್ತಾರೆ ಮನೆಯೆಲ್ಲ ಏನೂ ಇಲ್ವಲ್ಲ ಎಲ್ಲ ತೊಗೊಂಡೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಇಮ್ಮಿಟೇ ಅಟ್ಟಿಸ್ಕೊಂಬತ್ತಾನೆ ಅದರ ಇದೇ ಥರ ಯೇಸು ಕ್ರಿಸ್ತು ಏನು ಗೊತ್ತಾ 2nd ಭೂವಿಕೆಯಲ್ಲಿ ಬಂದಿದ ತಕ್ಷಣ ಅದರ ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಏನು ಈ ಪ್ರಪಂಚದ ದೇವರು ಯಾರು ಲಾಭಾನ್ ಲಾಭಾನ್ ಮನೇಲಿ ಏನು ಮಾಡ್ತಾರೆ ಫಸ್ಟ್ ಬಂದೆ ಕೊಳ್ಳೆ ಹೊಡಿತಾರೆ ನೋಡಿತೀನಿ ನೋಡಿ 12:29 ನೋಡಿ
ಒಬ್ಬ ಮನುಷ್ಯನು ಬಲಿಷ್ಠನನ್ನು ಕಟ್ಟು ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸ್ವತ್ತನ್ನು ಸುರುಕೊಳ್ಳುವುದು ಹೇಗೆ ನೋಡ್ರ? ಬಲಿಷ್ಠನನ್ನು ಕಟ್ಟು ಹಾಕದೆ ಆ ಮನೆಯ ಸಂಪತ್ತು ನಿಮ್ಮಕ್ಕೆ ಸುಳಕ್ಕೆ ಸಾಧ್ಯ. ಹಂಗಾರೆ ಏನ್ ಮಾಡ್ಬೇಕವ? ಸೇತನ ಕಟ್ಟಾಕ್ಬೇಕು. ಅದೇ ಮಾಡ್ತಾವ, ಸೇತನ ಕಟ್ಟಾಕ್ಬಿಟ್ಟು ಅವ್ನ ಮನೆಯಂತ ಎಲ್ಲ ಸುತ್ತ ನೇಮ್ ಮಾಡ್ತಾರೆ, ಇವತ್ತು ಸುಳ್ಕೊಂತಾರೆ. ಆ ಮನೆಯಲ್ಲೇ ಇಬ್ರು ಹೆಣ್ಮಕ್ಳು ಅವ್ರು ಅದನ್ನೇ ಮಾಡ್ತಾರೆ, ಇವತ್ತು ಸೆಲೆಕ್ಷನ್ ಮಾಡ್ತಾರೆ. ಅದೇ ನೋಡ್ತೀನಿ, ಇನ್ನಾಗಿ ತಕ್ಷಣ ಲಾಭನ ಕೋಬಂಬಿಡ್ತಾರೆ. ಅದರ ಏನು ಮಾಡ್ತಾನೆ, ಹೋಗಿ ಜೇಕಬ್ ಜಗಳಾಡಕ್ಕೆ ಬರ್ತಾನೆ. ಅವಾಗ ದೇವ್ರು ಏನು ಮಾಡ್ತಾರೆ, ವಾರ್ನಿಂಗ್ ಮಾಡ್ತಾರೆ. ಅದರ ಆಯ್ತು ನೋಡ್ಬೇಕ್ರೆ, ಇವಾಗ ಇರೋದು ಎಂಥ ಪೀರಿಯಡ್ ಅಂದರೆ ಕ್ರಿಸ್ತನ ರಾಜ್ಯದ ಸಮಯದಲ್ಲಿದ್ದರೆ ಇವಾಗ ದೇವ್ರ ಚಿತ್ತ ಇಲ್ದರ ಏನು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಸೇತನ ಏನು ಮಾಡೋಕ್ಕೇನಾಗಲ್ಲ, ಸರಿಲ್ಲ. ಆಯ್ತು, ಆದಷ್ಟು ಏನು ಮಾಡ್ಬೋದು, ಯಾರನ್ನು ನುಂಗಲಿ ಅಂತಂದ್ಬಿಟ್ಟು ಗರ್ಜನೆ ಮಾಡ್ಬೋದು ಅಷ್ಟೇ ಹೊರತು ನುಂಗೋದಕ್ಕೆಲ್ಲ ಏನಾಗಲ್ಲ, ಆಗಲ್ಲ. ನಾವು ಅವನ ಹತ್ರ ಹೋದ್ರೇ ಮತ್ತೆ ನುಂಗೋದು, ಅವನಾಗಿ ಬಂದು ನಮಗೆ ಸಾಧ್ಯವೇ ಇಲ್ಲ ಅಲ್ರ. ಅದಕ್ಕೆ ನೋಡಿ ಅಂತೀನಿ, ಇಬ್ಬರು ಏನು ಮಾಡ್ತಾರೆ, ನೋಡಂಬಿಕೆ ಮಾಡ್ಕೊತಾರೆ. ಇದೇ ಬಾರ್ಡರ್, ಇಮ್ಮೆಯಿಂದ ಆ ಕಡೆ ಈ ಕಡೆ ಏನಾಗ್ಬಾರ್ದು, ಒಬ್ಬರು ದಾಟ್ ಬರ್ಬಾರ್ದು, ಈ ಕಡೆಯಿಂದ ಆ ಕಡೆ ಒಬ್ಬರು ದಾಟ್ ಬರ್ಬಾರ್ದು. ಏನಕ್ಕೆ ಕ್ರಾಸ್ ಆಗ್ಬಾರ್ದು, ಆ ಕಡೆ ಈ ಕಡೆ ಏನಕ್ಕೆ ದಾಟ ಬರ್ಬಾರ್ದು, ಕೇಡ್ ಮಾಡೋದಕ್ಕೆ, ಕೆಟ್ಟದ್ದ ಮಾಡೋದಕ್ಕೆ. ಅದ್ರೆ ಹಂಗೇನು ಲಾಭನೆಲ್ಲ ಬರೀ ಕೆಟ್ಟದ್ದೇ ಮಾಡ್ತಾರೆ, ಅವ್ನ ಪೀರಿಯಡ್ ಇದ್ದಿದ್ದು ಬರೀ ಕೆಟ್ಟದ್ದೇ. ಆದರೆ ಇವಾಗ ಹೊಸ ಪೀರಿಯಡ್ ಶುರು ಆಗಿದೆ, ಆ ಪೀರಿಯಡಿಂದ ಈ ಪೀರಿಯಡ್ ಯಾರೋ ಬರಂಗಿಲ್ಲ. ನೋಡಿ ಪ್ರಕಟಣೆ 20:11 ರೆವಲೇಷನ್ ಚಾಪ್ಟರ್ 20:11. ಆಮೇಲೆ ಬೆಳ್ಳಗಿದ್ದ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದ ಆತನನ್ನು ಕಂಡೆನು, ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ. ನೋಡ್ರಿ, ಅವನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಕಾಣಿಸಿದ ಹಾಗಾದವು. ನೋಡ್ರ, ಕಾಣಿಸ್ಲೇ ಇಲ್ವಂತೆ. ಅಂದ್ರೆ ಏನು, ಭೂಮಿ ಆಕಾಶ ಹೋಗ್ಬಿಡ್ತು ಅಂದ್ರೆ, ಭೂಮಿ ಆಕಾಶ ನಮ್ಗೆ ಚೆನ್ನಾಗ್ ಗೊತ್ತು. ಏನು ಭೂಮಿ ಆಕಾಶ ಅಂತಂದ್ರೆ, ಇವಾಗ ಇರುತ್ತೆ ಸ್ಪಿರಿಚುವಲ್ ರೂಲಿಂಗ್ ಪವರ್. ಅಂದ್ರೆ ಆಕಾಶ ಅಂದ್ರೆ ಏನ್ರಿ, ಈವಿಲ್ ಸಿಸ್ಟಮ್, ಸೇತಾನ ಮತ್ತೆ ಬಿದ್ದೋಗಿರೋ ದೂತರ ಆಳ್ವಿಕೆ ಸ್ಥಳಗಳಲ್ಲಿ ಗೊತ್ತಾ, ಕಂಪ್ಲೀಟ್ ಆಗಿ ಇಲ್ಲದಂತೆ ಹೋಯಿತು. ಆ ಕಡೆಯಿಂದ ಈ ಕಡೆ ಯಾರೋ ದುಷ್ಟು ಮಾಡೋದಕ್ಕೆ ಬರಂಗೆ ಇಲ್ಲ. ಇವತ್ತು ನೋಡ್ಬೇಕಾದ್ರೆ ಅದಕ್ಕೆ ಎಲ್ಲ ಏನಾಗ್ತದೆ, ಬರೀ ಬರ್ತಾ 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 ನೀತಿಕರ ಏನಾಗ್ತದೆ, ಇವತ್ತು ಜಾಸ್ತಿ ಆಗ್ತದೆ. ಕೆಟ್ಟದ್ದು ಬರ್ತಾ ಇದೆ, ಕೆಟ್ಟದ್ದು ಬರ್ತಾ ಬರ್ತಾ ಏನಾಗ್ತದೆ, ಆ ಕೆಟ್ಟದ್ದು ತಿರ್ಗಾ ವಾಪಸ್ ರಿಪೀಟೇಷನ್ ಆಗ್ತಾ ಇಲ್ಲ. ಆ ಕೆಟ್ಟದ್ದು ಏನಾಗ್ತದೆ, ಇವಾಗ ಅಬಾಲಿಶ್ ಆಗಿ ನೀತಿ ಏನಾಗ್ತದೆ, ನಿಧಾನವಾಗಿ ಸ್ಥಾಪನೆ ಆಗ್ತದೆ. ಇದೇ ಥರ ನೋಡ್ಬೇಕಾದ್ರೆ ಇವ್ರು ಮಾಡೋಂಥ ಕೆಲಸ ಅದಕ್ಕೆ ನೋಡ್ಬೇಕಾದ್ರೆ ಏನಂತ ಮಾಡೋರು ಅಂದರೆ, ಅವ್ರ ಹೆಸರು ಚೇಂಜ್ ಮಾಡಿದ್ರು, ಜೇಕಬ್ ಬದಲಾಗಿ ಅಂತ ಹೆಸರು ಕೊಟ್ರ. ಇಸ್ರೇಲ್, ಇಸ್ರೇಲ್ ಅನ್ನೋ ಪದದ ಅರ್ಥ ಅಂದರೆ ಈ ದಟ್ ರೂಲ್ಸ್ ಆಸ್ ಎ ಕಿಂಗ್ ಅಂತಂದ್ಬಿಟ್ಟು ಅರ್ಥ. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತನಿಗೆ ಎರಡನೇ ಬರವಿಕೆಯಲ್ಲಿ ಹೊಸ ಹೆಸರು ಏನಂತ ಹೆಸರು, ರಾಜಾದಿ ರಾಜ. ಅಂದ್ರೆ ಯಾಕೆ ರಾಜಾದಿ ರಾಜ ಅಂದರೆ, ಇವರೊಬ್ಬರೇ ರಾಜ ಅಲ್ಲ, ಇವ್ರ ಜೊತೆಗೆ ಇನ್ನೆಷ್ಟು ಜನ ಅವರೇ ರಾಜರು, 1,44,000 ಕಿಂಗ್ಸ್ ಅವರೇ. ಆ ಕಿಂಗ್ಸ್ಗಳು ಎಲ್ಲ ಕಿಂಗ್ಸ್ ಮೇಲೆ ಇವರೇನಂತ, ಇವಾಗ ಇವರೇ ಸುಪ್ರೀಂ ಕಿಂಗ್, ಅದೇ ಕಿಂಗ್ ಆಫ್ ಕಿಂಗ್ಸ್. ಅಂದ್ರ ಸರಿ, ಇವಾಗ ಈ ರಾಜ ಈ ಜೇಕಬ್ ಯಾರ ಮನೆಗೆ ಫಸ್ಟ್ ಬಂದಿದ್ದು, ಯಾರ್ದ ನೋಡಕ್ ಬಂದಿದ್ದು ಫಸ್ಟು, ಲಾಭಾನ್ ಮನೆ ಬಿಟ್ಬಿಟ್ರು, ಲಾಭಾನ್ ಮನೆ ಬಿಟ್ಬಿಟ್ಟು ನೋಡಕ್ ಬಂದಿದ್ದೆ ಯಾರ್ದ ಫಸ್ಟು, ಏಸಾವನ್ ನೋಡಿದ್ರು. ಅದರ ಏಸಾವನ್ ನೋಡಿದ ತಕ್ಷಣ ಏನ್ ಮಾಡಿದ್ರು, ತಪ್ಕೊಂಡು ಮುತ್ತಿಟ್ರು, ಕರೆಕ್ಟ್ ಕಣ್ಣೀರಿಡ್ತಾರೆ. ಇವಾಗ ಏಸಾವ್ ಅಂದ್ರೆ ಯಾರು, ಯಾರಂತ ನೋಡಿದ್ರಿ, ಏಸಾವ್ ಅಂದ್ರೆ ಯಾರಂತ ನೋಡಿದ್ರಿ, ಇಸ್ರೇಲ್ ಜನಗಳು. ಕರೆಕ್ಟ್, ಏಸುಕ್ರಿಸ್ತ ಎರಡನೇ ಬರೀಕೆಯಲ್ಲಿ ಬರಬೇಕಾದ್ರೆ ತನ್ನ ಗಿಫ್ಟ್ ತನ್ನ ಫೇವರ್ ಎಲ್ಲ ಫಸ್ಟ್ ಕೊಡೋದು ಯಾವ ರಾಜ್ಯಕ್ಕೆ ಅಂದರೆ ಇಸ್ರೇಲ್ ರಾಜ್ಯಕ್ಕೆ. ಅದರ ಇಸ್ರೇಲ್ ರಾಜ್ಯ ಕೊಡ್ಬೇಕಾದ್ರೆ ಅವಾಗ ಫಸ್ಟು ಏಸಾವ್ ಏನು ಮಾಡ್ತಾನೆ, ತಮ್ಮನ್ನ ನೋಡ್ಬಿಟ್ಟು ಅವನೇ ಓಡೋಗಿ ತಪ್ಕೊಂಡು ಮುತ್ತಿಟ್ಟು ಏನು ಮಾಡ್ತಾನೆ, ಇವಾಗ ಕಣ್ಣೀರು ಇಡ್ತಾನೆ. ಇದೇ ಥರ ಇಸ್ರೇಲ್ಗಳು ಕಣ್ಣೀರು ಇಡ್ತಾರ, ಹಾಂ ಹಿಡಿದೆ ಇಟ್ಟೇ ಇಡ್ತಾರೆ. ನೋಡಿತೀನಿ ಎಲ್ಲಿ, ಜಕೇರಿಯಾ 12:10 ಓದಿ, ಜಕೇರಿಯಾ 12:10, ಜಕೇರಿಯಾ 12:10. ನೋಡ್ರ ಏನಂತೆ, ಹಂಬಲಿಸಿ ಬೇಡುವಂತ ಭಾವವನ್ನು ಸುರಿಸುವೇನು, ನೋಡ್ರ ತಾನು ಹಿರಿದವರನ್ನ ದಿಟ್ಟಿಸಿ ನೋಡುವರು. ನೋಡ್ರ ಅವ್ರಿಗಾಗಿ ಯಾರಪ್ಪ ಗೋಳಾಡ್ತಾರೆ, ಇಸ್ರೇಲ್ ಜನಗಳು. ಅದೇ ತರ ಏಸಾವ್ ಅಂದ್ರೆ, ಏಸಾವ್ ಏನ್ ಮಾಡ್ತಾನೆ, ಯಾವಾಗ ಎಕ್ಸ್ಪೆಕ್ಟ್ ಮಾಡಿದ್ದ, ನಮ್ಮ ತಮ್ಮ ಬರ್ತಾನೆ ಮನೆಗೆ ಅಂತ, ದಿಢೀರ್ ಅಂತ ಯಾರು ಬಂದ್ಬಿಟ್ರು, ಬರೀ ತಕ್ಷಣ ಏನು ಸಂತೋಷ ಆಗುತ್ತೆ ನೋಡಿರ್ತೀನಿ, ಹೋಗ್ಬಿಟ್ಟು ತಮ್ಮನ್ನ ಏನು ಮಾಡ್ತಾನೆ ಅಪ್ಕೊಂಡು ಕಣ್ಣೀರು ಏನು ಮಾಡ್ತಾರೆ ಅಲ್ಲಿರ್ತಾರೆ. ಈ ಥರ ಇಸ್ರೇಲ್ ಜನಗಳು ಏನು ಮಾಡ್ತಾ ಅಂದರೆ, ಯೇಸು ಕ್ರಿಸ್ತನ ಐಡೆಂಟಿಫೈ ಮಾಡಿದ್ಮೇಲೆ ಇಮ್ಮಿಡಿಯೇಟ್ ಏನು ಮಾಡ್ತಾರೆ, ಪಶ್ಚಾತ್ತಾಪ ಬಿಟ್ಬಿಟ್ಟು ಏನು ಮಾಡ್ತಾರೆ, ಈ ಥರ ಮಾಡಿಬಿಟ್ರೆ ಮುಟ್ಟೆ ಮುಟ್ಟೆ ಕಣ್ಣೀರು ಇಡ್ತಾರೆ. ಅದರ ಅದೇ ಯೇಸು ಕ್ರಿಸ್ತ ಹೆಂಗೆ ಬರ್ತಾರೆ, ಮಲಾಖಿ 3:1. ಹೆಂಗ್ ಬರ್ತಾರಂತೆ ಸಡನ್, ಅದೇ ನೋಡ್ಬೇಕಾದ್ರೆ ಸಡನ್ ಹೆಂಗ್ ಬಂದಿದ್ದು ಜೇಕಬ್ ಏಸಾವ್ ನೋಡಕ್ ಹೆಂಗ್ ಬಂದಿದ್ದು, ಎಲ್ಲ ಲೆಟರ್ ಎಲ್ಲ ಕೊಟ್ಬಿಟ್ಟು ಬತ್ತಾಯಿರೋಣ, ವೇಟ್ ಮಾಡೋಣ, ಇಂಥ ದಿನ ಬರ್ತೀನಿ ಅಂತ ಹೇಳಿದ್ರೆ ಅವ್ನ ಏನಾಗಿರೋದು, ಹ್ಞೂ ಅದರ ಹೂ ಕೋಪ ಮಾಡಿರೋದು, ಎಲ್ಲ ಪ್ಲಾನ್ ಗಿನ್ ಮಾಡ್ಬಿಟ್ಟಿರೋದು. ಇವನೇನ್ ಮಾಡ್ತಾನೆ, ಅದೆಲ್ಲ ಏನ್ ಕಳಿಸ್ತೀರಾ,
ಗಿಫ್ಟ್ಗಳು ಕಳಿಸ್ತಾನೆ, ಎಲ್ಲ ಫೇವರ್ಸ್ ಅದರ ಎಲ್ಲ ಕೊಟ್ಟಿದ ತಕ್ಷಣ ಏನಾಗ್ಬಿಡ್ತಾರೆ ನೋಡ್ಬಿಟ್ಟು, ಅಯ್ಯೋ ನಮ್ಮ ತಮ್ಮ ಇಷ್ಟೊಂದು ನನ್ನ ಪ್ರೀತಿ ಮಾಡೋಣ ಅಂದ್ಬಿಟ್ಟು ಏನು ಮಾಡ್ತಾರೆ, ಕ್ಲೀನಾಗಿ ಹೋಗ್ಬಿಟ್ಟ ಅದೇ ಥರ ಮಾಡೋದು. ಅದರಂತೆ ಸಡನ್ನಾಗಿ ಏನು ಮಾಡ್ತಾರಂತೆ, ಅದರ ಅದೇ ಹೊಡ್ಬೇಕಾದ್ರೆ ಏನು ರೀ, ಅದರ ಅದೇ ಹೊಡ್ಬೇಕಾದ್ರೆ ಇಬ್ಬರು ಏನು ಮಾಡ್ತಾರೆ, ಸಮಾಧಾನವಾಗಿ ಏನು ಮಾಡ್ತಾರೆ ಆಗ್ಬಿಡ್ತಾರೆ. ಇವಾಗೆ ಏನಾಗುತ್ತೆ ಅಂದರೆ, ಇಸ್ರೇಲ್ ಹನ್ನೆರಡು ಗೋತ್ರ ಏನಾಗುತ್ತೆ ಅಲ್ಲಿ ಫಾರ್ಮ್ ಆಗೋದು, ಇಸ್ರೇಲ್ ಸಪ್ರೇಟಾಗಿ ಏನಾಗ್ತಾರೆ ಹೋಗಿ, ಜೇಕಬ್ ತಮ್ಮನ ಜೊತೆಗೆ ಅಣ್ಣನ ಜೊತೆಗೆ ಹೋಗಿ ಏನಾದ್ರು ಸೆಟ್ಲ್ ಆಗಲ್ಲ, ಅವ್ನು ಸಪ್ರೇಟಾಗಿ ಏನು ಮಾಡ್ತಾರೆ ಒಂದು ಕಡೆ ಸೆಟ್ಲ್ ಆಗಿ. ಇದೇ ಥರ ಕ್ರಿಸ್ತರ ರಾಜ್ಯದಲ್ಲಿ ಇಡೀ ಲೋಕದ ಜನಗಳಿಗೆ ಏನು ಮಾಡ್ತಾರೆ, ದೇವರು ಒಂದು ಆಶೀರ್ವಾದನ ಕೊಡ್ತಾರೆ, ಅವರಿಂದ ಏನಾಗ್ತಾರೆ ಇಡೀ ಲೋಕದ ಒಂದು ಸಂತತಿ ಏನಾಗ್ತದೆ, ಉತ್ಪತ್ತಿ ಆಗ್ತಾರೆ. ಸರಿ, ಇದೇ ನಮಗೆ ಜೇಕಬ್ ಒಂದು ಜೀವನದಲ್ಲಿರೋಂಥ ಒಂದು ಪಾಠ, ಏನೋ ಛಾಯೆ ಮತ್ತು ನಿಜ ಸ್ವರೂಪ. ಸರಿ, ಓಕೆ, ಇದು ಆಯಿತು. ನಮಗೇನೋ ಒಂದು ಪರ್ಸ್ನಲ್ ಲೆಸನ್ ಏನಿದೆಯಾ, ನಮಗೇನೋ ಪಾಠ ಇದೆಯಾ, ಖಂಡಿತವಾಗಿ ಏನಾಗಿರ್ಬೇಕು, ಇರಬೇಕು ಅದರ. ಸರಿ, ಏನು ನೋಡಿದ್ರೆ ಜೇಕಬ್ ಬಂದು ಯಾರಂತ ನೋಡಿದ್ರೆ ಯೇಸು ಕ್ರಿಸ್ತು ನೋಡಿದ್ರ. ಜೇಕಬ್ ಅಂದರೆ ಯೇಸು ಕ್ರಿಸ್ತು ಮಾತ್ರ ಅಲ್ಲ, ಅದು ಇನ್ನೊಂದು ಯಾರಿಗೂ ಕೂಡ ಅನ್ವಯಿಸ್ತಾರೆ ಅಂತಂದರೆ ನಮಗೂ ಕೂಡ ಏನಾಗ್ತಾರೆ ಅನ್ವಯಿಸ್ತಾರೆ ನೋಡಿ. ಜಾನ್ 151 ಸೇಮ್ ಮಾತನ್ನು ಹೇಳ್ತಾರೆ. ಜೇಕಬ್ ಏನು ನೋಡಿದ್ರು, ಒಂದು ಕನಸನ್ನ ನೋಡಿದ್ರು, ದೇವತೆ ಏನು ಮಾಡ್ತಾ ಇದ್ರು, ಏರ್ತಾ ಇದ್ರು. ಹ್ಮ್, ನೋಡಿ, ನೋಡ್ರ ಯಾರು ಹೇಳ್ತಾರೆ ಇದನ್ನ, ಯೇಸು ಕ್ರಿಸ್ತು ಈ ಮಾತ ಶಿಷ್ಯನಿಗೆ ಹೇಳ ಮಾಡೋದಲ್ಲಿ ಅಂದ್ರ ಡಿಸೈಪಲ್ಸ್ ಕೇಳೋದು, ಅಂದ್ರ ಡಿಸೈಪಲ್ಸ್ ಹೇಳ್ತಾರೆ ನೋಡಪ್ಪ ನೀವು ಯಾವ ತರ ಇದು ನೋಡ್ತಾ ಇದ್ರ, ಅದೇ ತರ ಏನ್ ಮಾಡ್ತೀರಾ ನೀವು, ನೀವು ನೋಡ್ತೀರಾ ದೇವತರು ಏರಂತ ಹೇಳಿ ಅಂತ ನೀವು ನೋಡ್ತೀರಾ. ಹಂಗಾರೆ ಏನು ಜೇಕಬ್ ಯಾವ ಥರ ಒಂದು ನೋಡಿದ್ರು ಕನಸು, ಇದೇ ಥರ ನೀವೇನು ಮಾಡ್ತೀರಾ ಮನುಷ್ಯ ಕುಮಾರನ ಮೇಲೆ ಏರತ್ನ ಹೇಳಿ ಅಂತ ನೀವು ನೋಡ್ತೀರ. ಹಂಗಾರೆ ಏನರ್ಥ ಅಂದರೆ ಇದು ಯಾರಿಗೆ ಮಾತ್ರ ಅನ್ವಯಿಸಲ್ಲ ಅಂತಂದರೆ, ಏನ್ರಿ ಯೇಸು ಕ್ರಿಸ್ತಗೆ ಮಾತ್ರ ಅಲ್ಲ, ಇದು ಸಭೆ ಕೂಡ ಏನಾಗ್ತದೆ ಅಲ್ಲಿ ಅಲ್ಲಿ ಅನ್ವಯಿಸ್ತದೆ ಕರೆಕ್ಟ್. ಅದಕ್ಕೆ ನೋಡ್ಬೇಕ್ರೆ ಹಂಗಾರೆ ಇಲ್ಲಿ ಜೇಕಬ್ ಅಂತಂದರೆ ಏನಪ್ಪ ಅಂತಂದರೆ, ಜೇಕಬ್ ಅಂದರೆ ಕ್ರೈಸ್ಟ್ ಮಾತ್ರ ಅಲ್ಲ, ಕ್ರೈಸ್ಟ್ ಹೆಡ್ ಇನ್ ದ ಬಾಡಿ ಕೂಡ ಏನು ಮಾಡ್ತದೆ ಅಲ್ಲಿ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ರ. ಅದನ್ನ ಹೇಳ್ತೀನಿ, ಇವಾಗ ಜೇಕಬ್ ಏನಪ್ಪ ರಿಸ್ಕ್ ತೊಗೊಂಡ್ರು, ಜೇಕಬ್ ಏನು ರಿಸ್ಕ್ ತೊಗೊಂಡ್ರು, ಎಷ್ಟೆಲ್ಲ ಒಂದು ಜವಾಬ್ದಾರಿ ತೊಗೊಂಡ್ರು ಅಂತಂದರೆ, ದೇವ್ರ ಚಿತ್ರ ನೆರವೇರಿಸೋದಕ್ಕೆ ಪಾಪರಾಗ್ಬಿಟ್ರು ಕರೆಕ್ಟ, ಎಲ್ಲನೂ ಬಿಟ್ಬಿಟ್ರು ಕರೆಕ್ಟ್, ಹೌದಾ ಇಲ್ವಾ. ತಂದೆ ಮನೇನ ಬಿಟ್ಟು ಎಲ್ಲನೂ ಬಿಟ್ಬಿಟ್ಟು ಬರೀ ದೇವ್ರ ಚಿತ್ರ ಮಾಡಬೇಕು ಅಂತ ಮಾಡೋಂತೆ, ಅವರು ದೂರಕ್ಕೆ ಪ್ರಯಾಣ ಮಾಡೋಕ್ಕೆ ಸಿದ್ಧ ಆಗ್ಬಿಟ್ರು. ಅದರ ನಮ್ಗೆ ಯೇಸು ಕ್ರಿಸ್ತ ಅಂತ ಹೇಳೋರೆ, ಯಾರು ಶಿಷ್ಯನಾಗೋದಕ್ಕೆ ಆಸೆ ಪಟ್ಟರೆ ಏನು ಮಾಡಬೇಕು, ತನ್ನನ್ನು ತಾನೇ ನಿರಾಕರಿಸ್ಬೇಕು, ಶಿಲುಬೆ ಎತ್ಕೊಂಡು ನಾನು ಹಿಂದೆ ಬರ್ದಿರೋ ಹೊರತು ನಾನು ಶಿಷ್ಯನಾಗೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ನಮ್ಗೆ ಇಟ್ಟಿರೋಂಥ ಒಂದು ಪಾಠ. ನಾವು ಕ್ರಿಸ್ತ ಡಿಸೈಪಲ್ಸ್ ಆಗಬೇಕು ಅಂತಂದರೆ, ಆಶೀರ್ವಾದ ಹೊಂದಬೇಕು ಅಂದರೆ ನಾವು ಏನಂತ ಎಲ್ಲವನ್ನು ಬಿಟ್ಕೊಡೋಕೆ ಏನಾಗಿರ್ಬೇಕು, ರೆಡಿಯಾಗಿರ್ಬೇಕು. ಅದರ ನೋಡಿ ಅಲ್ಲಿ ಏಸಾವು ಅಂತಂದರೆ ಯಾರು ನೋಡಿದ್ರಿ, ಇಸ್ರೇಲ ಜನಗಳು ಕರೆಕ್ಟಾ. ಈಗ ಜೇಕಬ್ ಅಂದರೆ ಯಾರು, ನಾವು ಅಂತಂದ್ರೆ ಗೊತ್ತ ಮೀನಿಗು, ಫಸ್ಟು ದೇವರು ಇಸ್ರೇಲ್ಗಳು ಕೊಟ್ಟಂಥ ಆಶೀರ್ವಾದಗಳು ಕಳ್ಕೊಂಡ್ರು, ಆ ಆಶೀರ್ವಾದ ಯಾರಿಗೆ ಬಂತು ಇವಾಗ, ಅನ್ಯ ಜನಗಳು ನಮಗೇನಾಗಿದೆ ಇವಾಗ ಬಂದೆ. ಸರಿ, ದೇವ್ರು ಓದಿರ್ತೀನಿ ಅಪೊಸ್ತಲ ಕೃತ್ಯಗಳು 13:46 Acts 13:46 ನಿಮ್ಮನ್ನು ಬಿಟ್ಬಿಟ್ಟು ಯಾರ ಕಡೆ ತಿರ್ತಾ ಇದೀನಿ ಇವಾಗ, ಯಾಕಂತಂದ್ರೆ ನೀವೇನ್ ಮಾಡಿದಿರಾ, ನೀವು ಯೋಗ್ಯರಾಗಿ ನಡೆದಿಲ್ಲ. ಅದರ ಏಸಾವು ಯಾವ ತರ ಯೋಗ್ಯ ನಡೆದಿರೋ ಆಶೀರ್ವಾದ ಯಾರಿಗೆ ಬಂತು ಇವಾಗ, ಜೇಕಬ್ ಅಂತ. ಅದರ ಅದ್ ನೋಡ್ಬೇಕ್ರೆ ಏಸಾವನೇ ಚೊಚ್ಚಲ ಮಗ್ಳಾಗಿದ್ದ, ಯಾಕೋ ಏನಾಗ್ಬಿಟ್ಟೆ ಅವಾಗ ಆ ಪೊಸಿಷನ್ನ ತೊಗೊಂಡ್ಬಿಟ್ಟು. ಅದೇ ನೋಡ್ಬೇಕ್ರೆ ಇಸ್ರೇಲ್ ಜಗಳೇ ದೇವದೃಷ್ಟಿಲಿ ಫಸ್ಟ್ ಆಗಿದ್ರು, ಅವ್ರೇನಾಗ್ಬಿಟ್ರಿ ಇವತ್ತು ಲಾಸ್ಟ್ ಆಗ್ಬಿಟ್ರು, ನಾವೆಲ್ಲ ಲಾಸ್ಟ್ ಆಗಿರೋ ಏನಾಗ್ಬಿಟ್ರಿ ಇವಾಗ ಫಸ್ಟ್ ಆಗ್ಬಿಟ್ರಿ. ಅದರ ಹಾಗಂದ್ರೆ ನಾವು ಲಾಸ್ಟ್ ಆಗೋದಕ್ಕೆ ಚಾನ್ಸಸ್ ಏನು ಇಲ್ಲ ಅಂತ ಏನೇನು ಇಲ್ಲ. ಅದರ ಇವತ್ತು ಫಸ್ಟ್ ಆಗಿದ್ದೀರಿ, ತಿರ್ಗಾ ಲಾಸ್ಟಲ್ಲಿ ಏನಾಗ್ಬೋದು. ಅದರ ನೋಡಿರ್ತೀನಿ, ಜೇಕಬ್ ಬಂದ ಪದ ಅರ್ಥ ಏನು ನೋಡಿದ್ರಿ, ವಂಚಕ. ಅದರ ಇವ ನಾವೆಲ್ಲ ಏನಾಗಿದ್ದೀರಿ, ನಾವೆಲ್ಲ ವಂಚಕರೆ, ಲೋಕ್ತ ಇರ್ಬೇಕು ಯಾರನ್ನ ವಂಚಿಸ್ತಾ ಇದ್ರಿ. ಇವಾಗ ಏನು ಗೊತ್ತ ಮಾಡಬೇಕು, ಇವಾಗ ಲೋಕದಲ್ಲಿ ಲೋಕದ ಅಧಿಪತಿ ನಿಮ್ಮಡಕ್ಕೆ ಇವಾಗ ವಂಚಿಸೋರಾಗಿರ್ಬೇಕು. ಅದರ ನೋಡಿರ್ತೀನಿ, ಜೇಕಬ್ ಒಬ್ಬನೇ ಆ ಅರಣ್ಯದಲ್ಲಿ ಮಲಗಿರ್ಬೇಕಾರೆ, ತಲೆ ಕೇಡ ಒಂದು ಕಲ್ಲಿಟ್ಕೊಂಡು ಮಲಗಿರ್ಬೇಕಾರೆ, ಆ ಮನಸ್ಸಲ್ಲಿ ಎಷ್ಟೆಲ್ಲ ಒಂದು ವೇದನೆ ಆಗಿರ್ಬೋದು, ಅದರ ಎಲ್ಲ ಬಿಟ್ಟು ಹೋಗಿರ್ಬೇಕಾರೆ ಎಷ್ಟೆಲ್ಲ ಚಿಂತೆ ಬಂದಿರ್ಬೋದು. ಇದೇ ಥರ ನಾವು ದೇವ್ರಿಗೋಸ್ಕರ ಎಲ್ಲ ಬಿಟ್ಕೊಡ್ಬೇಕಾರೆ ನಮ್ಮ ಮನಸ್ಸಲ್ಲಿ ಹಲವಾರು ಪ್ರಶ್ನೆ ಬರ್ಬೋದು. ಹೌದು, ನಾನು ದೇವ್ರಿಗೆ ಸ್ಯಾಕ್ರಿಫೈಸ್ ಮಾಡಿದ್ರೆ ಏನಪ್ಪ ಗತಿ, ನೆಕ್ಸ್ಟ್ ಏನಾಗ್ಬಿಡ್ತದೋ, ಅಯ್ಯೋ ಏನು ಏನಾಗ್ಬಿಡ್ತದೋ, ನನ್ನ ಬಗ್ಗೆ ಯಾರೇನು ತಿಳ್ಕೊಂಬಿಡ್ತಾರೋ ಅದರ ಅಂತ ಮಾಡೋದು, ಹಲವಾರು ಪ್ರಶ್ನೆ ಬರ್ಬೋದು. ಆದರೆ ಪ್ರಶ್ನೆಗಳಿಗೆ ದೇವರು ಅವ್ನಿಗೆ ಯಾವ ಥರ ಕಂಫರ್ಟ್ ಕೊಟ್ಟರೋ
ಯಾವ ಥರ ಉತ್ತರ ಕೊಟ್ಟರು ಅಂದರೆ ಅವ್ನು ನೋಡಿದಂಥ ಒಂದು ಕನಸು ದೇವತೆಗಳು ಏನು ಮಾಡ್ತಾ ಇದ್ರಂತಲ್ಲಿ ಹತ್ತುತ್ತಾ ಇಳಿತಾ ಇದ್ರು. ಯಾಕೆ ಹತ್ತದನ್ನು ಇಳಿಯೋದು ನೋಡಿಸಿದ್ರು, ಯಾಕೆ ಇಳಿಯೋದನ್ನ ಹತ್ತದ್ ನೋಡಿಸಿಲ್ಲ? ದೇವತೆ ಸಾಮಾನ್ಯವಾಗಿ ಇರೋದಲ್ಲಿ ಪರಲೋಕದಲ್ಲಿ ತಾನೆ, ಅಲ್ಲಿಂದ ಫಸ್ಟ್ ಬಂದ ತಾನೆ ಹೋಗೋದಕ್ಕೆ ಸಾಧ್ಯ. ಅದು ಹೇಳ್ತಾ ಇಲ್ಲ, ಅದು ಬದಲಾಗಿ ರಿವರ್ಸ್ ಅಲ್ಲಿ ಹೇಳ್ತಾವ್ರೆ. ಅದನ್ನ ಅರ್ಥ ಯೇಸು ಕ್ರಿಸ್ತ ಹೇಳ್ತಾರೆ, ಮನುಷ್ಯ ಕುಮಾರನ ಮೇಲೆ ದೇವತರು ಏರೋದನ್ನ ಇಳಿಯೋದನ್ನ ಅಂತಂದ್ರೆ ದೇವರು ಒಂದು ಸ್ಪೆಷಲ್ ಕ್ಯಾಟಗರಿ ಆಫ್ ಏಂಜಲ್ಸ್ ರೆಡಿ ಮಾಡ್ತಾವ್ರೆ. ಇವತ್ತು ಎಲ್ಲಿ ರೆಡಿ ಮಾಡ್ತಾವ್ರೆ? ಭೂಲೋಕದಲ್ಲಿ ರೆಡಿ ಮಾಡ್ತಾರೆ. ಈ ಭೂಲೋಕದಿಂದ ಎಲ್ಲಿ ಕೊಂಡೋಗ್ತಾರೆ ಇವಾಗ? ಪರಲೋಕಕ್ಕೆ. ಪರಲೋಕದಿಂದ ತಿರ್ಗಾ ಬಂದ್ಬಿಟ್ಟು ಇದೇ ಭೂಲೋಕದಲ್ಲಿ ಏನು ಮಾಡ್ತಾರೆ, ರಾಜ್ಯನ ಸೆಟಪ್ ಮಾಡೋಕ್ಕೆ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನು ಮಾಡ್ತಾರೆ ಇವತ್ತು ರೆಡಿ ಮಾಡ್ತಾರೆ. ಈ ಒಂದು ದರ್ಶನ ನಮ್ಗೆ ಏನು ಮಾಡಬೇಕು? ಧೈರ್ಯ ಕೊಡಬೇಕು. ದೇವರು ನಮಗೆ ದೈವಿಕ ಸ್ವಭಾವ ಕೊಡ್ತಾ ಇದ್ದಾರೆ, ಅಮರತ್ವನ ನಮ್ಗೆ ಕೊಡ್ತಾರೆ ಅಂತಂದ್ಬಿಟ್ಟು ಈ ಒಂದು ಕಿರೀಟದ ಒಂದು ಬಗ್ಗೆ ದೃಷ್ಟಿ ನಮ್ಮಲ್ಲಿ ಏನಾಗಿರ್ಬೇಕು? ಇರಬೇಕು. ಇದಕ್ಕೋಸ್ಕರ ಜೇಕಬ್ ಏನು ಮಾಡಿದ್ರು? ಹೈ ರಿಸ್ಕ್ ತೊಗೊಂಡ್ರು. ಯೋಚನೆ ಮಾಡಿ, ಅಂಥ ಒಂದು ಕೋಟ್ಯಾಧಿಪತಿ ಮಗ ಎಲ್ಲ ಬಿಟ್ಬಿಟ್ಟು ಏನಾಗ್ಬಿಟ್ರು? ಪಾಪರ್. ಏನಕ್ಕೋಸ್ಕರ? ದೇವ್ರ ಚಿತ್ತ ಮಾಡೋದಕ್ಕೋಸ್ಕರ. ಅಲ್ಲ, ಏನಕ್ಕೆ ಅಂದರೆ ದೇವ್ರನ್ನ ಮೆಚ್ಚಿಸ್ಬೇಕು ಅಂತಂದ್ರೆ. ಇದೇ ಥರ ನಾವು ದೇವ್ರನ್ನ ಮೆಚ್ಚಿಸ್ಬೇಕು ಅಂದರೆ ಹಲವಾರು ರಿಸ್ಕ್ ಏನು ಮಾಡ್ಬೇಕು? ನಾವು ತೊಗೊಬೇಕು ಹೊರತು ಕಂಫರ್ಟಬಲ್ ಆಗಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಪರಲೋಕಕ್ಕೆ ಹೆಂಗೆ ಹೋಗ್ಬೇಕಂತೆ? ಅಪೋಸ್ತಲ ಕೃತ್ಯಗಳು 14:22 ಅಪೋಸ್ತಲ ಕೃತ್ಯಗಳು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆ ಮಾತನಾಡಿ. ಬಹು ಕಷ್ಟ ಸಂಕಟಗಳನ್ನ ತಾಳಿ ಹೆಂಗ್ ಸೇರ್ಬೇಕು ದೇವರಾಜ? ಸುಮ್ಮನೆ ಸುಲಭವಾಗಿ ಸೇರೋಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ದೇವರಾಜದಲ್ಲಿ ಸೇರ್ಬಿಟ್ಟು ಏನ್ ಮಾಡ್ತೀರಿ? ಇದೇ ಪ್ರಶ್ನೆ ಕೇಳ್ತಾರೆ ಯಾರೋ, ಪೀಟರ್. ಸ್ವಾಮಿ, ನಾವಂತೂ ಎಲ್ಲ ಬಿಟ್ಬಂದ್ಬಿಟ್ಟಿದ್ರಿ, ನಮ್ಗೇನು ಸಿಗ್ತದೆ ಅಂತ ಹೇಳ್ಬೇಕಾದ್ರೆ ಕ್ರೈಸ್ತ ಅಂತಂದ್ರು. ನೀವು 12 ನನ್ನ ಜೊತೆಗೆ 12 ಸಿಂಹಾಸನ ಕೂತ್ಕೊಂಡು ಏನು ಮಾಡ್ತೀರಿ ನೀವು? ಇಸ್ರೇಲಿನ 12 ಗೋತ್ರಗಳು ಏನು ಮಾಡ್ತೀರಾ? ನ್ಯಾಯ ತೀರ್ಪು ಮಾಡಿ. ಇದೇ ನಮ್ಮ ದೇವ್ರು ಕೊಟ್ಟಂಥ ಒಂದು ಕೃಪೆ. ಅದರ ಓದಿಂತೀನಿ Matthew 19:28-29. ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲ್ನ 12 ಕುಲಗಳಿಗೆ ನ್ಯಾಯ ತೀರಿಸಿ ನ್ಯಾಯ ತೀರಿಸುವಿರಿ. ಆಮೇಲೆ, ಮತ್ತು ನನ್ನ ಹೆಸರು ನಿಮಿತ್ತ ಮನೆಗಳನ್ನಾಗಲಿ ಅಣ್ಣ ತಮ್ಮಿದರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವವರೆಲ್ಲ ನೋಡ್ರ. ನಮ್ದೆಲ್ಲ ಫಸ್ಟ್ ಹೇಳ್ಬಿಟ್ರೆ ಜುಟ್ಟು ಜನರಗಳು ನೋಡ್ರ, ಎಲ್ಲ ಐತೆ, ನಮ್ಮ ಆಸ್ತಿ ಅಷ್ಟೇ ಇರೋದು, ಅದು ಬಿಟ್ಟರೆ ಏನಿರಲ್ಲ. ಅದರ ಇದೆಲ್ಲ ಬಿಟ್ಟು ಬಿಟ್ಟವರು ಅನೇಕ ಪಾಲು ಬಿಟ್ಟು ಬಿಟ್ಟವರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವ. ಏನ್ರಿ ಅನೇಕ ಪಾಲು ಏನಾಗ್ತದೆ? ಹೆಚ್ಚಾಗಿ ಸಿಗ್ತದೆ. ಯಾವಾಗ? ನಿತ್ಯ ಜೀವಕ್ಕೆ ಬದಲಾಗ್ತದೆ. ಇದನ್ನೆಲ್ಲ ದೇವ್ರಿಗೆ ಬಿಟ್ಕೊಟ್ರೆ ಅನೇಕ ಪಾಲು ಏನಾಗ್ತದೆ? ಇವಾಗ ಹೆಚ್ಚಾಗ್ತದೆ. ಯಾವಾಗ? ಇವಾಗ. ಇವಾಗೆಲ್ಲ ಅದೇ ಎಷ್ಟೋ ಜನ ತಿಳ್ಕೊಂಡ್ಬಿಡ್ತಾರೆ, ಓ ಇವೆಲ್ಲ ಬಿಟ್ಬಿಟ್ರೆ ನಂಗೆ ನಾನು 100 ಕೊಟ್ಟರೆ ನಂಗೆ ಏನಾದರೂ ವಾಪಸ್ಸು? ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ, ಒಳ್ಳೆ ಕಂಪನಿ. 100% ಹಾಕಿದ್ರೆ 100% ಬೆನಿಫಿಟ್ ಯಾವ ಕಂಪನಿ ಸಿಗ್ತದೆ? ಈ ಥರ ಎಲ್ಲ ಥಿಂಕ್ ಮಾಡಿಬಿಟ್ರೆ ದೇವ್ರು ಈ ಥರ ಎಲ್ಲ ಕೊಡಂಗಿದ್ದೀನಿ ಯಾಕೆ ಅಲ್ಲ? ಏನು ಹೇಳ್ತಾರೆ ಅಂತಂದರೆ, ಇವಾಗ ದೇವ್ರಿಗೋಸ್ಕರ ಅದರ ಏನ್ರಿ ನಾವೆಲ್ಲವನ್ನೂ ತ್ಯಾಗ ಮಾಡಿದ್ರೆ ಏನ್ರಿ ದೇವ್ರು ನಮ್ಗೆ ಕೊಡ್ತಾರೆ? ಇನ್ನೂ ಅನೇಕ ಸಹೋದರ ಸಹೋದರಿಗಳು ಅಲ್ಲ, ಇನ್ನೂ ಅನೇಕ ಏನ್ರಿ ತಂದೆ ತಾಯಿಗಳು, ಇನ್ನೂ ಅನೇಕ ಜನಗಳೇನು ಮಾಡ್ತಾರೆ, ಮನೆಗಳನ್ನ ನಮ್ಗೆ ಏನು ಮಾಡ್ತಾರೆ ಕೊಡ್ತಾರೆ? ಏನಿಲ್ಲ ಏನಿಲ್ಲ, ನಾವು ಇಲ್ಲ ಎಲ್ಲರೂ ಹೋಗ್ಬೇಕು ಅಂದರೆ ಕೊಯಂಬತ್ತೂರ್ಗೆ ಹೋಗ್ಬೇಕು, ಇಲ್ಲ ನಾವೆಲ್ಲರೂ ಒಂದು ಮೆಡ್ರಾಸ್ಗೆ ಹೋಗ್ಬೇಕು ಅಂತಂದರೆ ಏನ್ರಿ ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಒಂದು ಲಾಡ್ಜ್ ಬುಕ್ ಮಾಡಬೇಕು ಅಂತ ಟೆನ್ಷನ್ ನಮಗೆ ಇಲ್ಲ. ಯಾಕೆ ಹೇಳಿ? ಎಲ್ಲ ಅವರ ಬ್ರದರ್ಸ್ಗಳು ಸಿಸ್ಟರ್ಸ್ಗಳು ಏನಿಲ್ಲ, ಒಂದು ಫೋನ್ ಹಾಕಿದ್ರೆ ಸಾಕು. ಏನು ಮಾಡ್ತಾರೆ ಅವರೇ? ಕರ್ಕೊಂಡೋಗಿ ನಮ್ಮ ಮನೆಗೆ ಉಳಿಸ್ಕೊಂಡು ಏನು ಮಾಡ್ತಾರೆ? ಹಾಂ, ನಮ್ಗೆ ಬೇಕಾದಂಥ ರೀತಿಯಲ್ಲಿ ಏನು ಮಾಡೋ ಎಲ್ಲ ವ್ಯವಸ್ಥೆಗಳು ದೇವ್ರೇ ಮಾಡೋರು, ನಮಗೆ 100% ಏನು ಮಾಡೋರೆ ಮಾಡಿಟ್ಟವ್ರೆ. ಇದೇ ಬಂದ್ಬಿಟ್ಟು ದೇವ್ರು ಇವಾಗ ನಮ್ಮ ಲೈಫಲ್ಲಿ ಕೊಟ್ಟಿರೋಂಥ ಒಂದು ಭಾಗ್ಯ. ಅದರ ಅದೇ ನೋಡ್ಬೇಕಾರೆ ಯೇಸುಕ್ಕೆ ಸೇರ್ಬಿಟ್ರು 12 ಸಿಂಹಾಸನ ಕೂತ್ರೆ ಏನು ಮಾಡ್ತಾರೆ ಇಡೀ ಜನಗಳಿಗೆ ಏನು ಮಾಡ್ತಾರೆ? ನೀನು ಯಾವ ತೀರ್ಪು ಮಾಡ್ತೀರ? ಅದು ಅದೇ ನೋಡ್ಬೇಕಾರೆ ಜೇಕಬ್ ಏನು ಮಾಡೋರು ಅಂತಂದರೆ ಫುಲ್ಲು ಜವಾಬ್ದಾರಿ ತೊಗೊಂಡ್ರು. ಅಂದರೆ ಏನಾರು ಎಷ್ಟು ತೊಗೊಂಡ್ರೆ ತನ್ನ ತಂದೆನ ಕೂಡ ಏನು ಮಾಡೋದು ಮೋಸ ಮಾಡೋದಕ್ಕೆ? ಅದರ ಅಂದರೆ ಯಾವ ರೀತಿಯಲ್ಲಿ ಪಡ್ಕೊಬೋದು ಎಲ್ಲ ರೀತಿಯಲ್ಲಿ ಪಡೆಯೋದಕ್ಕೆ ಮಾಡೋರು ಅವ್ರು ಪ್ರಯತ್ನ ಮಾಡೋರು. ಅದರ ಅಂದರೆ ಅವ್ರ ಜೀವನದಲ್ಲಿ ಇದನ್ನ ಪಡಿಬೇಕಾದ್ರೆ ಆಬ್ಸ್ಟಕಲ್ಸ್ ಇತ್ತ ಇಲ್ಲ, ಬೇಕಾದಷ್ಟಿತ್ತು. ಎಷ್ಟೆಲ್ಲ ಇತ್ತು ಅಂತಂದರೆ ಇದನ್ನೆಲ್ಲ ಏನು ಮಾಡಿದ್ರು ಜೇಕಬ್ ಓವರ್ಕಮ್ ಮಾಡಿದ್ರು. ಇಲ್ಲ ಅಂದರೆ ಈ ಥರ ನಾವು ಓಡ್ತಾರಂಥ ಓಟ ಹೆಂಗಿದೆ? ಓಡ್ತಾರ ಓಟಗಳು ಹೆಂಗಿದೆ ಅಂದರೆ ಸುಮ್ಮನೆ ಸ್ಮೂತಾಗಿರ್ಬೇಕು, ಮಾರ್ಗ ಸಾಫ್ಟಾಗಿ ಹಂಗೆ ಹೋಗ್ಬಿಡ್ಬೇಕು ಅಂತಿಲ್ಲ, ಜಾರಬಂಡೆ ಥರ. ಅದರ ಏನು ಮಾಡಬೇಕು? ಎದ್ದು ಬಿದ್ದು ಓಡೋಂಥ ಓಟನೇ ಅದರ. ಎಷ್ಟೇ ಸತಿ ಎದ್ದು ಬಿದ್ದರೂ ಸರಿ ಏನಾಗ್ಬೇಕು? ತಿರ್ಗಾ ಎದ್ದೇಳ್ಬೇಕು. ತಿರ್ಗಾ ಎದ್ದು ಓಡೋದೇ ದೇವ್ರೇ ಮಾಡೋದು ನಮ್ಮ ಹತ್ರ. ನೋಡೋದು ನೋಡಿತೀನಿ, ಪ್ರಕಟಣೆ 3:21 Revelation 3:21 ನೋಡ್ರ, ನಾನು ಜಯ ಹೊಂದಿ ನನ್ನ ತಂದೆಯ ಸಿಂಹಾಸನದಲ್ಲಿ ಕೂತುಕೊಂಡೇನು. ಯೇಸು ಕ್ರಿಸ್ತ ಹೆಂಗಂತೆ ಓಡಿದ ಓಟ? ಸುಮ್ಮನೆ ಹಂಗೇನಾ?
ಅದು ಸಾಫ್ಟಾಗಿ ಸ್ಮೂತಾಗಿ ಹೋಗ್ಬಿಟ್ರೆ ಅಂದರೆ ಪ್ಲೇನಲ್ಲಿ ಅಂದರೆ ಇಲ್ಲ. ಏನು ಮಾಡೋದಂತೆ, ಜಯ ಒಂದವರೆ ಅವ್ರಿಗೆ ಅಬ್ಸ್ಟೆಕಲ್ಸ್ ಇದೆ ಅಂತಂದರೆ ನಮಗಿರೋ ತಡೆಗಳು ಖಂಡಿತವಾಗ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ತಡೆಗಳೇನಿದೆ, ತೊಂದರೆಗಳು ಇದ್ದೇ ಇರ್ತದೆ. ಅದರ ಒಂದು ತೊಂದರೆ ಆಮೇಲೆ ಇನ್ನೊಂದು ತೊಂದರೆ ಏನಾಗ್ತದೆ, ಬರ್ತಾನೆ ಇರ್ತದೆ, ಹೋಗ್ತಾ ಹೋಗ್ತಾ ತೊಂದರೆಗಳು ಏನಾಗ್ತದೆ ಜಾಸ್ತಿ ಆಗ್ತದೆ. ಆದರೆ ಏನು ಮಾಡ್ಬೇಕು ಇವಾಗ, ಅದನ್ನ ಅದನ್ನು ಜಯಿಸೋದು ಏನು ಮಾಡೋಕೆ ಇವಾಗ, ಅದನ್ನು ಕಲಿಯಬೇಕು. ಅದಕ್ಕೆ ದೇವ್ರು ತೊಂದರೆ ಕೊಡೋದು, ತೊಂದರೆ ಕೊಡೋದು ಏನಕ್ಕೆ, ಬಿದ್ದೋಗ್ಬಿಡ್ಲಿ ಹಾಳೋಗ್ಬಿಡ್ಲಿ ಅಂತಲ್ಲ, ಏನು ಮಾಡಲಿ ಅವನ, ಹಾಂ ಜಂಪ್ ಹೊಡೆದು ಕಲೀಲಿ ಅಂತಂದ್ರ ಜಂಪ್ ಹೊಡೋದಾಗ ಏನಾಯ್ತೀರ, ಅವಾಗ ಎಗರಿ ಮುಗುರು ಬೀಳ್ತೀರಿ, ಮುಗುರು ಬಿದ್ದ ಸರಿ ಏನು ಮಾಡೋಕೆ ತಿರ್ಗಿ ಇದ್ದಿದ್ದೆ ಹೋಗ್ಬೇಕು. ಅದರ ಕೆಲವು ಜನ ಏನು ಮಾಡ್ತಾರೆ, ಅಯ್ಯೋ ಈ ಥರ ಓಡೋದತ್ತೇ ಪ್ರಾಬ್ಲಮ್ಮು, ಓಡದೇ ಇದ್ಬಿಟ್ರೆ ಅಲ್ವರ ತಟ್ಟೆ ಅಲ್ವರ ನೋಡಿ ಜ್ಞಾನೋಕ್ತಿ 24:16 ನೋಡ್ರಿ ಏನಂತೆ, ಶಿಷ್ಯರು ಅಲ್ವರ ಅಲ್ವರ ಏಳು ಸತಿ ಬಿದ್ದರೂ ಸರಿ ಏನು ಮಾಡ್ತಾನೆ, ಹಾಂ ಏಳು ಸತಿ ಅಂದ್ರೆ ಏನು, ಏಳು ಅಂದ್ರೆ ಏನರ್ಥ, ಹಾಂ ಕಂಪ್ಲೀಟಾಗಿ ಬೀಳ್ತಾನೆ ಇರ್ತೀರ, ಬಿದ್ದರೂ ಸರಿ ಏನು ಮಾಡಬೇಕು, ದೇವ್ರು ನಮ್ಮ ಹತ್ರ ಬಿದ್ದೋಗ್ಬಿಟ್ರಿ ಅಂತ ನೋಡೋಕೆ ಹೋಗಲ್ಲ, ದೇವ್ರು ಚೆನ್ನಾಗಿ ಗೊತ್ತು ನಾನು ಬಿದ್ದೇ ಬೀಳ್ತೀನಿ ಅಂತ. ನಮ್ಮ ಹತ್ರ ಏನು ನೋಡ್ತಾರೆ, ಎದ್ದೊಳ್ತೀರಾ ತಿರ್ಗಿ ಎದ್ದೊಳ್ತೀರಾ ಅಂತ ಏನ್ಬಿಡ ದೇವ್ರು, ಆ ಸ್ಪಿರಿಟ್ ಆ ಫೈಟಿಂಗ್ ಸ್ಪಿರಿಟ್ ಇದೆ ಗೊತ್ತ, ಅದೇ ಜೇಕಬ್ ಏಳು ಸತಿ ಬಿದ್ದಾನೆ. ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಯಾವಾಗ ನೋಡೋಣ, ಭಯಂಕರ ಏಟ್ಕೊಳ್ಳು ಸಾಯೋವರೆಗೂ ಬರೀ ವೇದನೆ ಹೋಗ್ರಿ, ಕೊನೆಗೆ ಹೇಳ್ತಾನೆ ಅಯ್ಯಪ್ಪ ಸಾಕಪ್ಪ ನನ್ನ ಲೈಫ್ ಇಷ್ಟ ಅಂತಂದ್ಬಿಟ್ರು. ಅದೆಲ್ಲ ಬೈಬಲ್ ಓದಿ ಸೂಪರಾಗಿ ಕೊಟ್ಟಾರೆ ಬೈಬಲ್ ಕಥೆಗಳು. ಅದರ ಅದಕ್ಕೆ ಹೊಡಬೇಕ್ರೆ ನಾವೇನು ಮಾಡ್ಬೇಕು ಗೊತ್ತಾ, ಬೀಳ್ತೀರಿ ಎಂಬುದು ಭಯ ಪಡೋಕೆ ಹೋಗ್ಬಾರ್ದು. ಅದರ ಸೇತಾನ್ ಕೆಲಸ ಏನು ಹೇಳಿದ್ರಿ ನಮಗೆ, ನಿಮ್ಗೆ ಭಯ ಪಡಿಸೋದು ಯಾರ ಕೆಲಸ, ಹ್ಞೂ ಸೇತಾನ್ ಕೆಲಸ. ಅದು ನೋಡಿ ನೋಡಿರ್ತೀನಿ, ಅದಕ್ಕೆ ನೋಡಿ ಜೇಕಬ್ ಇದು ಗೊತ್ತಾಗಿದ ತಕ್ಷಣ ಏನು ಮಾಡ್ತಾನೆ ಹೇಳಿ, ದೇವ್ರ ಒಡಂಬಡಿಕೆ ಮಾಡ್ಕೋತಾರೆ, ಎಷ್ಟು ಕೊಡ್ತೀನಿ ದೇವ್ರೆ ನಿಂಗೆ ಎಷ್ಟು ಪರ್ಸೆಂಟ್ ಕೊಡ್ತೀನಿ ಅಂತಾನೆ, ಹಾಂ ಎಷ್ಟಪ್ಪ ಇತ್ತು ಕವನೆಂಟ್ ಮಾಡ್ಕೊಬೇಕ್ರೆ ಎಷ್ಟಿತ್ತು ಅಂತ ಸಂಪತ್ತು, ಏನು ಇಲ್ದ್ರೆ 10% ಕೊಡ್ತೀನಿ ಅಂದರೆ ನಮ್ಮ ಮತ್ತೆ ಎಲ್ಲ ಇಟ್ಕೊಂಡು ನಾವೇ ಇಷ್ಟಪಡೋಂಗಿರ್ಬೇಕು, ಹಾಂ 100 of 100 ಅದೇ ಹೇಳೋದು ಏನಂದರೆ, ಇಲ್ಲ ನಮ್ಮ ದೇಹಗಳನ್ನೇ ಸಜೀವಾಗಿ ನಾವು ಏನು ಮಾಡಬೇಕು, ಇದೇ ನಾವು ಸಂಪೂರ್ಣವಾಗಿ ಕೊಡಬೇಕಾದ್ರೆ ಫಸ್ಟ್ ಏನು ಮಾಡೋಕೆ, ಇದನ್ನೇ ಮಾಡೋಕೆ ನಾವು ಕೊಡಬೇಕು. ಅದಕ್ಕೆ ಬರೋದು ರಸಲ್ಲಿ ಹೇಳ್ಬೇಕು ಹೇಳ್ತಾರೆ, ಯಾರು ಬಂದ್ಬಿಟ್ಟು ತನ್ನಲ್ಲಿರೋಂಥ ಒಂದು ಇದರಲ್ಲಿ ಏನ್ರಿ 10 ಒಂದು ಬಾಕಿಂತ ಕಮ್ಮಿ ಕೊಟ್ಟರೆ ಜೇಕಬ್ಗಿಂತ ಕಂಜೂಸು ಅಂತ ಹೇಳ್ತಾರೆ. ಅಲ್ಲ ಜೇಕಬ್ಬೇ ಕಂಜೂಸ್ ಫಸ್ಟ್ ಆಫ್ ಆಲ್ ನಮ್ಗೆ ಚೆನ್ನಾಗಿ ಗೊತ್ತು ಅಲ್ವರ. ನೋಡ್ಬೇಕಾರೆ ಅವನಕ್ಕಿಂತ ನಾವೆಲ್ಲ ಕಮ್ಮಿ ಕೊಡ್ತೀವಿ ಅಂದರೆ ನಾವು ಅವ್ರಿಗಿಂತ ಏನ್ರಿ, ಹಾಂ ಏನು ಅರ್ಥ, ನಮ್ಮ ಲೈಫಲ್ಲಿ ದೇವ್ರು ದುಡ್ಡು ಕಾಸು ನೋಡೋದ ಬಿಟ್ಟು ಇರ್ತೀನಿ, ನಮ್ಮನ್ನು ನಾವೇನು ಮಾಡಬೇಕು ಫಸ್ಟು ದೇವ್ರಿಗೆ ಒಪ್ಪಿಸ್ ಕೊಡೋಂಗಿರ್ಬೇಕು. ಅಂದರೆ ಎಷ್ಟು 100 out of 100% ಅಂದ್ರೆ ದೇವ್ರು ನಮ್ಗೆ ಕೊಡೋಂಗಿರ್ಬೇಕು. ಅಂದ್ರೆ ಅದೇ ನೋಡ್ಬೇಕಾರೆ ಏನ್ರಿ ಇದು ಜೇಕಬ್ ಏನು ಕೇಳ್ಕೊಂಡು ದೇವ್ರ ಹತ್ರ, ದೇವ್ರೆ ನಂಗೆ ಏನು ಕೊಡೋ, ಊಟ ಬಟ್ಟೆ. ನಾವೇನೋ ಒಂದು ಜಾಗದಲ್ಲಿ ಏನು ಕೇಳಿರೋರಿ ದೇವರೇ ಊಟ ಬಟ್ಟೆ, ಹಂಗೆ ಒಂದು ಚಿಕ್ಕ ಅಂಗಡಿ ಒಂದು ಬಿಸ್ನೆಸ್ಸು, ಅದರ ಕೈ ತುಂಬ ದುಡ್ಡು ಬ್ಯಾಂಕ್ ತುಂಬ ಒಳ್ಳೆ ಆಶೀರ್ವಾದ ಎಲ್ಲ ಕೊಟ್ಬಿಡೋ ದೇವರೇ, ಇನ್ನೇನು ಕೇಳಲ್ಲ, ಹಾಂ ಇನ್ನೇನು ಬೇಕು ಅಂದ್ರೆ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲ ಯಾರೋ ಒಂದು ಕತೆ ಕೇಳಿದಿರಲ್ಲ ಯಾರೋ ದೇವ್ರದ್ದು ಬಂದು ಹೇಳ್ದಂತೆ ಅಣ್ಣಪ್ಪ ನೀವು ಒಂದೇ ಒಂದು ಕೊರ ಕೊಡ್ತೀನಿ ಏನು ಬೇಕಾರೋ ಕೇಳು ಅಂತ, ಇವನು ಏನು ಕೇಳ ಅಂತ ಯೋಚನೆ ಮಾಡಿಬಿಟ್ಟು ತುಂಬ ಯೋಚನೆ ಮಾಡಿ ಏನು ಹೇಳಿದಂತೆ, ಸರ್ ನಾನು ಒಂದು ಬೆಂಜ್ ಕಾರಲ್ಲಿ ಕೂತ್ಕೊಂಡು ನನ್ನ ಮಗ ಒಂದು ಚಿನ್ನದ ಬೊಟ್ಲಲ್ಲಿ ಊಟ ತಿಂತಿರೋದು ಏನು ಮಾಡ್ಬೇಕು, ನಾನು ಸ್ವಂತ ಮನೇಲಿ ತಿಂತಿರೋದು ನೋಡಬೇಕು ಅಂತ ಕೇಳ್ಕೊಂಡು ಹಾಗೆ ನೋಡೋ ಸೆಂಟೆನ್ಸ್ ನೋಡಿ ಇಕ್ಕೊಂಡು ಹೋಗ್ತೀನಿ, ಕಾಮ ಪುಸ್ತಕ ಏನಿಲ್ಲ ಹೊಡ್ಬಿಡೋದೆಲ್ಲ ಒಂದೇ ಸತಿಗೆ ಎಲ್ಲ ಏನೋ ಬಿಡಲಿ ಒಂದೇ ಸತಿಗೆ ಸೇರ್ಕೊಂಬಿಡಿ ಅಂದ್ಬಿಟ್ಟಲ್ಲ. ಜೇಕಬ್ ಏನು ಕೇಳ್ತಾ ನೋಡಿ ಸಿಂಪಲ್ ಅದರ ಏನು ಕೇಳೋರ, ಹಾಂ ನಮಗೆ ದೇವ್ರು ಏನು ಆಶೀರ್ವಾದ ಮಾಡೋರೆ ಅವರ ಇದೇ ಆಶೀರ್ವಾದ ಮಾಡಿರೋದು, ಅದರ ಏನು ಹೇಳೋರೆ ಪರಲೋಕದಲ್ಲಿ ಇದೆ ಅದರ ಇನ್ ಮೈ ಫಾದರ್ಸ್ ಹೌಸ್ ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಇಫ್ ಇಟ್ ವೇ ನಾಟ್ ಸೋ ಐ ವುಂಟ್ ಹ್ಯಾವ್ ಟೋಲ್ಡ್ ಯು ಅಂತ ಏನು ಮಾಡ್ತಾರೆ ಕ್ರೈಸ್ತ. ನಮಗಿಟ್ಟಿರೋಂಥ ಆಸ್ತಿ ಅಂತಸ್ತು ಸಿರಿ ಸಂಪತ್ತಿ ಇಲ್ಲ ಅಂದರೆ ಪರಲೋಕದಲ್ಲಿ ಅಂತ ಒಂದು ಅದ್ರ ಮನೆ. ಏಸುಕು ಸೇಂದ್ರು ಏಸುಕು ಸೇರಿಸಿ ಎಷ್ಟು ಬಿಟ್ಟಿದ್ರು ಆಸ್ತಿ, ಎಷ್ಟು ಸೈಟು, ಎಷ್ಟು ಗದ್ದೆ ಜಮೀನುಗಳೆಲ್ಲ ಇಟ್ಟಿದ್ರು ಏಸುಕು ಹೇಳ್ತಾರೆ. ಹಾಂ ಆಕಾಶ ಅಂತ ಪಕ್ಷಿಗಳೇನಿದೆ, ಗೂಡುಗಳಿದೆ, ನರಿಗಳಿಗೇನಿದೆ, ಬುದ್ಧಿಗಳಿದೆ, ಮನುಷ್ಯ ಕುಮಾರನಿಗೆ ನೋಡಪ್ಪ. ಅದಕ್ಕೆ ನನ್ನ ಹತ್ರ ಏನಿಲ್ಲ ಬರೋಂಗಿರೋ ಬರ್ರೆ ವ್ಯವಸ್ಥೆ ಮಾಡ್ಕೊಂಡು ಬರ್ರಿ ಅಂತ ಏನು ಮಾಡೋರು ಫಸ್ಟೇ ಏಸುಕು ಸೇರ್ಬಿಟ್ಟದ್ರು. ಅದಕ್ಕೆ ಈ ರಿಸ್ಕು ತೊಗೊಳಕ್ಕೆ ಏನಾಗಿರ್ಬೇಕು, ಹಾಂ ಜೇಕಬ್ ತೊಗೊಂಡ್ರ ಏನೋ ನೋಡಿ, ಜೇಕಬ್ಗೆ ಏನು ಆಶೀರ್ವಾದ ಕೊಟ್ಟರು, ಪರಲೋಕದ ಆಶೀರ್ವಾದ ಭೂಲೋಕದ ಆಶೀರ್ವಾದನ, ಹಾಂ ಭೂಲೋಕದ ಆಶೀರ್ವಾದ ಕೊಟ್ಟರ ಹೋಗ್ಲಿ ಅಂದರೆ ಕೊಡಲೂ ಇಲ್ಲ, ಯಾವಾಗ ಕೊಡ್ತೀನಿ ಅಂತ ಹೇಳೋರು ಎಲ್ಲ ಎಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಭೂಲೋಕದಲ್ಲಿ ಆಶೀರ್ವಾದಪ್ಪ ಅವಾಗೆಲ್ಲ ಕೊಡ್ತೀನಿ ಅವರು. ಆದರೂ ಕೂಡ ಅವ್ರು ಅದೆಲ್ಲ ರಿಸ್ಕ್ ತೊಗೊಂಡು ಅಷ್ಟೆಲ್ಲ ಕಷ್ಟ ಎಲ್ಲ ಅನುಭವಿಸೋರು ಅಂತಂದರೆ ಇನ್ನು ನಾವೆಲ್ಲ ಇನ್ನು ಹಿಂಗಿರ್ಬೇಕು. ಅದ್ರ ಅದಕ್ಕೆ ಇವ್ರನ್ನ ಯಾಮರ್ಸಕ್ಕಂತಲೇ ಒಬ್ರು ಕಾಯ್ಕೊಂಡು ಕೂತಿದ್ರು, ಯಾರೋ ಲಾಭಾನ್ ಲಾಭಾನ್ ಅಂದ್ರೆ ಯಾರಪ್ಪ ನೋಡಿದ್ರೆ, ಹಾಂ ಶೇತಾನ್. ಇಲ್ಲಿ ಲಾಭ ಅಂದು 4-5 ಕರೆಕ್ಟ್ಗಳಿದೆ ಗುಣಗಳು. ಲಾಭನ ಹತ್ರಕ್ಕೆ ಜೇಕಬ್ ಮಾತಾಡ್ಬೇಕಂತ ಹೇಳ್ತಾನೆ, ಸರ್ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಏನು ಮಾಡ್ಬೇಕಾಯ್ತದೆ, ಪರ್ಮನೆಂಟಾಗಿ ಏನು ಮಾಡೋಕೈತೆ, ಇಲ್ಲೇ
ಇಲ್ಲೇ ಇರ್ಬೇಕಾಯ್ತದೆ ಅಂತ ಏನ್ ಮಾಡ್ತಾನೆ ಅಲ್ಲಿ ಹೇಳ್ತಾನೆ ಅಲ್ವ. ಅದು ಮಾತ್ರ ಅಲ್ಲ, ಸಂಬಳ ಹೆಚ್ಚು ಜಾಸ್ತಿ ಮಾಡೋರಂತೆ, 10 ಸತಿ ಏನ್ ಮಾಡೋರಂತೆ ಜಾಸ್ತಿ ಮಾಡೋರಂತ. ಹಂಗಾದ್ರೆ ಅವ್ನು ಹೆಂಗೆಲ್ಲ ಯಾಮರ್ಸ್ಬಿಟ್ರ ಅಂತೀನಿ ಅಂದ್ರ, ಅದಕ್ಕೆ ಜೇಕಬ್ ಕ್ಲೆವರ್ ಆಗ್ಬಿಟ್ಟ. ಓಹೋ, ಮಾವನ ಜೊತೆ ಕೂತ್ಕೊಂಡು ಏನ್ ಮಾಡಕ್ ಹೋಗ್ಬಿಡ್ದು, ಇವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ದು ಅದರ ಏನು ಸೇತನ ಜೊತೆ ಕೂತು ಮಾಡ್ತಾ ಇದ್ರೆ ನಮ್ಗೆ ಏನ್ ಮಾಡ್ತಾನೆ ಸೇತಾನ, ಅಲ್ಲೇ ಬಳೆಗೆ ಹಾಕೊಂಡ್ಬಿಡ್ತೀವಿ. ಇವಾಗ ಏನ್ ಮಾಡ್ಬೇಕು, ಸೇತನ್ನ ಫೈಟ್ ಮಾಡೋದು ಕಲಿಬೇಕು. ಅದರ ಜೇಕಬ್ ಏನ್ ಮಾಡ್ದ, ಮಾತಾಡ್ಕೊಂಡು ಕೂತ್ಕೊಂಡ ಲಾಭನ ಹತ್ರ, ಮಾಮ ನಾಳೆ ಹೋಗ್ತಾ ಇದ್ದೀನಿ, ಟಾಟಾ ಬಾಯ್ ಬಾಯ್ ಅದರ, ಏನಿಲ್ಲ ನಿಮ್ ಮಕ್ಳುಗಳು ನೋಡ್ಕೊಂಬಿಡ, ಮೊಮ್ಮಕ್ಳುಗಳು ನೋಡ್ಕೊಂಬಿಡ ಅಂತ ಹೇಳದ್ನ. ಯಾಕೆ ಹೇಳಿಲ್ಲ ಹೇಳಿ, ಅಪ್ಪಿ ತಪ್ಪ ಬಿಡಲ್ಲ ಅಂತ ಚೆನ್ನಾಗಿ ಗೊತ್ತು. ಇವಾಗ ಅದೇ ಥರ ನಮ್ಮ ಒಂದು ಶತ್ರು ಯಾರಿದ್ದಾನೆ, ಚೇತನ್. ನಾವು ಈ ಮನೆಯನ್ನು ಬಿಟ್ಟು ಹೋಯ್ತೀರಿ ಅದರ, ನಮ್ಮ ಸ್ವಕೀಯ ಜನರು, ಈ ಮನೆ ಬೇಡ ಅದರ, ನಮ್ಮ ಜನಗಳು ಬೇಡ, ಇದು ನಾನು ಲೋಕನೇ ಮರೆತು ಬಿಡ್ತೀನಿ ಅಂತಂದರೆ ಸೇತನ್ ಬಿಡ್ತಾನ? ಸೇತನ್ ಏನು ಮಾಡ್ತಾನೆ ಹೇಳಿ, ಕರ್ಕೊಂಬರ್ತಾನೆ. ಹೆಂಗೆ ಕರ್ಕೊಂಬರ್ತಾನೆ, ಹಾಂ ಹೆಂಗೆ ಕರ್ಕೊಂಬರ್ತಾನೆ ಅಂದರೆ, ಈ ಭೂಮಿ ಇದೆ ಗೊತ್ತಾ, ಈ ಭೂಮಿ ಒಂದು ನ್ಯಾಚುರಲ್ ಮ್ಯಾಗ್ನೆಟ್ ಇದ್ದಂಗೆ ನೋಡಿದಿರಲ್ಲ, ಇದು ಗ್ರಾವಿಟೇಷನ್ ಫೋರ್ಸ್ ಇದೆಯಾ ಇಲ್ಲ? ಹಾಂ, ಏನೇ ವಸ್ತು ಎಷ್ಟೇ ಮೇಲೆ ತೊಗೊಂಡೋಗಿ ವಾಪಸ್ ಏನೇ ಇದೆಯಾ? ಹಾಂ ನೋಡ್ರಿ, ಸೇತನ ಏನು ಪವರ್ ಇಟ್ಟ ನೋಡ್ರಿ ಇದ್ದೀನಿ. ನಾವೆಲ್ಲ ಹೆಂಗಿದೆ ತಗಡುಗಳ್ತಾರ, ದೇವ್ರು ನಮ್ಮ ತಗಡ್ ಏನು ಮಾಡ್ತಾರೆ, ಬಾಪ ಕಂದ ಅಂತ ಸ್ವಲ್ಪ ಹೇಳ್ಕೊಂಡ್ರೆ, ಇತ್ಲಾಗ ಇನ್ನೊಂದು ಫೋರ್ಸ್ ಇದೆ ನೋಡಿದ್ದೀನಿ, ಆಟೋಮೆಟಿಕ್ ಬೈ ಡಿಫಾಲ್ಟಾಗಿ ಏನೇ ಮಾಡ್ತೀನಿ, ಭೂಮಿ ಹೆಂಗೆ ಕಸ್ಕೊಂಡ್ಬಿಡ್ತೀನಿ ನೋಡಿದ್ದೀನಿ. ಅದಕ್ಕೆ ಸೇತನ್ ಬಿಡ್ತಾನಾ? ಹಾಂ, ಸೇತನ್ ನಮ್ಮನ್ನ ಬಿಡೋದಿಲ್ಲ. ಸರಿ, ಇವಾಗ ಸೇತನ್ ಹೆಂಗೆ ಫೈಟ್ ಮಾಡೋದು, ಇವ್ನು ಹೆಂಗೆ ಫೈಟ್ ಮಾಡೋಕ್ಕಾಗ, ಲಿಟ್ರಲಾಗಿ ಫೈಟ್ ಮಾಡೋಕ್ಕಾಗ್ತದ ಸೇತನ್ನ? ಸೇತನ್ನ ಇತ್ತ ಲಿಟ್ರಲಾಗಿ ಫೈಟ್ ಮಾಡೋಕ್ಕಾಗಲ್ಲ. ಸರಿ, ಹೆಂಗೆ ಜಯಿಸೋದು, ಬೈಬಲ್ ಓದ ನೋಡಿರ್ತೀನಿ, ಜೇಮ್ಸ್ 4:7, ಸೇತನ್ನ ಹೆಂಗಪ್ಪ ಜಯಿಸೋದು, ದೇವರಿಗೆ ಒಳಗಾಗಿರಿ, ಸೇತನ್ನ ಏನು ಮಾಡಬೇಕು, ಎದುರಿಸ್ಬೇಕು. ಸರಿ, ಇವಾಗ ದೇವ್ರಿಗೆ ಒಳಗಾಗಿದೆ ದಾಮಲ್ ನೋಡೋಣ, ಸೇತನನ್ನು ಏನು ಮಾಡಬೇಕು, ಎದುರಿಸ್ಬೇಕು. ಹೆಂಗೆ ಸೇತನ್ ಎದುರಿಸೋದು, ಹಿಂಗೆಲ್ಲ ಎದುರಿಸೋಕೈತದ ಸೇತನ್ನ, ಹಿಂಗೆಲ್ಲ ಎದುರಿಸೋಕೈತದ? ಹಾಂ ಹಾಂ, ವಾಕ್ಯದ ಮುಖಾಂತರ ಮಾಡಬೇಕು, ಎದುರಿಸ್ಬೇಕು. ಹೆಂಗೆ ಎದುರಿಸ್ಬೇಕು, ಹುಷಾರು ಹತ್ರ ಬಂದೆ ಅಂತ ಹೇಳ್ತಾರ, ಹೋಗ್ತಾರ ಸೇತನ. ಹಾಂ, ಮತ್ತೆ ಹೆಂಗೆ ಹೆಂಗೆ ಎದುರಿಸ್ಬೇಕು ಅಂದರೆ, ಕ್ರೈಸ್ಟ್ ಹೆಂಗೆ ಎದುರಿಸೋ ಏನು ಮಾಡ್ಕೋಬೇಕು ನಾವು ಅದನ್ನ ಎದುರಿಸ್ಬೇಕು ತಾನೇ, ಕರೆಕ್ಟಾ? ಸರಿ, ಇವಾಗ ಕ್ರೈಸ್ಟ್ ಹೆಂಗೆ ಎದುರಿಸಿದ್ರು ಸೇತನ್ನ ಓದನ, ಮ್ಯಾಥ್ಯೂ 4:9-10. ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವನ್ನೆಲ್ಲ ನಿಂಗೆ ಏನು ಮಾಡ್ತೀನಿ, ಕೊಡ್ತೀನಿ ಅಂತ ಅಂದಂತೆ. ಅದರ ಇದೇ ಆಫರ್ ನಮಗೆ ಕೊಟ್ಟಿದ್ರೆ ನಾವೇನು ಮಾಡೋರಿ, ನಾವು ಅವನಿಗೆ ತಿರ್ಗಿ ಆಫರ್ ಕೊಟ್ಟಿದ್ದಾರೆ, ಸರ್ ನಂಗೆ ಇಷ್ಟೊಂದೆಲ್ಲ ಬೇಡ, 50% ನೀವು ಇಟ್ಬೇಡಿ, 50% ನಾ ಇಟ್ಕೊಂತೀನಿ, ನಮಗೆ 50% ಡಿಸ್ಟರ್ಬ್ ಮಾಡೋಕೆ ಬರಬೇಡಿ ಅಂತ ಏನು ಮಾಡೋರು ಅವನಿಗೆ, ಅವನು ಖುಷಿ ಆಗ್ಬಿಟ್ಟಿರ ಸಾಕಪ್ಪಕ್ಕಂತ, ಸಾಕು ನೀನು 50% ಆಟ ಆಡ್ತೀನಿ ಅಂದ್ಬಿಟ್ಟು ಖುಷಿ ಆಗ್ಬಿಟ್ಟಿರ ನೀನು. ಅದರ ನೋಡಿ, ಕ್ರೈಸ್ಟ್ ಏನು ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ, ಅಡ್ಡ ಬಿದ್ದು ಅಲ್ವರ ಇದೆ. ಇಂಗ್ಲಿಷ್ ಇದೆಯಾ ಅರ್ಥನ, ಇಂಗ್ಲಿಷ್ ಇಲ್ವಾ? ಸರಿ, away with you Satan, for it is written, you shall worship the Lord your God, and him only you shall serve. ಅಲ್ಲ ಸರ್, ಏನ್ ಮಾಡ್ತಾರೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸೇತನ್ನ ಗದರ್ಸಿದ್ರು ಅಂತ ಹೇಳ್ತಾರೆ, ಕರೆಕ್ಟ್ ಅದೇ ತರ ಬಂದಿದ್ದು. ಸರಿ, ಸೇತನ್ನ ಗದರ್ಸೋದು ಏನು, ಹೆಂಗ್ ಗದರ್ಸಿರ್ತಾರೆ, ಆ ವಚನ ಏನು ಓದಿದ್ರು ಸೇತನೇ, ಆ ಪದ ಮಾತ್ರ ಓದಿಷ್ಟ 4:7. ತೊಲಗಿ ಹೋಗು ಅಂತ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಸೇತನ ಗದರ್ಸ್ತಾರೆ. ಸೇತಾನೆ ತೊಲಗಿ ಹೋಗು ಅಂತ ಅಂದ್ಬಿಟ್ಟು ಹೇಳ್ಬೇಕ್ರೆ ಯೇಸು ಕ್ರಿಸ್ತು ಹೆಂಗ ಹೇಳ್ತಾರೆ, ಯಾವ ಟೋನಲ್ಲಿ ಹೇಳ್ತಾರೆ, ತುಂಬಾ ಸಾಫ್ಟ್ ಆಗಿ, ಸೇತಾನೇ ತೊಲ್ಕೋಬೇಕು ಕಂದ ಅಂತ ಹೇಳಿರ್ತಾರ, ಇದು ಈ ಥರ ಹೇಳಿರ್ತಾರ ಸಾಫ್ಟಾಗಿ, ಅವ್ನು ಹೇಳಿದ್ರೆ ಹೋಗಿರ್ತಾನ. ಹಾಂ, ಮತ್ತು ಆ ರಿಬ್ಯೂಕ್ ಅಂದರೆ ಅವ್ನ ಗದರ್ಸಿ ಹೇಳಬೇಕಾದ್ರೆ ಎಷ್ಟು ಸ್ಟ್ರಾಂಗಾಗಿ ಹೇಳಿರ್ತಾರೆ ಅಂದರೆ, ತಿರ್ಗಾ ಇನ್ನೊಂದ್ಸರಿ ಸೇತನ ಏನಾಗ್ಬಿಡ್ದು, ಬರಲೇಬಾರ್ದು. ಅದಕ್ಕೆ ಹೊಡ್ಬೇಕು, ಇದೇ ಲಾಸ್ಟ್ ಟೆಂಪ್ಟೇಷನ್, ಇನ್ನೊಂದ್ಸರಿ ಸೇತನ ಏನಾಗಿಲ್ಲ, ಬರಲೇ ಇಲ್ಲ. ಇದೇ ಥರ ನಾವು ಸೇತನ ಎದುರಿಸ್ಬೇಕಾದ್ರೆ ಹೆಂಗೆ ಎದುರಿಸ್ಬೇಕು, ಫರ್ಮಾಗಿ ಎದುರಿಸ್ಬೇಕು ಅಂದರೆ ಇನ್ನೊಂದ್ಸರಿ ಏನಾಗ್ಬಿಡ್ದು, ಅವನು ಏನೇ ಕಾರಣಕ್ಕೂ ಬೇರೆ ನೆಪಗಳು ತೊಗೊಂಡು ನಮ್ಮ ಹತ್ರಕ್ಕೆ ಏನಾಗ್ಬಿಡ್ದು, ಬರಲೇಬಾರ್ದು. ಆ ರೀತಿ ಏನು ಮಾಡೋಕೆ ಇವಾಗ ಅವನಿಗೆ ಬೋಲ್ಡಾಗಿ ಎದುರಿಸ್ಬೇಕು. ಅದೇ ಇದೇ ಕ್ರೈಸ್ಟು ಇನ್ನೊಂದ್ಸರಿ ಸೇತನ ಎದುರಿಸ್ತಾರೆ. ಅವ್ರು ಹೆಂಗೆ ಎದುರಿಸಿದ್ದಾರೆ, ಯೂದ ಪುಸ್ತಕದಲ್ಲಿ 9 ಅವಧಿ, ಬುಕ್ ಆಫ್ ಜೂಡ್ Verse 9. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯ ಮಾಡಿ ವಾಗ್ವಾದ ಮಾಡಿದಾಗ, ನೋಡಿ ಸೈತಾನನೊಂದಿಗೆ ಏನೋ ವಾಗ್ವಾದ ಮಾಡಿದಾಗ,
ವ್ಯಾಜ್ಯ ಮಾಡಿ ವಾಗ್ವಾದ ಮಾಡಿದಾಗ ಆತನು ಸೈತಾನನ ಮೇಲೆ ದೋಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ನೋಡ್ರ ಅವಾಗ ಮಾತ್ರ ಯಾಕೆ ಹೇಳೋರು ಯೇಸು ಕ್ರಿಸ್ತು ಮಿಕೇಲ್ ಅಂದ್ರೆ ಯಾರು ಅಂತ ನಮ್ಗೆ ಚೆನ್ನಾಗಿ ಗೊತ್ತೆ. ಯಾರಂದ್ರೆ ಪ್ರಧಾನದೂತ್ರ ಆಯ್ತು ಮಿಕೇಲ್ ಅಂದ್ರೆ ನಮ್ಗೆ ಯೇಸು ಕ್ರಿಸ್ತು ಅದರ ಆ ಏಂಜಲಿಕ್ ನೇಚರ್ ಇರ್ಬೇಕಾದ್ರೆ ಸೇತನ ಜೊತೆ ವಾಗ್ವಾದ ಮಾಡ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ ಅವ್ನ ಗದರ್ಸಕ್ಕಾಗ್ಲಿ ಖಂಡಿಸಕ್ಕೆ ಹೋಗಿಲ್ಲ, ದೇವ್ರನ್ನ ಏನ್ ಮಾಡ್ಲಿ ನೀನು ಖಂಡಿಸ್ಲಿ ಅಂದ್ಬಿಟ್ಟು ಸೈಲೆಂಟ್ ಆಗಿ ಹೋಗ್ಬಿಟ್ರು. ಅದೇ ಭೂಲೋಕದಲ್ಲಿ ಇರ್ಬೇಕಾದ್ರೆ ಯಾಕೆ ಇಷ್ಟೊಂದು ಫೋರ್ಸ್ ಆಗಿ ಏನ್ ಮಾಡ್ತಾರೆ? ಯಾಕೆ ಅಂತಂದ್ರೆ ಇದು ಫ್ಲೆಶ್, ಈ ಫ್ಲೆಶ್ ಅಲ್ಲಿ ಸೇತನ ಸ್ಟ್ರಾಂಗ್ ಆಗಿ ರಿಬ್ಯೂಟ್ ಮಾಡಿಲ್ಲ ಅಂದ್ರೆ ಸೇತನ್ ಕಂಪ್ಲೀಟ್ ಆಗಿ ಏನ್ ಮಾಡಿರೋಣ, ಕಂಪ್ಲೀಟ್ ಆಗಿ ನುಂಗಾಕ್ಬಿಟ್ಟಿರೋನು. ಅದಕ್ಕೆ ಏನ್ ಮಾಡ್ತಾರೆ, ಬೋಲ್ಡ್ ಆಗಿ ಏನ್ ಮಾಡ್ತಾರೆ, ಒಂದು ಏನು ವಿಗರಸ್ ಆಗಿ ಏನ್ ಮಾಡ್ತಾರೆ, ಅದನ್ನ ಖಂಡಿಸ್ತಾರೆ ಎಲ್ಲರೂ. ಇದೇ ತರ ನಾವೇನ್ ಮಾಡ್ಬೇಕಾ, ಸೇತನ್ ನಮ್ಗೆ ಎಲ್ಲಾ ರೀತಿ ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಮ ಡಿಸಿಷನ್ಸ್ ಹೆಂಗಿರ್ಬೇಕು, ಫರ್ಮ್ ಆಗಿರ್ಬೇಕು, ಬೋಲ್ಡ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೆ ನಂಬಿಡ್ ಹಿಂದಕ್ಕೆ ಹೋಗಂಗೆ ಇರಬಾರ್ದು ಅಲ್ರ. ಅದಕ್ಕೆ ಅಪೋಸ್ಟ್ಲ ಕೃತ್ಯಗಳು ನೋಡಿದ್ರೆ ಅಪೋಸ್ಟ್ಲ ಪೌಲ್ ಕೂಡ ಒಬ್ಬ ಮಾಟ್ಕಾತಿ ಸ್ತ್ರೀನ ಕದರ್ಸ್ತಾರೆ ನೋಡಿ. ಅಪೋಸ್ಟ್ಲ ಕೃತ್ಯಗಳು 16:17-18 ಆಕ್ಟ್ಸ್ 16 ಚಾಪ್ಟರ್ಸ್. ನೋಡ್ರ ಆಮೇಲೆ ಬಹಳವಾಗಿ ಬೇಸರಗೊಂಡಿದ್ದು ನೋಡ್ರ ಇದೆಲ್ಲ ಹೆಂಗ ಹೇಳಿರ್ಬೇಕು ಅಪೋಸ್ತಲ ಪೌಲು? ಗದರ್ಸ ಹೇಳಿರ್ತಾರೆ, ಹೆಂಗ್ ಗದರ್ಸ ಹೇಳ್ತಾರೆ, ಇನ್ನೊಂದ್ಸತಿ ತಿರ್ಗೇನ ಬಿಡ್ದ ಹತ್ರಿಕೆ ಬರ್ಬಾರ್ದು ಅಂದ್ಬಿಟ್ಟಾದ್ರ. ಇದೇ ತರ ನಾವೇನ್ ಮಾಡ್ಬೇಕು, ನಮ್ಗಿರಂತ ಶೋಧನೆಗಳಲ್ಲಿ ಸೇತಾನೇ ಮಾಡ್ಕೊ ಬೋಲ್ಡ್ ಆಗಿ ಅದಕ್ಕೆ ಯೇಸು ಕ್ರಿಸ್ತ ದೆವ ನೋಡ್ಸ್ಬೇಕಾರೆ ಆ ದೆವಗಳು ಏನ್ ಮಾಡೋದಂತೆ, ಮನುಷ್ಯ ಕುಮಾರನೇ ನಮಗೂ ನಿಮಗೂ ಏನು ಅದ ನಮ್ಮ ಗೊಡವೆ ನಿನ್ಗೇಕೆ ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ. ಮಾತಾಡಕ್ ಬಿಟ್ರ ಮಾತಾಡೋಕ್ಕೆ ಬಿಡಲಿಲ್ಲ ಅದರ ಆ ಥರ ಏನು ಏನರ್ಥ ಅಂದರೆ ನಮ್ಮ ಲೈಫಲ್ಲಿ ಕೂಡ ನಾವು ಏನು ಮಾಡಬೇಕು, ಬೋಲ್ಡ್ ಆಗಿ ಏನಾಗಿರ್ಬೇಕು, ಈ ಕ್ರಿಸ್ತರ ಒಂದು ವಿಚಾರದಲ್ಲಿ ದೇವ್ರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸೇ ಇರಬಾರ್ದು. ನೋಡಿ ನಮ್ಮ ಕ್ರೈಸ್ಟ್ ಇದಾರಲ್ಲ, ಯೇಸು ಕ್ರಿಸ್ತ ಹೆಂಗಪ್ಪ ಇದ್ದಾರೆ ಅವ್ರ ಕ್ಯಾರೆಕ್ಟ್ರು, ಒಂದು ವಚನ ಓದಿ ಸಾಫ್ಟು ಅಲ್ವಾ. ಐಸಾಯಾ 42:18-20 ಐಸಾಯಾ 42:18-20 ನೋಡಿ. ಕಿವುಡರೇ ಕೇಳಿರಿ, ಕುರುಡರೇ ನಿಮ್ಮ ಕಣ್ಣಿಟ್ಟು ನೋಡಿರಿ. ಇವಾಗ ನಮ್ಗೆ ಯಾಕೆ ಹೇಳ್ತಾ ಇದಾರೆ ಬ್ರದರ್ ಇವರು ಅಂದ್ರೆ ನಮ್ಗೆಲ್ಲ ಕಿವಿ ಐತೆ ಕಿವುಡ್ರೆ ಕಣ್ಣೈತೆ ಅಂತಂದ್ರೆ ನೋಡಿ ಇನ್ನೊಂದು ವಚನ ಹೇಳ್ತಾ ನೋಡಿದ್ದೀನಿ. ಯಾವ ಕಿವುಡರು ಯಾವ ಕುರುಡ್ರ ಬಗ್ಗೆ ಹೇಳ್ತಾರೆ ಇದು? ನನ್ನ ಸೇವಕನ ಹೊರತು ಯಾರು ಕುರುಡರು ನೋಡ್ರ ಏನ ನನ್ನ ಸೇವಕನ ಹೊರತು ಯೇಸುಕ್ರಿಸ್ತ ಹೆಂಗವ್ರಂತೆ ಬ್ಲೈಂಡ್ ಏನಪ್ಪ ಅವ್ರ ತರ ಸೇವಕನೇ ಇಲ್ಲ. ಎಂಥ ವಿಚಾರದಲ್ಲಿ ಬ್ಲೈಂಡ್ ಅಂತಂದ್ರೆ ಲೋಕದ ವಿಚಾರಗಳಲ್ಲಿ ಯೇಸುಕ್ರಿಸ್ತ ಏನ್ರಿ ಟೋಟಲಿ ಬ್ಲೈಂಡ್. ಜೇಕಬ್ ಲಾಭಾಂಜಲ ಕೂತ್ಕೊಂಡು ಡಿಸ್ಕಸ್ ಮಾಡಕ್ ಕೂತ್ಕೊಂಡ ಅದರ ಯಾಕೆ ಮಾಡ್ಲ, ಹೆಂಗ್ ಇಟ್ಕೊಂಬಿಟ್ಟ ಕಿವಿ ಮುಚ್ಕೊಂಬಿಟ್ಟ ಕಣ್ಣು ಮುಚ್ಕೊಂಬಿಟ್ಟ ಬಾಯ ಮುಚ್ಕೊಂಡು ತೆಪ್ಪಗ ಕೆಲಸ ಮಾಡ್ದ. ಇದೇ ತರ ನಾವ್ ಹೆಂಗಿರ್ಬೇಕು, ಹೆಂಗಿರ್ಬೇಕು ಕೆಲವು ವಿಚಾರಗಳಲ್ಲಿ ಕುರುಡನಾಗಿರ್ಬೇಕು, ನೋಡಿದ್ರು ನೋಡಿದ ತರ ಇರಬೇಕು. ಆಮೇಲೆ ನೆಕ್ಸ್ಟ್ ನಾನು ಕಳುಹಿಸುವ ದೂತನಂತೆ ಯಾರು ಕಿವುಡರು ನೋಡ್ರ ನಾನು ಕಳುಹಿಸುವಂತ ದೂತಂತರ ಯಾರು ಕಿವುಡರು ನನ್ನ ಭಕ್ತನ ಹಾಗೆ ಯಾರು ಕುರುಡರು ನೋಡ್ರ ನನ್ನ ಭಕ್ತನಾಗೆ ಯಾರಪ್ಪ ಕುರುಡರು ಯಹೋವನ ಸೇವಕನ ಪ್ರಕಾರ ಅಂಧಕರು ಯಾರು ನೋಡ್ರ ಈ ತರ ದೇವ್ರು ನಮ್ಮ ಬಗ್ಗೆ ಕೂಡ ಹೇಳ್ಬೇಕು ಹೇಳ್ತಾರೆ. ಯಹೋವನ ಸೇವಕನ ಪ್ರಕಾರ ಯಾರಪ್ಪ ಅಂದರು ಅಂತಂದ್ರೆ ಎಲ್ಲಾ ಲೋಕ ವಿಚಾರಗಳನ್ನ ಏನ್ ಮಾಡ್ಕೋಬಿಡ್ದ ನಾವು ಪಾಲಾಗೋದಕ್ಕೆ ಹೋಗ್ಬಿಡೋದ್ರಿಗೆ ಸೇತಾನ ಏನ್ ಮಾಡ್ತಾನೆ ಆದಷ್ಟು ನಮ್ಗೆ ಏನ್ ಮಾಡ್ತಾನೆ ಇದನ್ನ ಸೆಳೆದಕ್ಕೆ ನಾವು ಪ್ರಯತ್ನ ಮಾಡ್ತಾರೆ. ನಾವೇನ್ ಮಾಡ್ಬೇಕು ಇದನ್ನ ಓವರ್ಕಮ್ ಮಾಡ್ಬೇಕು. ಸರಿ ಹೆಂಗ್ ಓವರ್ಕಮ್ ಮಾಡೋದು? ಜೇಕಬ್ ಏನ್ ಮಾಡೋದು ಅಂದ್ರೆ ಲಾಭನ ಕುತಂತ್ರಗಳನ್ನ ಹೆಂಗ್ ಗೊತ್ತ ಜಯಿಸ್ದ, ಹೆಂಗ್ ಜಯಿಸ್ದ ಅಂದ್ರೆ ಅಲ್ಲಿ ಆ ಕುರಿಗಳು ನೀರ್ ಕುಡಿಯಕ್ ಬರ್ಬೇಕಾರೆ ಏನ್ ಮಾಡ್ದ, ಒಂದು ಕೋಲ್ ಏನ್ ಮಾಡ್ತಾನೆ ಜೂದ್ಬಿಟ್ಟ ಇಡ್ತಾರೆ. ಏನ್ ಕೋಲು, ಕೋಲ ಏನು ಮರ ಅದರ. ನಾವು ಅದಕ್ಕೆ ನಾವು ಕೂಡ ಓವರ್ಕಮ್ ಮಾಡಬೇಕು ಅಂದರೆ ಏನು ಗೊತ್ತಾ ಮಾಡಬೇಕು, ಯೇಸು ಕ್ರಿಸ್ತನ ಒಂದು ಕ್ರಾಸ್ ಅದರ. ಏನಪ್ಪ ಕ್ರಾಸ್ ಅಂದರೆ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಅದರ. ಓದಿ 2 ಕೊರಿಂಥಿಯನ್ಸ್ 3:18 ಕರ್ತನ ಮುಖವು ದರ್ಪಣದಲ್ಲಿ ಕಾಣಿಸುತ್ತೋ ಎಂಬಂತೆ. ಆ ಕುರಿಗಳ ನೀರು ಕುಡಿ ಬರ್ಬೇಕಾದ್ರೆ ಏನ್ ಕಾಣಿಸ್ತದೆ, ರಿಫ್ಲೆಕ್ಷನ್. ಆಯ್ತು ನೋಡ್ಬೇಕಾರೆ ಅವರೇ ಅಂತಂದ್ರೆ ಒಂದು ಉಡನ್ ಇದ್ದು ಅಲ್ವರ. ಆಯ್ತು ನೋಡ್ಬೇಕಾರೆ ನಮ್ಮ ಒಂದು ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಸಫರಿಂಗ್ಸ್ ಏನ್ ಮಾಡ್ಬೇಕು ನಾವು ನೋಡ್ಬೇಕು ಅದರ. ಅವ್ರು ಪಟ್ಟಂತ ಹಿಂಸೆಗಳು ಕಷ್ಟಗಳು ಸಂಕಟಗಳು ನೋಡ್ಬೇಕಾರೆ ನಮಗೂ ಜಯಿಸ್ಬೇಕು ಅಂತ ಏನಾಗ್ತಾರೆ ಅವಾಗ ಒಂದು ಧೈರ್ಯ ಬರ್ತಾರೆ ಅದರ. ಇದೇ ಥರನೇ ನಾವು ಅವರು ಹಿಂಡಾಗೋದಕ್ಕೆ ಸಾಧ್ಯ. ಅದಕ್ಕೆ ನೋಡ್ಬೇಕಾರೆ ಜೇಕಬ್ಗೆ ಏನು ಮಾಡ್ತಾರೆ, ಹೆಸರು ಏನು ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಏನಂತ ಹೆಸರು, ಇಸ್ರೇಲ್ ಅದರ. ಯೇಸು ಕ್ರಿಸ್ತನಿಗೆ ಅಂತ ಹೆಸರಿದೆ ದೇವರು,
ರಾಜಾದಿ ರಾಜ. ಅದರ ನಾವು 144,000 ಅಲ್ಲಿ ಒಬ್ಬರಾಗ್ಬಿಟ್ರೆ ನಮಗೂ ಏನು ಮಾಡ್ತಾರೆ, ಹೆಸರನ್ನ ಚೇಂಜ್ ಮಾಡ್ತಾರೆ. ಏನಪ್ಪ ಹೆಸರು ಕೊಡ್ತಾರೆ? ಪ್ರಕಟಣೆ 3:17. ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೀ. ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು. 217 ಸರ್. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಹೊಸ ಹೆಸರೇನ್ ಮಾಡ್ತಾರೆ ಕೊಡ್ತೀನಿ. ಇವಾಗ ಮದುವೆ ಆಮೇಲೆ ಏನ್ ಮಾಡ್ತಾರೆ ಹೇಳಿ? ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ? ಗಂಡಸರ ಹೆಸರನ್ನ ಆಯ್ತರ. ನಮ್ಗೇನ್ ಮಾಡ್ತಾರೆ? ಹೊಸ ಹೆಸರು ಕೊಡ್ತಾರೆ. ಅಂದ್ರೆ ಏನಂದ್ರೆ, ರಾಜರುಗಳಲ್ಲಿ ಒಬ್ಬ ರಾಜಂತರ ಏನ್ ಮಾಡ್ತಾರೆ? ದೇವ್ರು ನಮ್ನ ನಡೆಸ್ತಾರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಇದು ನಮ್ಗೆ ಏನ್ ಮಾಡೋರು ಅಂದ್ರೆ, ಜೇಕಬ್ ವಿಚಾರದಲ್ಲಿ ದೇವ್ರು ಇಟ್ಟಿರಂತ ನಮ್ಗೆ ಒಂದು ಪಾಠ. ಅಂದ್ರೆ ಅಸಂದ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಮುಂದೆ ಬರುವಂತ ದಿನಗಳಲ್ಲಿ ಇದೇ ತರ ನಾವಿನ್ನ